ಪರ್ಸನಲಿ ಬರ್ತಕ್ಕಂತ ಕಳೆದ ವಾರ ನಾವು ಏನು ಮಾಡಿದ್ರೆ ಸಿಕ್ಸ್ ವಾಲ್ಯೂಮ್ ಅಂತ ಫಸ್ಟ್ ಚಾಪ್ಟರ್ ಅದರ ಇನ್ ದ ಬಿಗಿನಿಂಗ್ ಆರಂಭದಲ್ಲಿ ದೇವರು ಯಾವ ರೀತಿ ಒಂದು ಸೃಷ್ಟಿಗಳನ್ನ ಮಾಡಿದ್ರು ಅಂತ ಏನ್ಮಾಡಿದ್ರೆ ಅನೇಕ ಒಂದು ಅಂಶಗಳನ್ನ ನೋಡಿದ್ರೆ ಅದ್ರ ಮುಖ್ಯ ನೋಡ್ಬೇಕಾದ್ರೆ ಇನ್ ದ ಬಿಗಿನಿಂಗ್ ಅಂತ ಹೇಳ್ಬೇಕಾದ್ರೆ ಆರಂಭ ಅಂತ ಹೇಳ್ಬೇಕಾದ್ರೆ ಬ್ರದರ್ ಅಸಲ್ ಏನ್ ಮಾಡ್ತದೆ ಅಂದ್ರೆ ಯಾವ ಆರಂಭ ಅಂತ ಹೇಳ್ತಾ ಇದ್ರೆ ಬೈಬಲ್ ನಲ್ಲಿ ಆದಿಕಾಂಡ ಒಂದೇ ವಚನದಲ್ಲಿ ದೇವರು ಆದಿಯಲ್ಲಿ ಏನ್ ಮಾಡ್ದು ಭೂಮಿನೂ ಆಕಾಶನ ಸೃಷ್ಟಿ ಮಾಡ್ದು ಅಂತ ಹೇಳ್ತಾರೆ. ಸೊ ಆದಿ ಅಂತ ಹೇಳ್ಬೇಕಾದ್ರೆ ಆರಂಭ ಅಂತ ಅಂತಂದ್ರೆ ಸೊ ಆದಿಯಲ್ಲಿ ಆರಂಭದಲ್ಲಿ ದೇವರು ಏನ್ ಮಾಡ್ದು ಭೂಮಿ ಆಕಾಶ ಸೃಷ್ಟಿ ಮಾಡ್ದು ಅಂತ ಹೇಳ್ಬೇಕಾದ್ರೆ ಅಲ್ಲಿ ಯಾವ ಆರಂಭ ಅಂತ ಏನ್ ಮಾಡ್ತಾರೆ ಅಲ್ಲಿ ಮಾತಾಡ್ತಾ ಇದ್ರು ಅದು ಯಾವ ಆರಂಭ ಮಾಡ್ತಾರದು ಅಲ್ಲಿ ಈ ಒಂದು ಭೂಮಿಯ ಒಂದು ಆರಂಭನೇ ಹೊರತು ಭೂಮಿ ಅಂದ್ರೆ ಆ ಭೂಮಿಯಲ್ಲಿ ಮನುಷ್ಯನಿಗೆ ವಾಸ ಮಾಡೋದಕ್ಕೆ ಬೇಕಾದಂತ ಒಂದು ಎಲ್ಲ ಕಾರ್ಯಗಳನ್ನ ಸಿದ್ಧತೆ ಮಾಡೋದಕ್ಕೆ ಆರಂಭ ಹೊರತು ಈ ಒಂದು ಲೋಕದ್ದು ಅಥವಾ ನೋಡ್ಬೇಕು ಈ ಒಂದು ಇಡೀ ಯೂನಿವರ್ಸ್ದು ಏನಂತಾರೆ ಅದು ಆರಂಭ ಅಲ್ಲ. ಯಾಕಂದ್ರೆ ದೇವ್ರ ಏನಾಗಿದ್ರೆ ಫಸ್ಟ್ ಇಂದನು ಇದ್ರೆ ಅವ್ರಿಗೇನಿಲ್ಲ ಆದಿನೂ ಇಲ್ಲ ಅಂತನಿಲ್ಲ. ಆಮೇಲೆ ಯೇಸು ಕೃಷ್ಣ ದೇವರ ಒಂದು ಸೃಷ್ಟಿಯ ಆದಿ ಅಂತ ನೋಡ್ತೀವಿ. ಹಂಗಿರ್ಬೇಕಾದ್ರೆ ಅನಾದಿಯಾಗಿರೋ ದೇವರು ಮೊದಲಿಂದಿದ್ದಾರೆ. ಅವರ ಆದಿನೇ ನೋಡ್ಬೇಕಾದ್ರೆ ಯಾರಂತಂದ್ರೆ ಯೇಸು ಕೃಷ್ಣ ಅಂತ ನೋಡ್ಬೇಕಾದ್ರೆ ಆ ಒಂದು ಆರಂಭ ಏನಾಗಿದೆ ಎಷ್ಟೋ ಕೋಟ್ಯಾನು ಕೋಟಿ ವರ್ಷಗಳಿಂದ ಇರ್ಬೋದು. ಆ ರೀತಿ ತಗೊಂಡಂದ್ರೆ ಈ ಭೂಮಿ ಎಷ್ಟೋ ಕೋಟ್ಯಾನು ಕೋಟಿ ವರ್ಷದಿಂದ ಏನಾಗಿರ್ಬೋದು ಇದ್ದಿರ್ಬೋದು ಅದರ ಅದು ನಮ್ಗೇನಿಲ್ಲ, ಅದೇ ನಮ್ಗೇನೋ ಒಂದು ಆಧಾರಗಳೇನಿಲ್ಲ. ಆದ್ರೆ ಆ ಭೂಮಿನ ಸೃಷ್ಟಿ ಮಾಡೋದಕ್ಕೆ ಅಂದ್ರೆ ಆ ಭೂಮಿನ ಒಂದು ಮನುಷ್ಯನಿಗೆ ಸೂಟೇಬಲ್ ಪ್ಲೇಸ್ ಆಗಿ ಮಾಡೋದಕ್ಕೆ ದೇವ್ರೇ ಮಾಡಿದ್ರು ಈ ಆರಂಭನೇ ಮಾಡಿದ್ರು ಫಸ್ಟ್ ಶುರು ಮಾಡಿದ್ರು. ಆ ಆರಂಭನೇ ಯಾವುದು ಅಂತಂದ್ರೆ ಈ ಆದಿಕಾಂಡ ಒಂದನೇ ಅಧ್ಯಾಯ ಒಂದೇ ವಚನ ಅದೇ ನೋಡ್ಬೇಕಾದ್ರೆ ಆದಿಕಾಂಡ ಒಂದನೇ ಅಧ್ಯಾಯ ಹೇಳುವಂತ ಒಂದು ಆರಂಭ ಅಂತ ನೋಡ್ತೀವಿ ಅದರ. ಸೊ ಈ ಬೇಸಿಸ್ ಮೇಲೆ ತಗೊಂಡ ಅಂತಂದ್ರೆ ಅಲ್ಲಿ ಅಲ್ಲಿ ದಿನಗಳು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳೋದು ಉಂಟು ಅಲ್ವರ. ಸೊ ಆ ದಿನಗಳಿಗೆ ಬರ್ತಾರೆ ಹೆಸರು ಹೇಳ್ತಾ ಅಂದ್ರೆ ಬೇಸಿಕಲಿ ಕ್ಲಾಸಲ್ಲಿ ಕಳ್ತಂತೆ ಈ ದಿನಗಳೆಲ್ಲ ಏನಂದ್ರೆ 24 ಸಮಯಗಳು ಅಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹೆಂಗೆ ಸೂರ್ಯಚಂದ್ರ ಸೃಷ್ಟಿ ಮಾಡಿದ್ರೆ 4ನೇ ದಿನ ಅಂತ ಇರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಇರೋಂಥ ದಿನಗಳು ಏನಾಗಿರ್ಬೇಕು ಖಂಡಿತವಾಗ ಎಲ್ಲ ಉಂಟು 24 ಗಂಟೆಗಿಂತ ಅಧಿಕವಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಅದರ ಅದನ್ನ ಹೆಂಗೆ ನಾವು ಕಂಡುಹಿಡಿಯೋದು ಅಂತಂದ್ರೆ ಬೈಬಲ್ ದಿನಗಳನ್ನ ಅಂದ್ರೆ ಏನ್ ಮಾಡ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನಂತಾರೆ ಅದನ್ನ ಪ್ರಯೋಗ ಮಾಡಿದಂತ ಕೂಡ ನೋಡ್ತೀರಿ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಈ ದಿನಗಳು 7000 ವರ್ಷ ಇರ್ಬೋದು ಅಂತ ಮಾಡ್ತಾರೆ. ಅಲ್ಲಿ ನಮ್ಗೆ ಒಂದು ಸ್ಪಷ್ಟವಾಗಿ ಒಂದು ಉತ್ತರ ಹೇಳ್ತಾರೆ ಅದರ ಹೆಂಗೆ ಇದು 7000 ವರ್ಷ ಇರ್ಬೋದು ಅಂತಂದ್ಬಿಟ್ಟು ಹೇಳ್ತಾರೆ ಅಂತಂದ್ರೆ ಈ 7ನೇ ದಿನದ ಸಮಯ ಎಷ್ಟಂತೆ ಇದು ಇದು ಏಳನೇ ದಿನದ ಸಮಯ ಬಂದ್ಬಿಟ್ಟು 7000 ವರ್ಷ ಅಂತಂದ್ಬಿಟ್ಟು ಆಲ್ರೆಡಿ ನಾವೇನ್ ಮಾಡಿದ್ವಿ 2ನೇ ವಾಲಿಂದ ಪ್ರೂವ್ ಮಾಡಿದ್ವಿ ಅಂತಂದ್ಬಿಟ್ಟು ಒಂದು ಆಧಾರ ಇದೆ. ಆ ಒಂದು ಆಧಾರದ ಮೇಲೆ ನೋಡ್ಬೇಕಾದ್ರೆ ಇದಕ್ಕಿಂತ ಮುಂಚಿನ ದಿನಗಳು ಏನಾಗಿರ್ಬೇಕು ಖಂಡಿತವಾಗ ಅದು ಏನಂತೆ 7000 ವರ್ಷ ಆಗಿರ್ಬೇಕು ಅಂತಂದ್ಬಿಟ್ಟು ಒಂದು ಆಧಾರ. ಅದಕ್ಕೆ ಏಳನೇ ಹೇಳ್ತಾರೆ ಬಡದರ ಸಲ ಅಂತಂದ್ರೆ ಇದು ಕ್ರಿಯೇಟಿವ್ ವೀಕಲ್ಲಿ ಯಾವುದೇ ಒಂದು ದಿನ ಬಂದ್ಬಿಟ್ಟು ಎಷ್ಟು ವರ್ಷ ಅಂತ ಕಂಡುಹಿಡಿದ್ಬಿಟ್ಟು ಅಂದರೆ ಮಿಕ್ಕಿದ ಎಲ್ಲ ದಿನಗಳು ಏನಾಗಿರ್ಬೇಕು ಅಷ್ಟೇ ವರ್ಷ ಇರಬೇಕು ಅಂತ ಹೇಳ್ತಾರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ನೋಡಿದ್ರೆ ಈ 7th ಡೇ ನಾವು ಈ ಸೈಡ್ ಲೆಕ್ಕ ಹಾಕ್ಬಿಟ್ಟು ನೋಡ್ಬೋದು ಏನಂದ್ರೆ ಇಟ್ ಇಸ್ ಪೀರಿಯಡ್ ಆಫ್ 7000 ಇಯರ್ಸ್. ಹಾಗೆ ಇದಕ್ಕಿಂತ ಮುಂಚೆ ಇರೋ ದಿನಗಳು ಏನಾಗಿರ್ಬೇಕು ಡೆಫಿನೆಟ್ ಆಗಿ ಏನಾಗಿರ್ಬೇಕು 7000 ಆಗಿರ್ಬೇಕು ಅಂತ ಅಲ್ವರ. ಆಮೇಲೆ ಇದರಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದ್ರೆ ಆದಿಕಾಂಡದಲ್ಲಿ ಈ ಆರಂಭದ ಬಗ್ಗೆ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ ಈ ಒಂದು ಈ ಸೈನ್ಸ್ ಹೇಳೋಂಥದ್ದು ಒಂದು ಅನೇಕ ಒಂದು ಪಾಯಿಂಟ್ಸ್ ಹೇಳ್ತಾರೆ ಅದರ ಯಾರೋ ಪ್ರೊಫೆಸರ್ ಡಾನಾ ಅಂತಂದ್ಬಿಟ್ಟು ಅದರ ಅವ್ರೇನು ಹೇಳ್ತಾರೆ ಅಂತಂದರೆ ಈ ಒಂದು ಸೃಷ್ಟಿಯ ಒಂದು ಬಗ್ಗೆ ಈ ಜಿಯೋಲಜಿಸ್ಟ್ ಅವರೊಂದು ಜಿಯೋಲಜಿಸ್ಟು ಅವ್ರು ಹೇಳೋಂಥ ಒಂದು ಏನು ಮಾಡ್ತಾರೆ ಒಂದು ಇದನ್ನು ಹೇಳ್ತಾರೆ ಅಂದ್ರೆ ಏನಂತಂದರೆ ಈ ಒಂದು ಭೂಮಿನ ಏನಂತ ದೇವರು ಒಂದು ಉತ್ಪತ್ತಿ ಮಾಡಿ ಅಥವಾ ಅಲ್ಲಲ್ಲಿಂತ ಒಂದು ಜೀವಿಗಳನ್ನ ಉತ್ಪತ್ತಿ ಮಾಡಿ ಏನಂತ ಎಷ್ಟೋ ಒಂದು ವರ್ಷಗಳು ಅಂತಂದ್ಬಿಟ್ಟು ಹೆಂಗೆ ಲೆಕ್ಕ ಮಾಡ್ತಾರೆ ಅಂತಂದರೆ ಈ ಕಾರ್ಬನ್ ಡೇಟಿಂಗ್ ಅಂತಂದ್ಬಿಟ್ಟು ನಾವು ಓದ್ರಿ ಅದರ ಈ ಕಾರ್ಬನ್ ಡೇಟಿಂಗ್ನ ನಾವು ನಂಬೋದ ಅಂತಂದ್ಬಿಟ್ಟು ಹೇಳ್ಬೇಕಾದ್ರೆ ಬ್ರದರ್ ಹೆಸರು ಹೇಳ್ತಾರೆ ಅದನ್ನ ಅಧಿಕವಾಗಿ ಏನು ಮಾಡೋಕ್ಕಲ್ಲ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಕಾರ್ಬನ್ ಅಕ್ಯುಮುಲೇಷನ್ ಏನಾಗ್ಬೋದು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಒಂದು ಸಿಚುವೇಶನ್ ಏನ್ಬೋದು ಅದು ವೇರಿ ಆಗ್ಬೋದು ಅದು ನಂಬೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಥಿಯರಿ ಹೇಳ್ತಾರೆ ಏನಂತ ಹೇಳ್ತಾರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಥವಾ ದ ಲಾ ಆಫ್ ಎವಲ್ಯೂಷನ್ ಎವಲ್ಯೂಷನ್ ಥಿಯರಿ ಅದರ ಏನಂತಂದರೆ ತಾನಾಗೆ ತಾನೇ ಉತ್ಪತ್ತಿ ಆಗೋಂಥ ಒಂದು ಎವಲ್ಯೂಷನ್ ಥಿಯರಿ ಅದರ ಇದನ್ನ ಏನು ಮಾಡ್ತಾರೆ ಅಂತಂದರೆ ಅದನ್ನು ಈ ಸೈಂಟಿಸ್ಟ್ಗಳು ಯಾವ ಥರ ಪ್ರೂವ್ ಮಾಡ್ತಾರೆ ಅಂತಂದರೆ ಲಾಸ್ಟ್ ಟೈಮ್ ನಾವು ನೋಡಿದ್ರೆ ಅದರ ಏನಂದ್ರೆ ಒಂದು ನೊಣ ಅದರ ಈ ನೊಣ ಹೆಂಗೆ ಉತ್ಪತ್ತಿ ಆಗ್ತದೆ ಅಥವಾ ಒಂದು ಕ್ರಿಮಿಕೀಟಗಳು ಹೆಂಗೆ ಉತ್ಪತ್ತಿ ಆಗ್ತದಂತಂದರೆ ಅದರ ಎಕ್ಸಾಂಪಲ್ ನೋಡಿದ್ರೆ ಅದರ ಹೆಂಗಂತಂದರೆ ಒಂದು ಗ್ಲಾಸಲ್ಲಿ ಒಂದು ನೀರಂತ ಇಟ್ಬಿಟ್ಟು ಅಂತಂದರೆ ಅದು ಆಟೋಮೆಟಿಕಾಗಿ ಏನಾಗ್ತದೆ ಅದೇ ಅದು ಕೊಳೆದಿಕ್ಕೆ ಶುರು ಆಗ್ತದೆ ಅದೇ ಥರ ಕ್ರಿಮಿಕೀಟಗಳು ಶುರು ಆಗ್ತದೆ ಅದು ಹಂಗೆ ಡೆವಲಪ್ ಆಗಿ ಹಾಕಿ ಒಂದಲ್ಲ ಒಂದು ಸ್ಟೇಜ್ಗೆ ಆಗ್ತದೆ ನಿಮ್ಮದು ಇನ್ನೊಂದು ಸ್ಟೇಜ್ಗೆಲ್ಲ ಹೋಗ್ತಾರೆ. ಈ ರೀತಿಯೇ ಏನಾಗಿರ್ಬೋದು ಈ ಲೋಕನ ಸೃಷ್ಟಿ ಮಾಡಿರ್ಬೋದು ಅಂತ ಮುಟ್ಟೆ ಮಾಡ್ತಾರೆ
ಅದು ಹೇಳೋದು ಉಂಟು ಅದರ. ಆದರೆ ಇದಕ್ಕೆಲ್ಲದಕ್ಕೂ ಒಂದು ಕ್ವಶನ್ ಏನಂತಂದ್ರೆ, ಇದನ್ನು ಇದು ತಾನಾಗೆ ಉತ್ಪತ್ತಿ ಆಯ್ತಲ್ಲ, ಆ ತಾನಾಗಿ ಉತ್ಪತ್ತಿ ಆಗೋದಕ್ಕೆ ಒಬ್ಬ ಜೀವ ಕೊಟ್ಟರಲ್ಲ, ಆ ಜೀವ ಕೊಟ್ಟರೆ ಏನಿರ್ಬೇಕಾ ಇರ್ಬೇಕಲ್ಲ ಅಂತ ಏನು ಮಾಡ್ತಾರೆ. ಅದು ಒಂದು ನಮ್ಮ ಕಳೆದ ನೋಡಿದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಏನಂತ ಡೆಫಿನೆಟ್ ಆಗಿ ಒಂದು ಕುರುಡನಾಗಿರೋ ದೇವರು ಅಥವಾ ಕಿವುಡನಾಗಿರೋ ದೇವರು ಮಾಡೋಕ್ಕೆ ಸಾಧ್ಯ ಇಲ್ಲ, ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾಡಿರ್ಬೇಕಾದ್ರೆ ಒಬ್ಬ ಸೃಷ್ಟಿಕರ್ತ ಏನಾಗಿರ್ಬೇಕು ಇರಬೇಕು ಅಂತ ಮಾಡಿದ್ರೆ ಅಲ್ಲ. ಕಳೆದ ವಾರ ಏನು ಮಾಡಿದ್ರೆ ನಾವು ಇಲ್ಲಿವರೆಗೂ ನೋಡಿದ್ರೆ, ಈ ವಾರ ಏನು ಮಾಡಿದ್ರೆ ಅದನ್ನೇ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 21 ಸೆಕೆಂಡ್ ಪ್ಯಾರಾಗ್ರಾಫ್, ಕನ್ನಡದಲ್ಲಿ ನೋಡಿ ಏನೋ ಪೇಜ್ ನಂಬರು ಹಾಂ 11 5ಆ 11ಆ ಹೋದ್ರಿ ಅದೆಲ್ಲ ಸರ್ ಅದ್ರ ತೆಗೆದಿದ್ದು ಹಾಂ ಅದು 5 ಪ್ಯಾರಾಗ್ರಾಫ್ 1 ಹಾಂ ಅದು ಹೋದ್ರಿ ಸರ್. ನೋಡಿ ಏನ್ ಹೇಳ್ತಾರೆ ಇಲ್ಲಿ, ಏನ್ ಫರ್ದರ್ ಕಂಟಿನ್ಯೂ ಮಾಡ್ತಾರೆ, ಎವಲ್ಯೂಷನ್ ಸರಿ ಇದು ಹೆಂಗ್ ಬಂತು ಅಂತ ಕ್ಲೈಮ್ ಮಾಡ್ತಾರೆ ಅಂತ ಒಂದು ಬ್ರದರ್ಸಲ್ಲಿ ಹೇಳ್ತಾರೆ ಅಂತಂದ್ರೆ, ಪ್ರಕೃತಿ ನಿಯಮದಲ್ಲಿ ಈ ಪ್ರೋಟೋಜವ ಏನಿದೆಯೋ ಅಂದ್ರೆ ಒಂದು ಒಂದು ಸೆಲ್ ಅಂತ ಏನಿದೆಯೋ ರೆಗೇನ್ ಆಯ್ತದೆ, ಡೆವಲಪ್ ಆಗಿ ಒಂದು ಜೀವಿ ಆಯ್ತಂತೆ. ಏನಂತಾರೆ ಮೈಕ್ರೋಬ್ ಅಂತ ಆಯ್ತಾರೆ. ಅದು ಏನಾಯ್ತಂದ್ರೆ ಮೈಕ್ರೋಬಿನ ಹಂಗೆ ಬೆಳೆದು ಅದು ಹಂಗೆ ವಿಲ ವಿಲ ಅಂತ ಒಂದೊಂದು ರೀತಿಯಲ್ಲಿ ಒದ್ದಾಡ್ಬಿಟ್ಟು ಏನಾಗ್ಬಿಡ್ತಂತೆ, ಒಂದು ಒಂದು ಜೀವಿನೇ ಆಗ್ಬಿಡ್ತಂತೆ. ಆಮೇಲೆ ಹ್ಮ್ ಅದೇ ಹೇಳ್ತಾರೆ, ಅದಕ್ಕೊಂದು ಬಾಲ ಇತ್ತಂತೆ. ಆ ಬಾಲನ ಹಂಗೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಏನಾಗ್ಬಿಡ್ತದೆ ಬಾಲ, ಆ ಬಾಲ ಹಂಗೆ ಡೆವಲಪ್ ಆಗ್ಬಿಡ್ತು. ಅದೇ ನೋಡ್ಬೇಕಾ ಬಾಲ ಕೂಡ ಏನಾಗ್ಬಿಡ್ತದೆ ಅದು 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 ಪರ್ಮನೆಂಟ್ ಆಗಿ ಅದಕ್ಕೆ ಬೆಳೆಯಂಗ್ ಆಗ್ಬಿಡ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ನೋಡ್ರ ಅದೇ ತರ ಇನ್ನೊಂದು ಇದರಲ್ಲಿ ಇಷ್ಟೊಂದು ಸ್ಪೀಸೀಸ್ ಗಳಿರ್ಬೇಕಾದ್ರೆ ಅದರಲ್ಲಿ ಯಾವುದೋ ಒಂದು ಜೀವಿಗೆ ಸ್ವಲ್ಪ ಏನಂತಾರೆ ಬುದ್ಧಿ ಜಾಸ್ತಿ ಅಂತೆ. ಅದೇನ್ ಮಾಡ್ತಾರೆ ಬುದ್ಧಿಯಲ್ಲಿ ಏನ್ ಥಿಂಕ್ ಮಾಡ್ಬಿಟ್ಟಂದ್ರೆ, ಅಯ್ಯೋ ನಾನೈತೆ ಕೈ ಕಾಲು ಸುಮ್ಮನೆ ಹಿಂಗೆ ಇಟ್ಕೊಬೇಕು, ಈ ಕೈ ಕಾಲು ಏನ್ ಮಾಡೋದು ಅಧಿಕವಾಗಿ ಯೂಸ್ ಮಾಡೋಣ ಅಂತ ಏನ್ ಮಾಡ್ತಂದ್ರೆ ಅದನ್ನ ಕೈ ಕಾಲು ಹಂಗೆ ಒದರ್ತಾ ಇರ್ಬೇಕು ಏನಾಗ್ಬಿಡ್ತಾರೆ ರೆಕ್ಕೆ ತರ ಶುರು ಆಗ್ಬಿಡ್ತಂತೆ. ಇನ್ನೊಂದು ಏನಾಗ್ಬಿಡ್ತದೆ ಅದು ಈ ಜಾಗದಕ್ಕೆ ಮಾಡ್ತಂತೆ ಯೂಸ್ ಮಾಡೋಕೆ ಶುರು ಮಾಡ್ತದೆ. ಅದಕ್ಕೆ ನೋಡ್ಬೇಕಾದ್ರೆ ಮೀನ್ಗಳಿಗೆ ಫಿನ್ಸ್ ಅಂತ ಹೇಳ್ತಾರಲ್ಲ, ಹೇಳ್ತಾ ಇರೋದಕ್ಕೆ ವಿಂಗ್ಸ್ ಫಿನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅಲ್ವಾ. ಆ ಮೀನ್ಗಳು ಈಜ್ ಬೇಕಾದ್ರೆ ಯೂಸ್ ಮಾಡ್ತಾರೆ, ಅದೇನಾಗ್ಬಿಡ್ತದೆ ಕೆಲವೊಂದು ಕೆಲವೊಂದು ಅದಕ್ಕೆ ಯೂಸ್ ಮಾಡೋಕೆ ಶುರು ಮಾಡುತ್ತೆ. ಇನ್ನೊಂದು ಕೆಲವೊಂದು ಏನಾಗ್ಬಿಡ್ತದೆ ಹಂಗೆ ಭೂಮಿಯಲ್ಲಿ ನಡ್ಕೊಂಡು ಬರ್ತಾ 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 ಅದನ್ನ ಹಂಗೆ ಉದುರ್ತಾ ಉದುರ್ತಾ ಏನಾಗ್ಬಿಡ್ತದೆ ಆರೋದಕ್ಕೆ ಅದು ಹಂಗೆ ಹಂಗೆ ಕಲ್ತ್ಕೊಂಡ್ಬಿಡ್ತದೆ. ಆ ರೀತಿ ಏನಾಗ್ಬಿಡ್ತದೆ ಅದು ಪಕ್ಷಿಯಾಗಿ ಡೆವಲಪ್ ಆಗ್ಬಿಡ್ತು ಅಂತ ಏನು ಮಾಡ್ತಾರೆ ಈ ಎವಲ್ಯೂಷನ್ ಥಿಯರಿ ಹಿಂಗೆ ಹೇಳ್ತಾರಂತೆ. ನೋಡಿದ್ರ ಅದೇ ಹೇಳ್ತಾರೆ ಇದೇ ತರ ಅಂದ್ರೆ ನೀರಲ್ಲಿ ಸಫಿಶಿಯಂಟ್ ಆಗಿ ಊಟ ಸಿಗ್ತಿರೋ ಕಾರಣ ಹಂಗೆ ಏನ್ ಮಾಡ್ತಂತೆ ಥಿಂಕ್ ಮಾಡ್ತಂತೆ, ಅಯ್ಯೋ ಯಾಕೆ ನೀರಲ್ಲಿ ಇರ್ಬೇಕು, ಹೊರಗಡೆ ಹೋಗೋಣ ಏನಿದೆ ಅಂತ ಏನ್ ಮಾಡ್ತಂತೆ ನೀರಿನ ಹೊರಗಡೆ ಬಂದಂತೆ. ನೀರಿನ ಹೊರಗಡೆ ಬಂದ್ಮೇಲೆ ಏನ್ ಮಾಡ್ತಂತೆ ಅದು, ಅಯ್ಯೋ ನನಗೆ ಕೈ ಕಲಿತರೆ ಚೆನ್ನಾಗಿರ್ತದೆ ನಡಿಬೋದಲ್ಲ ಇಲ್ಲ ಒದ್ದಾಡಕ್ಕೆ ಆಗಲ್ವಲ್ಲ ಅಂತ ಏನ್ ಮಾಡ್ತಾರೆ ಅದು ಹಂಗೆ ಥಿಂಕ್ ಮಾಡ್ತಾ ಮಾಡ್ತಾ ಕೈ ಕಲ್ ಏನಾಗ್ಬಿಡ್ತಂತೆ ಅದು ಅದು ಬೆಳೆದಿಕ್ಕೆ ಶುರು ಆಗಿದೆ. ಎವಲ್ಯೂಷನ್ ಅಂದ್ರೆ ಒಂದು ಕಲ್ಲೇ ತನಗೆ ಡೆವಲಪ್ ಆಗ್ತಾ ಇರುತ್ತೆ. ಈ ತರ ಏನ್ ಮಾಡ್ತದೆ ಅದು ಡೆವಲಪ್ ಆಗಿ ಅದು ನೆಕ್ಸ್ಟ್ ಏನ್ ಮಾಡ್ತದೆ ಕೈ ಕಾಲುಗಳು ಬಂದ್ಬಿಟ್ಟು ಏನಂತ ಇರ್ತದೆ ರೆಕ್ಕೆಗಳಿಂದ ಹಾರೋದಿಕ್ಕೆ ಕೂಡ ಏನಂತಂತೆ ಅಲ್ಲಿ ಅಲ್ಲಿ ಶುರು ಮಾಡ್ಕೊಂತಂತೆ. ಅದಕ್ಕೆ ನೆಕ್ಸ್ಟ್ ಇನ್ನೂ ಹೇಳ್ತಾರೆ ಎವಲ್ಯೂಷನ್ ಥಿಯರಿ ಇದರಲ್ಲಿ ಇಷ್ಟೊಂದು ಡೆವಲಪ್ ಆಗಿರೋಂಥ ಒಂದು ಪ್ರಾಣಿಗಳಲ್ಲಿ ಆ ಕ್ರಿಮಿಕೀಟಗಳಲ್ಲಿ ಯಾವುದೋ ಒಂದು ಇದೇ ಥರ ಒಂದು ಜೀವ ಏನಾಗಿತ್ತು ಒಂದು ಜೀವಿ ಏನಾಗಿತ್ತಂತೆ, ನಾ ಇನ್ನೇ ಏನಾಗಬೇಕು ಇನ್ನ ಇನ್ನ ಒಂದು ರೀತಿಯಲ್ಲಿ ಏನಾಗಬೇಕು ಇನ್ನ ನಾನು ಇನ್ನ ಸುಪೀರಿಯರ್ ಆಗಿ ಬೆಳಿಬೇಕು ಅಂದ್ಬಿಟ್ಟು ಅವ್ನು ಆಸೆ ಬಂದೆ ಅದೇನಾಗ್ಬಿಡ್ತದೆ ನನಗೆ ಫರ್ದರ್ ಆಗಿ ಡೆವಲಪ್ ಆಗ್ತಾ ಇರ್ತೀನಿ ಏನಾಗ್ಬಿಡ್ತದೆ. ಇವತ್ತು ಲೋಕದಲ್ಲಿ ಇಷ್ಟೊಂದು ವೆರೈಟಿ ಥರ ಅನಿಮಲ್ಸ್ ಏನಾಗಿರುತ್ತೆ ಬಂದಿರುತ್ತೆ ಅಂದ್ರೆ ಇಷ್ಟೊಂದು ಇಷ್ಟೊಂದು ವೆರೈಟಿ ಟೈಪ್ ಅನಿಮಲ್ಸ್ ಬಂದಿದೆ ಇಲ್ಲಿ ಏನು ಕಾರಣ ಅಂದ್ರೆ ಒಂದು ಚಿಕ್ಕ ಪ್ರೋಟೋಸವ ಆ ಪ್ರೋಟೋಸವ ಹಂಗೆ ಬೆಳೆದು 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 ಏನಾಗ್ತದೆ ಅದರಲ್ಲಿ ಅದು ಬೇರೆ ಬೇರೆ ಜೀವಿಗಳು ಬಂತು. ಆ ಜೀವಿಗಳಲ್ಲಿ ಯಾವುದೋ ಒಂದು ಜೀವಿ ಸುಪೀರಿಯರ್ ಥಿಂಕ್ ಮಾಡಿ ಅಂತ ಅಂತಾರೆ. ಈ ಥರ ಫರ್ದರ್ ಆಗಿ ಏನಾಗ್ಬಿಡ್ತು ಡೆವಲಪ್ ಆಗ್ಬಿಡ್ತು ಮತ್ತೇನು ಮಾಡ್ತಾರೆ ಅಲ್ಲಿ. ಈ ತರ ಒಂದು ಬೆಳೆದಿರೋ ಎಷ್ಟೋ ಪ್ರಾಣಿಗಳಲ್ಲಿ ಒಂದು ಪ್ರಾಣಿ ಆದಂತೆ ಮಂಗ ಅಂತ. ಆ ಮಂಗಗೆ ಏನ್ ಚಿಂತೆ ಬಂತಂತೆ ಹೇಳ್ತಾರೆ ಒಂದು ಸ್ಪೆಷಲ್ ಆಗಿರೋ ಅಂತ ಒಂದು ಮೈಂಡ್ ಬಂದಂತೆ, ಒಂದು ಏನಂತ ನೋಬಲ್ ಐಡಿಯಾ
ಅಂದ್ರೆ ಹೇಳ್ತಾರೆ ಒಂದು ಜಾಣ್ತನದಿಂದ ಒಂದು ನಾಜೂಕ್ ಆಗಿರ ಅಂತ ಒಂದು ಐಡಿಯಾ ಬಂದಂತೆ. ಏನ್ ಐಡಿಯಾ ಬಂತಂತೆ ಅದಕ್ಕೆ ನೋಡಿ ಹೇಳ್ತಾರೆ. ನೋಡ್ರ ಅದು ಮನಸ್ಸಿನ ಇದು ಮಾಡಿದ್ರೆ ಯಾಕೆ ಬಾಲ ವೇಸ್ಟು, ಬಾಲನ ಏನ್ ಮಾಡ್ತೀನಿ ನಾನು ಯೂಸ್ ಮಾಡಲ್ಲ ಅಂದ್ಬಿಟ್ಟು ಹಂಗೆ ಬಾಲನ ಯೂಸ್ ಮಾಡದೆ ಬಿಟ್ಬಿಡ್ತಂತೆ. ಅವ್ರ ಬಾಲನ ಏನಾಗ್ಬಿಡ್ತಂತೆ, ಡಿಸಪಿಯರ್ ಆಗ್ಬಿಡ್ತಂತೆ. ಆಮೇಲೆ ಹಾ ನೋಡಿ ಅದು ನೆಕ್ಸ್ಟ್ ಏನ್ ಥಿಂಕ್ ಮಾಡ್ತಂತೆ, ಕೈಗಳನ್ನ ಕಾಲ್ ತರ ಉಪಯೋಗಿಸೋದು ಏನ್ ಮಾಡ್ತಂತೆ ಕೋತಿಗೆ ಥಿಂಕ್ ಮಾಡ್ತಂತೆ. ಅವಾಗ ಏನಾಗ್ತದೆ, ಈ ಕೈಗಳು ಕೈಗಳ ತರ ಕೆಲಸ ಮಾಡಕ್ತಂತೆ, ಬರೀ ಕಾಲಲ್ಲಿ ಮಾಡ್ತಂತೆ, ಎರಡು ಕಾಲಲ್ಲಿ ನಡೆದಕ್ಕೆ ಶುರು ಆಯ್ತು ಅಂತ ಮಾಡ್ತಾರೆ ಹೇಳ್ತಾರೆ. ಈ ತರ ಏನಾಗುತ್ತೆ, ಎವಲ್ಯೂಷನ್ ಬಂತು ಅಂತ. ಆಮೇಲೆ ನೋಡಿ ಹ್ಮ್ ನೋಡಿ ಅದಕ್ಕೆ ನೆಕ್ಸ್ಟ್ ಥಿಂಗ್ ಮಾಡ್ತಾವ, ಮೈಯೆಲ್ಲ ಕೂದಲಿರ್ತಲ್ಲ ಇದೇ ಕೂದಲು, ಮೈಯಲ್ಲ ಏನ್ ಮಾಡ್ತೀವಿ ಕೂದಲನ್ನ ಉದರ್ಸ್ಬಿಡ್ತೀವಿ ಅಂದ್ಬಿಟ್ಟು ಕೂದಲೆಲ್ಲ ಉದರ್ಸಕ್ ಶುರು ಆಯ್ತಂತೆ. ನೋಡ್ರ ನೆಕ್ಸ್ಟ್ ಏನ್ ಥಿಂಕ್ ಮಾಡ್ದಂತೆ, ಮೂಗು ಕಿವಿ ಅದರ ಏನಂತಾರೆ ಸೆನ್ಸಸ್ಗಳು, ಅದರ ಫೀಲು ಆಗೋದು, ಆಮೇಲೆ ಬಾಯಲ್ಲಿ ಟೇಸ್ಟ್ ಮಾಡಂತಾರೆ, ಇದನ್ನೆಲ್ಲ ಏನ್ ಮಾಡ್ತೀನಿ ಇನ್ನ ಇನ್ನ ಹಂಗೆ ಬೆಳೆಸ್ಕೊಂತೀನಿ ಅಂದ್ರೆ ಡೆವಲಪ್ ಮಾಡ್ಕೊಂತೀನಿ ಅಂತ ಮಾಡ್ದ. ಅದು ಥಿಂಕ್ ಮಾಡ್ತಾ ಮಾಡ್ತಾ ಹಂಗೇನಾಗ್ಬಿಡ್ತಂತೀವಲ್ಲ ಡೆವಲಪ್ ಆಗೋದಿಕ್ಕೆ ಶುರು ಆಗ್ಬಿಡ್ತಂತೆ. ಅದರ ಹೆಂಗಂದ್ರೆ ನಮ್ಮ ಒಂದು ಮೊಬೈಲ್, ಅದರ ಫಸ್ಟ್ ಒಂದು ಮೊಬೈಲ್ ಕಂಪನಿ ಓಪನ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತಾರೆ, ಒಂದು ಫಸ್ಟ್ ಒಂದು ಬೇಸಿಕ್ ಸೆಟ್ ಅಂತ ಬಿಡ್ತಾರಲ್ಲ, ಹಂಗೆ ಹೋಗ್ತಾ ಹೋಗ್ತಾ ರಿಸರ್ಚ್ ಮಾಡಿ 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 ಏನಾಗ್ತಾರೆ ನೆಕ್ಸ್ಟ್ ಒಂದೊಂದೇ ಡೆವಲಪ್ ಮಾಡ್ತಾ ಗೊತ್ತಾ, ಒಂದು ವರ್ಷನೋ ಎರಡು ವರ್ಷನೋ ಹತ್ರ ಕೋತಿ ಇದೇ ಥರ ಥಿಂಕ್ ಮಾಡಿ ಅಂತಂತೆ. ಒಂದಲ್ಲ ಒಂದು ಸ್ಟೇಜಲ್ಲಿ ಹಂಗೆ ಬೆಳೀತಾ ಬಂದಂತೆ, ಅಲ್ಟಿಮೇಟ್ ಆಗಿ ಕೋತಿ ಏನು ಥಿಂಕ್ ಮಾಡಿ ನೋಡ್ದಿಂತೀನಿ. ಹ್ಞೂ ನೋಡ್ರಿ ಆ ಕೋತಿ ಅಲ್ಟಿಮೇಟ್ ಆಗಿ ಏನು ಥಿಂಕ್ ಮಾಡ್ತಂತೆ, ಅಯ್ಯೋ ನಾನೇ ಹಿಂಗಿರ್ಬೇಕು, ಬಟ್ಟೆ ಹಾಕ್ದಿರ ಇರಬೇಕು, ನಾನು ಒಳ್ಳೆ ಬಟ್ಟೆ ಏನು ಮಾಡ್ತೀನಿ, ನೀಟಾಗಿ ಟೇಲರಿಂದ ಒಳ್ದಿರೋಂಥ ಒಂದು ಡೀಸೆಂಟ್ ಆಗಿರೋ ಬಟ್ಟೆ ಏನು ಮಾಡ್ತೀನಿ ಹಾಕ್ಕೊಂಡ್ರೆ ಹಿಂಗಿರ್ತಾರೆ ಅಂತ ಥಿಂಕ್ ಮಾಡ್ತಂತೆ. ಅದೇ ಕೋತಿ ಏನ್ ಮಾಡ್ತಂತಂದ್ರೆ, ಇವಾಗ ನಾನು ಬಟ್ಟೆ ಮಾತ್ರ ಹಾಕೋದಲ್ಲ, ಒಳ್ಳೆ ಸ್ಟೈಲ್ ಆಗಿರೋ ಹ್ಯಾಟ್ ಹಾಕೊಂಡು ನನಗೇನ್ ಮಾಡ್ತೀನಿ ಒಂದು ಹೆಸರು ಕೊಟ್ಕೊಂತೀನಿ ಅಂತ ಶುರು ಮಾಡ್ತೀನಿ. ಆ ಹೆಸರು ಏನು ಅಂತಂದ್ರೆ ಹೇಳಿದ್ರೆ ಡಾರ್ವಿನ್ ಎಲ್ ಎಲ್ ಡಿ ಅಂದ್ರೆ ಈ ಕೋತಿ ಯಾರೋ ಅದು ಬಿಡ್ತಾರೆ ಸುಳ್ಳು ಎಷ್ಟು ಚೆನ್ನಾಗಿ ಬಂದಿರ್ತಾರೆ. ಎವಲ್ಯೂಷನ್ ಥಿಯರಿ ಕಾನ್ಸೆಪ್ಟ್ ಉಂಟು ಮಾಡೋದಂತ ಒಬ್ಬ ಮನುಷ್ಯನಿಗೆ ಏನ್ ಅಂದ್ಬಿಟ್ರಂದ್ರೆ ಒಂದು ಕೋತಿ ತರ ಆಲೋಚನೆ ಥಿಂಕ್ ಮಾಡಿ, ಕೋತಿ ಎಲ್ಲ ಈ ತರ ಥಿಂಕ್ ಮಾಡಕ್ಕಾಗ್ತದ, ಥಿಂಕ್ ಮಾಡಿದ್ಕೋಸ್ಕರ ಇವೆಲ್ಲ ಬದಲಾವಣೆ ಆಗ್ಬಿಡ್ತಾರ. ಹಂಗಾದ್ರೆ ಕೋತಿ ಯಾರಿರ್ಬೇಕು, ಅದು ಡಾರ್ವಿನ್ ಇರಬೇಕು. ಹಾಗಾದ್ರೆ ಡಾರ್ವಿನ್ ಬಂದಿರೋ ಹೆಂಗೆ ಬಂದಿರಬೇಕು, ಹಿಂಗೆ ಬಂದಿರಬೇಕು ಅಂತ ಏನು ಮಾಡ್ತಾರೆ ಮೋಸ್ಟ್ಲಿ ಹಿಮಾಲೋಚನೆ ಇರಬೇಕು ಅಂತ ಏನು ಮಾಡ್ತಾರೆ ರಸಲ್ಲ ಹೇಳ್ತಾರೆ. ಅದ್ರ ಅದೇ ನೋಡ್ಬೇಕಾರೆ ಹಿಂಗೆ ಹೇಳ್ಬಿಟ್ಟು ಆ ಕೋತಿ ಅಲ್ಟಿಮೇಟಾಗಿ ಏನು ಥಿಂಕ್ ಮಾಡ್ತಂದ್ರೆ, ಅಯ್ಯೋ ನನ್ನ ಬಗ್ಗೆ ನಾನು ಏನು ಮಾಡ್ತೀನಿ ಒಂದು ಪುಸ್ತಕನ ಬರ್ಬಿಡ್ತೀನಿ ಅಂತ ಮಾಡ್ತಾರೆ. ಎವಲ್ಯೂಷನ್ ಥಿಯರಿ ಅಂತಂದ್ಬಿಟ್ಟು ಒಂದು ಥಿಯರಿನೇ ಮಾಡ್ಬಿಡ್ತಂತೆ. ಯಾವುದೋ ಆ ಕೋತಿ, ಆ ಕೋತಿಗೆ ಏನಿಸ್ತಂದ್ರೆ ಮಂಗನಿಗೆ ಚಾರ್ಲ್ಸ್ ಡಾರ್ವಿನ್ ಅಂತ ಏನು ಮಾಡ್ತಾರೆ ಅವರ ಅವ್ರ ಹೆಸರು ಕೊಡ್ತಾರೆ ಅಲ್ವರ. ಅದೇ ನೋಡ್ಬೇಕಾರೆ ನೋಡಿ ಬಿಡ್ತಾರೆ ಸಲ ಹಿಂಗೆ ಬರೀತಾರೆ ಅಲ್ವರ. ಅದೇ ನೋಡ್ಬೇಕಾರೆ ಇದನ್ನೆಲ್ಲ ನಂಬತಕ್ಕದ್ದ ಅಂತ ಒಂದು ಪ್ರಶ್ನೆಗಳು ಅದರ. ಇವಾಗ ಅದು ಎವಲ್ಯೂಷನ್ ಥಿಯರಿ ಹೇಳೋದೇ ಈ ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಒಬ್ಬ ಮನುಷ್ಯನ ಹೆಸರು ಕೊಟ್ಟರೆ ಕೂಟ ಬರಾಯ್ತಾರೆ ಯೋಚನೆ ಮಾಡಿ. ಅದೇ ನೋಡ್ಬೇಕಾರೆ ಒಂದು ಒಂದು ಕ್ವಶನ್ ಉಂಟಾಗೋ ರೀತಿಯಲ್ಲಿ ಏನು ಮಾಡ್ತಾರೆ ಬಿಡ್ತಾರೆ ಅಸಲ್ ಬರೀತಾರೆ ನೋಡಿ. ನೆಕ್ಸ್ಟ್ ಏನು ಹೇಳ್ತಾರೆ ಅಂತ ನೋಡಿ. ನೋಡಿ ಹೆಂಗಾಗಿ ಅಂದ್ರೆ ಈ ವಾಸ್ ವೆರಿ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ತಾರೆ ಅದರ ಹೆಂಗಂತೆ. ನೋಡ್ರ ಏನಂದ್ರೆ ಈ ವಾಸ್ ವೆರಿ ವಂಡರ್ಫುಲ್ ಮ್ಯಾನ್, ಸಕ್ಸಸ್ಫುಲ್ ಮ್ಯಾನ್ ಅಂತಂದ್ರೆ ಹೆಂಗೆ ಅಂತಂದ್ರೆ ಇಷ್ಟು ಮೋಸ ಆಗಿರೋಂಥ ಒಂದು ಸುಳ್ಳಾಗಿರೋಂಥ ಒಂದು ಕಥೆನ ಎಲ್ಲ ಮನುಷ್ಯರು ಲೋಕದಂತ ಎಲ್ಲ ಮನುಷ್ಯರಿಗೂ ಒಪ್ಪಿಸ್ತದಲ್ಲ, ನಿಜವಾದ ಮನುಷ್ಯ ಏನಾಗಿರ್ಬೇಕು ರಿಯಲಿ ಗ್ರೇಟ್ ಅಂತ ಏನ್ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕಂದ್ರೆ ಇದನ್ನ ಯಾರೋ ಏನ್ ಮಾಡೋಕ್ಕಾಗಲ್ಲ, ನಿಜವಲ್ಲ ಕರೆಕ್ಟಾಗಿ ಥಿಂಕ್ ಮಾಡಿದ್ರೆ ಯಾರು ಗ್ರಹಿಸ್ಕೊಳಕ್ಕೆ ಆಗಲ್ಲ, ಆಮೇಲೆ ಇದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಅದು ಕೂಡ ಏನ್ ಮಾಡ್ಬಿಟ್ರೆ ಇಡೀ ಲೋಕಲ್ ಅವ್ನು ಮಾತ್ರ ನಂಬರ್ ರೀತಿಯಲ್ಲಿ ಅವ್ನು ಮಾಡಿದಾನಲ್ಲ ನೋಡ್ಬೇಕಾರೆ ಏನಂತಾರೆ ಇಸ್ ವೆರಿ ವಂಡರ್ಫುಲ್ ಸಕ್ಸಸ್ಫುಲ್ ಮನೆ. ಅವ್ರಿಗೆ ಯಾವ ವಿಚಾರದಲ್ಲಿ ಒಬ್ಬನ ಕನ್ವಿನ್ಸ್ ಮಾಡೋ ವಿಚಾರದಲ್ಲಿ ಏನಂತ ವೆರಿ ವಂಡರ್ಫುಲ್ ಸ್ಟೆಪ್ ತೊಗೊಂಡಿದ್ದಾರೆ, ಒಂದು ಒಳ್ಳೆ ಇದಿದೆ ಅಂತ ಅಂತ ಹೇಳ್ತಾರೆ. ಆಮೇಲೆ ಆದ್ರೆ ಒಂದು ಸತ್ಯವೇದ ಇರೋಂತ ಒಂದು ವಿಶ್ವಾಸ ಇರೋಂತ ದೇವ್ರ ಮಕ್ಕಳು ಈ ಒಂದು ಡಾರ್ವಿನ್ ಥಿಯರಿ ನಂಬೋದ ಸಾಧ್ಯವಾಗ್ತಾರೆ ಅಂತಂದ್ರೆ ಖಂಡಿತವಾಗೇನಿಲ್ಲ, ನಂಬೋದಿಕ್ಕೆ ಸಾಧ್ಯವಿಲ್ಲ ಅಂತ ಮಾಡ್ತಾರೆ. ಅದು ಹೇಳ್ತಾರೆ ಯಾಕಂದ್ರೆ ಸತ್ಯವೇದಲ್ಲಿ ಏನಾಗಿದೆ ಇದು ವಿರುದ್ಧವಾಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ದೇವ್ರ ಮನುಷ್ಯನ ಏನ್ ಮಾಡೋಕ್ಕಲ್ಲ, ಮಂಗನಿಂದ ಸೃಷ್ಟಿ ಮಾಡಕ್ ಹೋಗಿಲ್ಲ, ಮಗನಿಂದ ಸೃಷ್ಟಿ ಮಾಡಿದ್ರೆ ಯೇಸು ಕೃಷ್ಣ ಯಾಕಪ್ಪ ರ್ಯಾನ್ಸಮ್ ಕೊಡ್ಬೇಕಾಯ್ತು, ಯಾವ್ದಾರು ಮಗನ ತಂದ್ರೆ ಆಗಿರೋದು ಅಲ್ವರ, ಅದೇನು ಸೆನ್ಸ್ ಇಲ್ಲ ಏನಿಲ್ಲ ಅದರ. ಸೊ ರ್ಯಾನ್ಸಮ್ ಅಂದ್ರೆ ಏನಾಗಿರೋದು ಈಸಿಯಾಗೆ ಆಗಿರೋದು ಅದರ. ಸೊ ಆ ರೀತಿನ ನೋಡಿದ್ರೆ ಇಲ್ಲ, ಅಂದ್ರೆ ದೇವ್ರು ಏನ್ ಮಾಡೋದು ಒಂದು ಬ್ಯೂಟಿಫುಲ್ ಆಗಿ ಒಂದು ಪ್ಲಾನ್ ಮಾಡೋದ್ರೆ ಆ ಥರ ಸೃಷ್ಟಿಗಳೆಲ್ಲ ಹೆಂಗಿದೆ ಅದರ ತುಂಬಾ ಏನಂತ ಒಂದು ಜ್ಞಾನವಾಗಿ ಅಷ್ಟೊಂದು ಸುಂದರವಾಗಿ ಮಾಡೋದು ದೇವ್ರು ಒಂದು ಸೃಷ್ಟಿ ಮಾಡೋದು. ಲೋಕದಲ್ಲಿ ಯಾವುದೇ ಒಂದು ಸೃಷ್ಟಿ ನೋಡಿ ಅಂತೀರಿ ದೇವ್ರೇ ಮಾಡೋಕ್ಕೆ ಹೋಗಿಲ್ಲ, ಯಾವುದೋ ಒಂದು ಅಸಹ್ಯವಾಗಲಿ ಅಥವಾ ಒಂದು ಕೇವಲವಾಗಿ ಏನ್ ಮಾಡೋಕ್ಕೆ ಹೋಗಿಲ್ಲ,
ಒಂದು ಮಾಡಕ್ ಹೋಗಲ್ಲ. ಹಂಗ್ರೆ ದೇವ್ರು ಅಷ್ಟೊಂದು ಯೋಚನೆ ಮಾಡಿ ಒಂದೊಂದು ಸೃಷ್ಟಿಗಳನ್ನ ಮಾಡೋರೆ ಅಂತಂದ್ರೆ ಇದಕ್ಕೆಲ್ಲ ಏನಿರ್ಬೇಕು, ಒಂದು ಅರ್ಥ ಇರಬೇಕು, ಇದಕ್ಕೆಲ್ಲ ಏನಿರ್ಬೇಕು, ಒಂದು ಸೃಷ್ಟಿಕರ್ತನ ಇರ್ಬೇಕು. ಯಾಕಂದ್ರೆ ನೋಡಿ, ಇದನ್ನ ನಮ್ಮ ದೇಹದಲ್ಲಿ ಅಂಗಗಳೇ ತೊಳಿತೀನಿ, ನಮ್ಮ ಅಂಗಗಳಿರೋಂತ ಒಂದು ವಸ್ತುಗಳು ತೊಳಿರ್ತೀನಿ. ನಮ್ಗೆ ಕೈ ಕೊಟ್ಟರೆ ಅಂತಾರೆ, ಕಣ್ಣು ಕೊಟ್ಟರೆ ಅಂತಾರೆ, ಕಣ್ಣು ಹೆಂಗೆ ಮಾಡೋರೆ, ರೌಂಡ್ ಆಗಿ ಮಾಡೋದೇ, ಸ್ಕ್ವೇರ್ ಥರ ಮಾಡಿದ್ರೆ ಹೆಂಗಿರ ವ್ಯವಸ್ಥೆ ಮಾಡಿರ್ತೀನಿ. ಅದರ ಮೂವ್ ಮಾಡೋಕೆ ಎಷ್ಟು ಕಷ್ಟ ಆಗಿರೋದು, ಅದರ ಕರ್ರಂತ ಮೂವ್ ಆಗೋದು, ಅದರ ಇಲ್ಲಿ ಕಟ್ ಕಟ್ಟ ಟಚ್ ಆಗೋದು, ಅದರ ಹೆಂಗಿದೆ ಸ್ಮೂತ್ ಹೆಂಗಿದೆ, ರೌಂಡ್ ಆಗಿ ರೌಂಡ್ ಬಾಲ್ ಥರ ಹೆಂಗೆ ಮಾಡೋದು, ಕ್ಲೀನ್ ಆಗಿಲ್ಲ ಸೈಕಲ್ಗೆ ಒಂದು ಇದು ಫಿಲ್ ಪಡೋಣ ಹೆಂಗಿರ್ತಾರೆ, ಆ ಗ್ರೀಸಾಗಿ ಬಾಲ್ ಹಾಕ್ತಾರೆ, ಸ್ಮೂತಾಗಿ ಏನಾಗ್ತಾರೆ, ಆಗ್ತಾರೆ. ಈ ಥರ ದೇವರೇ ಮಾಡೋರೆ, ಮನುಷ್ಯನ ಮಾಡೋರೆ, ಕೈ ನೋಡಿದ್ದೀನಿ, ಅದರ ಕೈ ಎಷ್ಟು ಕೆಲಸ ಮಾಡ್ತಾ ಇದ್ರೆ, ಅವನು ವಸ್ತುನ ಹಿಡಿಯೋದಾಗಲಿ, ಅದರ ಒಂದು ಡೈರೆಕ್ಷನ್ ನೋಡಿಸೋದಾಗಲಿ, ಒಂದು ಕ್ರಿಯೆಗಳು ಮಾಡೋದಕ್ಕಾಗಲಿ, ದೇವರ ಮಾಡೋ ಅಷ್ಟೊಂದು ನಾಜಕ್ಕಾಗಿ ಮಾಡೋರು ಒಂದು ಕೊಟ್ಟಾರೆ. ಆಮೇಲೆ ಸೆನ್ಸಸ್ಗಳು, ಏನು ಸೆನ್ಸಸ್ ಅಂತ ನೋಡಿರ್ತೀನಿ, ಇವೆಲ್ಲ ಒಂದು ನರ್ವಸ್ ಸಿಸ್ಟಮ್ ಏನು ಮಾಡೋರೆ, ಒಂದು ಸರ್ವರ್ ಥರ ಏನು ಮಾಡೋರು, ಒಂದು ಒಂದು ಸೆಂಟ್ರಲೈಸ್ಡ್ ಸಿ ಪಿ ಯು ಥರ ಕನೆಕ್ಟ್ ಮಾಡೋರು, ಎಲ್ಲ ಎಲ್ಲ ಏನಾಗ್ತದೆ, ಕನ್ವರ್ಸೇಷನು ತಕ್ಕಂಥ ಹೊಲದಲ್ಲಿ ಇಮಿಡಿಯೇಟ್ ರಿಯಾಕ್ಟ್ ಆಗ್ತಾರೆ, ಇಮಿಡಿಯೇಟ್ ಏನು ಮಾಡ್ತಾರೆ, ಸೆನ್ಸಸ್ಗಳು ಕೊಡ್ತಾರೆ, ಆ ತಕ್ಕಂತೆ ಏನಾಗ್ತದೆ ರಿಯಾಕ್ಟ್ ಆಗ್ತಾರೆ. ಸಾಲಿ ಇದಕ್ಕೆ ಫೀಲಿಂಗ್ಸ್ ಅಂತ ಮಾಡೋರು ನಮಗೆ, ನಮಗೆ ಕೊಟ್ಟಾರೆ ಇವೆಲ್ಲ ಏನು ಅಟಾಮೆಟಿಕ್ ಉತ್ಪತ್ತಿ ಆಗ್ಬಿಡ್ತಾವ, ಯೋಚನೆ ಮಾಡಿರ್ತೀನಿ. ಅಲ್ವರ ಇವಾಗ ಫೀಲಿಂಗ್ಸನ್ನು ಕೊಡಬೇಕು ಅಂತಂದರೆ ಅದು ಸಾಮಾಜಿಕವಾಗಿ ಯಾರ ಕೈಲೇ ಏನಿಲ್ಲ, ಸಾಧ್ಯ ಇಲ್ಲ. ಅದರಲ್ಲಿ ಯಾರಿಂದ ಬರಬೇಕು, ದೇವರಿಂದ ಬರಬೇಕು. ಯಾರೋ ಒಬ್ಬರು ನಿಮಗೆ ಹರ್ಟ್ ಮಾಡಿದಾಗ, ತುಂಬ ಬೇಜಾರು ಮಾಡಿದಾಗ ಮನಸ್ಸಿಗೆ ಏನಾಗ್ತದೆ, ದುಃಖ ಆಗ್ತದೆ, ಕಣ್ಣೀರ್ನಾಗ್ತಾರೆ, ಕಣ್ಣೀರು ಬರ್ತಾರೆ. ಇವೆಲ್ಲ ಕೊಟ್ಟಿರೋದು ಯಾರೋ, ಇದೆಲ್ಲ ಒಬ್ಬ ಸೃಷ್ಟಿಕರ್ತ, ಅದರ ಇವೆಲ್ಲ ತಾನಾಗಿ ಉತ್ಪತ್ತಿ ಆಗ್ಬಿಡ್ತಾ. ಅದೇ ಹೇಳ್ಬೇಕಾದ್ರೆ ದೇವರು ಒಂದು ಸತ್ಯವೇದಿಂದ ಮುಖಾಂತರ ರೀಸನ್ ಮಾಡ್ದ ಅಂದರೆ, ಈ ಚಾರ್ಲ್ಸ್ ಡಾರ್ವಿನ್ ಥಿಯರಿನ ಖಂಡಿತವಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಒಂದಲ್ಲ ಒಂದು ದಿನ ಉತ್ಪತ್ತಿ ಆಗಿ ಬರ್ತಾನೆ ಅಂತಂದರೆ, ಇದನ್ನು ಖಂಡಿತವಾಗೂ ನಾವೇನು ಮಾಡೋಕ್ಕಲ್ಲ, ಇದು ಗ್ರಹಿಸ್ಕೊಳಕ್ಕೆ ಆಗಿರೋಂಥ ಒಂದು ವಿಚಾರ. ಅಂದರೆ ಮನುಷ್ಯ ಏನೋ ಯೋಚನೆ ಮಾಡಿಕೊಂಡು ಯಾವುದೋ ಒಂದು ವಸ್ತು ನನಗೆ ಬೇಡ ಅಂತಂದ್ಬಿಟ್ಟು ಹಂಗೇ ಆಗ್ಬಿಡ್ತಾನೆ ಅಂದರೆ ಸಾಧ್ಯ ಇಲ್ಲ. ಅದು ಹೇಳ್ತಾರಲ್ಲ, ಕೋತಿ ಬಂದ್ಬಿಟ್ಟು ಬಾಲ ಯೂಸ್ ಮಾಡೋದು ನಿಂತುಬಿಡ್ತಂತೆ, ಆಟೋಮೆಟಿಕ್ ಬಾಲ ಏನಾಗ್ಬಿಡ್ತಂತೆ, ಡಿಸಪೇರ್ ಆಗ್ಬಿಡ್ತಾನೆ. ಮನುಷ್ಯ ಬಂದ್ಬಿಟ್ಟು ತಲೆ ಯೂಸ್ ಮಾಡೋದು ಯಾವಾಗ ಬಿಡ್ತಾನೆ ಗೊತ್ತಿಲ್ಲ, ಅವಾಗ ತಲೆ ಏನಾಗ್ಬಿಡ್ತದೆ, ಡಿಸಪೇರ್ ಆಗ್ಬಿಡ್ತಾರೆ, ಯೋಚನೆ ಮಾಡಿರ್ತೀನಿ ಅಲ್ವರ. ಸೊ ಇದನ್ನ ಏನು ಮಾಡೋಕ್ಕಾಗಲ್ಲ, ನಾವು ಇದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಆಗದಿರೋದು. ಡಾಕ್ಟ್ರು ಕೂಡ ಹೇಳ್ತಾರೆ, ನಮ್ಮ ದೇಹದಲ್ಲಿ ಒಂದು ಆರ್ಗನ್ ಇದೆ ಅಂತ, ಏನು ಅಪೆಂಡಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಅಪೆಂಡಿಕ್ಸ್ ಅಂದರೆ ಏನಂದರೆ ಒಂದೇನೋ ಒಂದು ಕ್ರಿಯೆ ಮಾಡ್ತದೆ, ಅದು ಯೂಸ್ಫುಲ್ಲೇ. ಆದರೆ ಏನು ಹೇಳ್ತಾರೆ ಅಂದರೆ, ಆ ಅಂಗನ ನಮ್ಮ ದೇಹದಿಂದ ಕಿತ್ತಾಕ್ತಾರೆ, ನಮ್ಮ ಬಾಡಿಲಿಂದ ಒಂದು ಫಂಕ್ಷನ್ಸ್ಗಳಿಗೆ ಏನಾಗಲ್ಲ, ಏನು ವ್ಯತ್ಯಾಸ ಆಗಲ್ಲ ಅಂತ ಹಂಗೆ ಕಿತ್ತಾಕೋಕೆ ಗೊತ್ತಾ. ಅದು ನೋಡಿ, ಮನುಷ್ಯ ಏನು ಮಾಡೋಕ್ಕಲ್ಲ, ಅದನ್ನ ಅಧಿಕವಾಗಿ ಯೂಸ್ ಮಾಡೋಕ್ಕೋಗಲ್ಲ. ಇವಾಗ ಮನುಷ್ಯ ನಾನು ಥಿಂಕ್ ಮಾಡ್ತಾನೆ, ಇವಾಗ ನಾವು ನೋಡಿ ನಾವು ಇದ್ದೀರಿ ಅದರ, ನಾವು ಯಾವ ಥರ ನಮ್ಮ ಹೃದಯ ಲಬ್ ಡಬ್ ಲಬ್ ಲಬ್ ಹೊಡ್ಕೊಂತಾರೆ ಅದರ, ನಾವು ಥಿಂಕ್ ಮಾಡ್ತೀರಾ, ಅಯ್ಯೋ ಹೃದಯ ಹೊಡ್ಕೊತೈತೆ ಅಂತಂದ್ಬಿಟ್ಟು ಅದರ, ಯಾವಾಗ ಥಿಂಕ್ ಮಾಡ್ತೀರಾ, ಆಗ ಥಿಂಕ್ ಮಾಡೋದು ಏನು ಮಾಡ್ತೀವಿ ನಾವು, ಮಾಡೋದೇ ಇಲ್ಲ, ಹಂಗೆ ನಿಂತ್ಬಿಡ್ತೀವಿ ನೋಡಿ. ಎಕ್ಸಾಂಪಲ್ ಹೇಳೋದು, ಇವಾಗ ನಾವು ಇವಾಗ ನಾವು ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಅಂತ ಒಂದು ಥಾಟ್ ಬರ್ತೈತಾರೆ, ಓ ಹೌದು ಹೃದಯ ಹೊಡ್ಕೊತೈತೆ ಅಂದ್ಬಿಟ್ಟು. ಇದೇ ಮೂರತ್ತ ಮಾಲಾಕ್ಷಿ ಹೆಂಗಿರ್ತು ವ್ಯವಸ್ಥೆ ಮಾಡಿರ್ತೀನಿ, ಇದೇನೆ ಬರೋಲ್ಲ ನಮಗೆ, ಯಾಕೆಂದ್ರೆ ಇದು ಯಾವತ್ತೇನು ಮಾಡೋದಿಲ್ಲ, ಹಾಂ ನಿಲ್ಲೋದಿಲ್ಲ ಅದರ. ಹಂಗಾರೆ ದೇವ್ರು ನಮ್ಗೆ ಏನು ಮಾಡೋರೆ, ಅದ್ರ ಬಗ್ಗೆ ಯೋಚನೆ ಮಾಡೋ ರೀತಿಯಲ್ಲಿ ಮನ್ಸು ಕೊಟ್ಟವ್ರೆ, ಹಂಗಂತಂದ್ಬಿಟ್ಟು ಇದು ಇರೋದಿಲ್ವ ದೇಹದಲ್ಲಿ ಅಲ್ವರ. ಸೊ ಅದೇ ನೋಡ್ಬೇಕಾದ್ರೆ ಚಾರ್ಜ್ ಆಗಿದೆ ಅಂತ ಕಾನ್ಸೆಪ್ಟ್ ಎಲ್ಲ ರೀತಿಯಲ್ಲಿ ಮಾಡೋಕ್ಕಾಗಲ್ಲ, ಅನ್ವಯಿಸೋದಿಕ್ಕಾಗಲ್ಲ ಅಲ್ವರ. ನಮ್ಮ ದೇಹದಲ್ಲಿ ಎಷ್ಟು ಅಂಗಗಳು, ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೋಗಲ್ಲ, ಅದು ಕೂಡ ಏನು ಮಾಡ್ತಾರೆ, ಫಂಕ್ಷನು ಮಾಡ್ತಾನೆ ಇರ್ತಾರೆ. ಅದೇ ಥರ ಅದು ನಮ್ಮ ದೇಹಕ್ಕೆ ಯೂಸ್ ಆಗೋದಿಲ್ಲ, ಆದರೂ ಕೂಡ ದೇವರೇ ಮಾಡೋದು ದೇಹದಲ್ಲಿ. ನಮಗೆ ತಿಳಿದ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಮಾಡೋದು ದೇವರು ಇಟ್ಟಿರೋದು, ಏನಕ್ಕೆ ಬರೋ ಎರಡು ಕಿಡ್ನಿ ಕೊಟ್ಟರೆ ಒಂದೇ ಕೊಡ್ಬೋದಲ್ಲ ಅವರ, ಒಂದೇ ಕೊಟ್ಟಿರೋದು ಅದೇ ಕೆಲಸ ಮಾಡಿರೋದು. ಅದೇನಂದರೆ ಬಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡೋರೆ, ನಮ್ಮ ದೇಹನ ಎರಡು ಒಂದು ಡಿವೈಡ್ ಮಾಡಿಬಿಟ್ರೆ ಕರೆಕ್ಟಾಗಿ ಏನಾಗ್ತಾರೆ, ಎರಡು ಎರಡು ಭಾಗ ಆಗ್ತಾರೆ. ಏನಕ್ಕೆ ಅಂದ್ರೆ ಕೊಟ್ಟಿರೋದು ಬ್ಯಾಲೆನ್ಸ್ಗೆ ಅಂತ ಅದರ. ಇವಾಗ ಗಾಡಿ ಗಿಡಿ ಓಡಿಸ್ಬೇಕಾದ್ರೆ ಬೈಕಲ್ಲಿ ಸೈಕಲ್ ಓಡಿಸ್ಬೇಕು ಹೆಂಗೆ ಓಡಿಸಿ ಬ್ಯಾಲೆನ್ಸ್ ಅದರ ಹೆಂಗಿರ್ಬೇಕು ಕರೆಕ್ಟಾಗಿ ಅದರ. ಏನು ಆ ಕಡೆ ಈ ಕಡೆ ಏನಾಗ್ತಾರೆ, ಸ್ವಲ್ಪ ತೂಕ ಜಾಸ್ತಿ ಆಗ್ಬಿಟ್ಟು ಏನಾಗ್ತೀರಿ, ಒಂದೇ ಕಡೆ ವಾಯ್ಕೊಂಡು ಹಾಕ್ಬಿಟ್ಟು ಆ ಥರ ಹಂಗೆ ಆಗ್ಬಾರ್ದು ಅಂದ್ಬಿಟ್ಟು ದೇವರೇ ಮಾಡಿದೆ ಬಾಡಿನ ಸಿಮೆಟ್ರಿಕ್ ಆಗಿ ಮಾಡೋರು ಅದರ. ಬಾಯಿ ಮಾತ್ರ ಒಂದು ಕೊಟ್ಟವ್ರೆ ಅದರ, ಯಾಕಂದ್ರೆ ಹೃದಯ ಏನು ಮಾಡೋರೆ ಒಂದು ಕೊಟ್ಟವ್ರೆ ಅದರ. ಇದೇನೋ ಎರಡು ಕೊಟ್ಟರೆ ದೇವರೇ ಕಾಪಾಡ್ಬೇಕಾಯ್ತು ಅದರ. ಅದಕ್ಕೆ ಒಂದು ಮನ್ಸು ಕೊಟ್ಟಿರೋದು ಕೂಡ ಏನಂದರೆ ಅದು ದೇವ್ರ ಕೃಪೆನೆ. ಆದರೆ ಸೊ ಈ ಥರ ಥಿಂಕ್ ಮಾಡ್ಬೇಕಾದ್ರೆ ನೋಡಿ, ಇವೆಲ್ಲ ಏನಂದರೆ ಇವರ ದೇವ್ರು ಕೊಟ್ಟಂಥ ಒಂದು ವೇದದಲ್ಲಿರೋಂಥ ಒಂದು ಆಲೋಚನೆ ಪ್ರಕಾರ ಥಿಂಕ್ ಮಾಡಿದ್ರೆ, ಚಾರ್ಲ್ಸ್ ಡಾರ್ವಿನ್ ಕಾನ್ಸೆಪ್ಟ್ ಅಕ್ಸೆಪ್ಟ್ ಮಾಡ್ಬೋದಂದ್ರೆ ಇದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಂತ ಹೇಳ್ತಾರೆ. ನೋಡಿ ಆಮೇಲೆ ನೆಕ್ಸ್ಟ್ ಮುಂದೆ ಇಷ್ಟ ನೋಡ್ರ. ಅದೇ ಚಾರ್ಜ್ ಆಗಿ ಹೇಳಿದ್ರೆ ಇವರು ಥಿಯರಿನ ಪ್ರೂವ್ ಮಾಡೋಕ್ಕೆ ಅವ್ರು ಏನು ಡೆವಲಪ್ ಮಾಡಿರುತ್ತೆ, ಒಂದು ಪರವಾಗಿ ಡೆವಲಪ್ ಮಾಡಿರುತ್ತೆ. ಎಲ್ಲಿ ತನ್ನ ಒಂದು ಸೈಂಟಿಸ್ಟ್ ಆಗಿ ಒಂದು ಲ್ಯಾಬ್ರೇಟರಿ ಒಂದು ಪರವಾಗಿ ಡೆವಲಪ್ ಮಾಡಂತೆ. ಆ ಪಾರ್ವಳಾಗಿ ಏನು ಬೆಳೆಸೋರೆ ಅಂತಂದ್ರೆ ಇವರು ಅದನ್ನ ಬ್ರೀಡ್ ಮಾಡೋರಂತೆ. ಏನಂದ್ರೆ ಸೂಪರಾಗಿ ಬ್ರೀಡಿಂಗ್ ಮಾಡಿಬಿಟ್ಟು ಅದೇನು ಮಾಡೋದಂತೆ, ಅದಕ್ಕೆ ರೆಕ್ಕೆಗಳಿರೋಂಥ ಒಂದು ಏನಂದ್ರೆ ಒಂದು ಕಾಲುಗಳನ್ನ ಮಾಡೋರಂತೆ. ಏನಂದ್ರೆ ಕಾಲುಗಳಲ್ಲಿ ರೆಕ್ಕೆ ಇರೋ ಥರ ಮಾಡೋರಂತೆ, ಅಂದರೆ ಫೆದರ್ಸ್ ಆನ್ ದೇರ್ ಲೆಗ್ಸ್. ಆಮೇಲೆ ಕ್ರೌನ್ಸ್ ಆನ್ ದ ಹೆಡ್ ಅದರ ಪಾರ್ವಳ ತಲೆಗೆ ಮಾಡೋರು ಒಂದು
ಕ್ರೌನ್ ಅದರ ಒಂದೇ ಅಂತ ಒಂದು ಮುಕುಟ ಬರೋ ರೀತಿಯಲ್ಲಿ ಬೆಳೆಸೋರು. ಇವಾಗ ಪರವಳಗ್ ಮುಕುಟ ಇರ್ತದ, ಕ್ರೌನ್ ಇರ್ತಾರ ಇಲ್ಲಲ್ಲ, ನವಿಲ್ಗಿರ್ತ ನೋಡಿ. ಹಾ, ಆದ್ರೆ ಕೆಲವು ಪರವಳಗ್ ಇರ್ತಾರಲ್ಲ, ಮನುಷ್ಯ ಮಾಡಿದ ಅದನ್ನೇ ಹೇಳ್ತಾ ನೋಡ್ತೀನಿ. ಚಾಲ್ ದಂಗ ಈ ತರ ಮಾಡೋರಂತೆ ಅದರ ಅದೇನಂದ್ರೆ ಅದ್ರ ತಲೆಗೆ ಒಂದು ಕ್ರೀಟ ರೀತಿಯಲ್ಲಿ ಬೆಳೆದ ಹತ್ರ ಮಾಡೋರಂತೆ ಅದರ. ಇವ ನಮ್ಮ ನವಿಲ್ಗಿದೆ ನೋಡಿ, ನವಿಲ್ಗದ್ರೆ ಅಂತ ಒಂದು ನಾಲ್ಕೈದು ಇರ್ತಾ ನೋಡ್ತೀನಿ. ಆ ಥರ ಒಂದು ಕ್ರೌನ್ ಥರ ಬೆಳೆಸೋರಂತೆ. ಆಮೇಲೆ ನೆಕ್ಸ್ಟ್ ಪೌಂಟಿಂಗ್ ಥ್ರೋಟ್ಸ್ ಏನ್ರಿ, ಉದ್ದವಾಗಿರೋಂತ ಕತ್ತು ಅಥವಾ ಇರ್ತಾ ನೋಡ್ತೀನಿ ಮುಂದೆ. ಆ ಥರ ಒಂದು ಕತ್ತಿದ್ರೆ ಇರ್ತಲ್ಲ, ವಿಚಿತ್ರವಾಗಿರೋ ಪಾರವಾಳಗಳೇನು ಮಾಡೋವಂತಿವ್ರು ಸೈಂಟಿಸ್ಟು. ಇವ್ರು ಏನು ಮಾಡೋದು ಸ್ವಂತವಾಗಿ ಎಲ್ಲಿ ಬ್ರೀಡ್ ಮಾಡೋರೆ, ಲ್ಯಾಬೊರೇಟ್ರಿಲಿ ಬ್ರೀಡ್ ಮಾಡೋರಂತೆ. ಆಮೇಲೆ ನೋಡಿ ನೆಕ್ಸ್ಟ್ ಉದಾಹರಣೆ ಹೇಳ್ತಾರೆ. ಹಾಂ, ಇದೇ ತರ ಇವ್ರು ಮಾಡೋದೇನು, ಇದೇ ತರ ಬೇರೆ ಬೇರೆ ಜನಗಳು ಕೂಡ ಮಾಡೋರಂತೆ. ಯಾವ ತರ ಅಂದ್ರೆ ಕೋಳಿ, ಅದರ ಯಾವ ಕೋಳಿ ಪೋಲ್ಟ್ರಿಗೆ ಬೆಳೆಸಬೇಕು ಕೋಳಿ ಅದರ. ಇವಾಗ ನಾವೆಲ್ಲ ತಿಂತಿರ್ಬೇಕು ಬಾಯ್ಲರ್ ಚಿಕನ್, ಇವೆಲ್ಲ ಯಾರು ಮಾಡಿದ್ರು ಬಾಯ್ಲರ್ ಚಿಕನ್ ಮನುಷ್ಯ ಮಾಡಿರೋದು ಅದರ. ಆಕ್ಚುಲಿ ದೇವ್ರು ಮಾಡಿರೋದೇನು ಬರೀ ಫಾರಂ ಕೋಳಿ ಅದರ, ಅದು ಬಿಟ್ರೆ ಏನು ನಾಟಿ ಕೋಳಿ ಅದರ. ಈ ಬಾಯ್ಲರ್ ಅಂತ ಅಂದ್ಬಿಟ್ಟೆ ಅಂದ್ರೆ ಅದು ಬಾಯ್ಲರ್ ಅಂದ್ರೆ ಇಟ್ ಇಸ್ ಗಾಟ್ ನೋ ರಿಪ್ರೊಡಕ್ಷನ್ ಕೆಪಾಸಿಟಿ ಅದರ. ಮನುಷ್ಯನ ತಿನ್ನೋಕ್ಕೋಸ್ಕರ ಮಾಡಿರೋದು ಮಾಡಿರೋದ್ರ. ಅದು ಆ್ಯಕ್ಚುಲಿ ಒಂದು ಕೋಳಿ ಬೆಳಿಬೇಕು ಅಂತಂದರೆ ನಿಯರ್ಲಿ ಒಂದು 6 months ಆಗ್ತಂತೆ. ಒಂದು ಕೋಳಿ ಹುಡ್ದಾಗಿಂದ ಒಂದು ಲೆವೆಲ್ಗೆ ಬೆಳೆಯೋದಕ್ಕೆ ನಂತರ ಮನುಷ್ಯ ತಿನ್ನೋಂಥ ಲೆವೆಲ್ಗೆ ಆಗ್ಬೇಕಂದ್ರೆ ಏನು ನಿಯರ್ಲಿ ಒಂದು 6 months. ಆದರೆ ಈ ಪೌಲ್ಟ್ರಿಲಿ ಬೆಳೆಸೋಂಥ ಕೋಳಿಗಳು ನಿಯರ್ಲಿ 3 weeks 4 weeksಲ್ಲಿ ಏನು ಮಾಡ್ತಂತೆ, ಹುಟ್ಟಂಥ ಲೆವೆಲಿಂದ ನಂತರ ಅದು ಇದು ಬ್ರೀಡಿಂಗ್ ಲೆವೆಲ್ಗೆ ಸರಿ ಮೀನ್ ಅಂತ ತಿನ್ನೋಂಥ ಲೆವೆಲ್ ಬಂದ್ಬಿಡ್ತದೆ ಅಷ್ಟು ಫಾಸ್ಟಾಗಿ. ಇದನ್ನು ಬೆಳೆಸೋದು ಯಾರು, ಮನುಷ್ಯ ಅಂದರೆ ಈ ಗ್ರೇಡ್ನ ಕಂಡುಹಿಡಿದು ಇದನ್ನು ಸೃಷ್ಟಿ ಮಾಡಿ ಈ ಲೆವೆಲಲ್ಲಿ ಬೆಳೆಯೋ ರೀತಿಯಲ್ಲಿ ಮಾಡಿರೋದು ಯಾರಂತೆ ಅಂದರೆ ಮನುಷ್ಯ. ಇವಾಗ ಕೋಳಿ ಮೊಟ್ಟೆ ಅಂದರೆ ಇವಾಗ ಕೋಳಿ ಮೊಟ್ಟೆ ಏನಾಗ್ತಾರೆ, ಕೋಳಿ ಮೊಟ್ಟೆ ಹೊರಗಡೆ ಬಂದ ತಕ್ಷಣ ತಕ್ಕಂತ ಏನಾಗ್ತಾರೆ, ಅದು ಬಿಸಿಗಿಟ್ಟರೆ ಏನಾಗ್ತಾರೆ ಆಟೋಮೆಟಿಕ್ಗೆ ಇಷ್ಟು ದಿನದಲ್ಲಿ ಬಿಡ್ತಾರೆ ಮೊಟ್ಟೆ ಹೊಡೆದು ಏನಾಗ್ತಾರೆ ಒಂದು ಕೋಳಿ ಅಂದ್ಬಿಡ್ತಾರೆ. ಇವಾಗ ಕೋಳಿ ಅಂಗಡಿಲಿ ಎಷ್ಟು ಮೊಟ್ಟೆ ಇಟ್ಟಾರಪ್ಪ, ಎಷ್ಟೆಷ್ಟೆಲ್ಲ ಎಕ್ಸ್ಟ್ರಾ ಸ್ಟೋರ್ ಮಾಡ್ತಾರೆ, ಯಾವ ಥರ ಒಂದು ಕೋಳಿ ಮೊಟ್ಟೆ ಹೊಡೆದಿದೆಯಾ, ಮರಿ ಥರ ಬಂದಿದೆಯಾ ಅಂದರೆ ಇಲ್ಲ ಬರೋದೇ ಇಲ್ಲ. ಅದು ಎಷ್ಟು ವರ್ಷ ಹಂಗೆ ಹೇಳಿರ್ತೀನಿ, ಯಾಕೆಂದರೆ ಅದು ಬೆಳೆಸೋದು ಹೆಂಗೆ ಬೆಳೆಸ್ಬಿಟ್ಟು ಅಂದರೆ ಇಟ್ ಇಸ್ ಓನ್ಲಿ ಫಾರ್ ಈಟಿಂಗ್ ಪರ್ಪಸ್. ಅದರ ಅದನ್ನೆಲ್ಲ ಹೆಂಗೆ ಬೆಳೆಸ್ತಂದ್ರೆ ಕೆಮಿಕಲ್ಸ್ ಹಾಕಿ ವಿಧಿವಿಧ ಅಂತ ರೀತಿಯಲ್ಲಿ ಮಾಡೋದು ಇದು ಬೆಳೆಸೋದು. ಈ ರೀತಿ ಏನು ಮಾಡೋಣ, ಮನುಷ್ಯ ಬರೀ ಇವರು ಒಂದು ಪಾರವಳಗೆ ಮಾಡೋರು ಅಂದರೆ ಮನುಷ್ಯ ಮಾಡೋರೆ, ಕೋಳಿಗೆ ಮಾಡೋರೆ ಅದರ, ಹಂದಿ ಅದರ, ಹಸು ಅದರ, ಮನುಷ್ಯನ ತಿನ್ನಕ್ಕೆ ಅಂತಂದ್ಬಿಟ್ಟು ಬೇಕಾದಂಥ ರೀತಿಯಲ್ಲಿ ಮಾಡೋರು ಮನುಷ್ಯನಿಗೆ ಬೆಳೆಸ್ಕೊಂಡು. ಅದರ ಹಂದಿ ಕೂಡ ಅದರ ಹಂದಿಗೆ ತಿನ್ನೋದಕ್ಕೆ ಅಂತ ಸಪ್ರೇಟ್ ಹಂದಿ ಇದೆ ಅದರ. ಏನು ರೋಡಲ್ಲಿ ಹಂದಿ ಹೊತ್ತಿದ್ದು ನಮ್ಗೆ ಕಡ್ದು ತಿನ್ನಕ್ಕಾಗ್ತದ ಅದರ. ಅದೇನು ಮಾಡ್ತಾರೆ, ಸ್ಪೆಷಲಾಗಿ ಬ್ರೀಡ್ ಮಾಡಿ ಸ್ಪೆಷಲಾಗಿ ಏನು ಮಾಡ್ತಾರೆ ಅದನ್ನ, ಅದನ್ನ ಬೆಳೆಸಿದ್ರೆ ಏನಕ್ಕೆ ಅಂದರೆ ತಿನ್ನಕ್ಕೆ ಪರ್ಪಸ್ಗೆ ಅಂತ ಅಂದ್ಬಿಟ್ಟು. ಅದರ ಆ ಹಂದಿಗಳನ್ನ ತಿಂದರೆ ಮನುಷ್ಯಂಗೆ ಏನಾಗೋದಿಲ್ಲ, ಯಾವುದೇ ರೀತಿ ಕಾಯಿಲೆಗಳೇನಾಗದ ಬರೋದಿಲ್ಲ ಅದರ. ಈ ರೀತಿ ಏನು ಮನುಷ್ಯ ಮಾಡೋಣ ಪೌಲ್ಟ್ರಿಲಿರೋಂಥ ಒಂದು ಎಲ್ಲ ಇದುಗಳಿಗೆ ಮಾಡಿದರೆ ನೆಕ್ಸ್ಟ್ ಕೆಲವು ಜನಕ್ಕೆ ಮಾಡಿದ್ರೆ ನಾಯಿಗಳಿಗೆ ಮಾಡೋರು ಅಂತ ಹೇಳ್ತಾರೆ. ನಾಯಿಗಳು ನೋಡ್ಬೇಕಂದ್ರೆ ವಿಚಿತ್ರ ವಿಚಿತ್ರ ಲ್ಯಾಬ್ರಡಾರ್, ಆಮೇಲೆ ಜರ್ಮನ್ ಶೆಫರ್ಡ್ ಅದರ. ಸೊ ಅದು ನೋಡ್ಬೇಕು ಆ್ಯಕ್ಚುಲಿ ಆಲ್ಸಿಷನ್ ಮತ್ತೆ ಏನಾದರೂ ಬೇರೆ ಏನೋ ಕ್ರಾಸ್ ಬ್ರೀಡ್ ಆಗಿರೋದೇ ಅಂತ ಜರ್ಮನ್ ಶೆಫರ್ಡ್ ಬಂದಿದ್ದವರ. ಆದರೆ ಅದರಲ್ಲಿ ಕೇಳಿದ್ರೆ ಒಂದು ಸರ್ಟನ್ ಪರ್ಪಸ್ಗೋಸ್ಕರ ಎಲ್ಲ ಮನೆ ಕಾಯ್ದಿಗೋಸ್ಕರ ಮಾಡೋರೆ ಆ ಥರ ವಿಚಿತ್ರವಾಗಿ ಮಾಡೋದ್ರ ಬೆಳೆಸಿರೋದು. ಅದರ ಆಯ್ತು ನೋಡ್ಬೇಕಾದ್ರೆ ಈ ಬುಲ್ಡಾಗ್ ಅಂತ ಎಲ್ಲ ಹೇಳ್ತಾರೆ ಗೊತ್ತಾ, ಇವೆಲ್ಲ ನೋಡ್ಬೇಕಾದ್ರೆ ನ್ಯಾಚುರಲ್ ಆಗಿ ಏನಂತವೆಲ್ಲ ಬಂದಿರೋದಲ್ಲ, ಏನಾದ್ರೆ ಒಂದೊಂದು ಕ್ರಾಸ್ ಬಿಡಲ್ಲಿ ಅಂತವೆಲ್ಲ ಬಂದಿರೋದು. ಆಮೇಲೆ ನೆಕ್ಸ್ಟ್ ನೋಡ್ಬೇಕು ಕುದುರೆಗಳು, ರೇಸಲ್ಲಿ ಓಡ್ತಕ್ಕಂಥ ಕುದುರೆಗಳು. ಆ್ಯಕ್ಚುಲಿ ಅದಕ್ಕೆ ಬ್ರೀಡಿಂಗ್ ಸಪ್ರೇಟ್ ಟೆಕ್ನಿಕ್ ಇದೆ ಅಂತೆ. ಸ್ಪೆಷಲಾಗಿ ಅವರು ಒಂದು ರೀತಿಯಲ್ಲಿ ಅದನ್ನ ಅದು ಏನಂತಾರೆ ಅದು ಕನ್ಸೀವ್ ಆಗಿ ಬೆಳೆಯೋದಿಂದ ಹಿಡಿದು ಅದು ಸ್ಪೆಷಲಾಗಿ ಏನು ಮಾಡ್ತಾ ಇದ್ದದ್ದು ನಾನು ಅದನ್ನೇ ಬೆಳೆಸೋದು. ಮಾಮೂಲಿ ಕುದುರೆಗಳ ಥರ ಬೆಳೆಸೋದಂತೆ. ಅದಕ್ಕೆ ರೇಸ್ ಲೋಡಂಥ ಕುದುರೆ ತುಂಬ ಎಕ್ಸ್ಪೆನ್ಸಿವ್, ಎಷ್ಟೋ ಲಕ್ಷಾಂತರ ಗಂಟಲೆ ಹೋಗ್ತಾರೆ, 25-30 lakh ಮಿನಿಮಮ್ ಕುದುರೆ ಅಂದರೆ ರೇಸ್ ಲೋಡಂಥ ಕುದುರೆ ಮಿನಿಮಮ್ ಸ್ಟ್ರೇಟ್ ಅಂತೆ, ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಹೋಗ್ತಾರೆ ಅದರ. ಯಾಕೆಂದರೆ ಅದು ಸ್ಪೆಷಲಾಗಿ ಏನು ಮಾಡ್ತಾರೆ ಬ್ರೀಡ್ ಮಾಡ್ತಾರೆ. ಆ ಹಾರ್ಸ್ಗೆ ಏನಂತ ಪವರ್ ಏನು ಅಂದರೆ ಸ್ಪೀಡು ಅದರ. ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಬೈಕ್ಗಳೆಲ್ಲ ನಾವು ಸ್ಪೀಡ್ ಮೆಜರ್ ಮಾಡ್ತೀವಿ ಗೊತ್ತಾ, BHP ಅಂತ ಹೇಳ್ತಾರೆ ಕೇಳಿದಿರಾ. HP ಅಂದೇನು ಹಾರ್ಸ್ ಪವರ್ ಅದರ, ಎಷ್ಟು ಹಾರ್ಸ್ ಪವರ್ ಅದಂತ ಹೇಳ್ತೀವಿ ಗೊತ್ತಾ. ಏನು ಹಾರ್ಸ್ ಪವರ್ ಲೆಕ್ಕ ಹಾಕೋದು ಅಂದರೆ ಒಂದು ಕುದುರೆ ಓಡಿದ್ರೆ ಇಷ್ಟು ವೇಗದಲ್ಲಿ ಇಷ್ಟು ಏನಂತಾರೆ ಡಿಸ್ಟೆನ್ಸು, ಇಷ್ಟು ಫಾಸ್ಟಾಗಿ ಏನಂತ ಅಷ್ಟು ಇಮ್ಮಿಡಿಯೇಟ್ ಮಾಡೋದು ಪಿಕಪ್ನ. ಆದರೆ ಇವಾಗ ಕುದುರೆ ಇವಾಗ 0 ಬಿಗಿನ್ ಮಾಡಿ ಈ 10 kilometer ಸ್ಪೀಡ್ಗೆ ಅಚೀವ್ ಮಾಡ್ಬೇಕಂದ್ರೆ ಏನಂತಾರೆ ಎಷ್ಟು ಸೆಕೆಂಡ್ಸ್ ಬೇಕು ಅಂತ, ದಟ್ ಇಸ್ ಕಾಲ್ಡ್ BHP. ಆದರೆ ಅದೇ ಥರ ಏನರೆ ಎಷ್ಟು BHP ಅಂದೇನು 0 kilometers 100 kilometers ಅಚೀವ್ ಮಾಡೋಕ್ಕೆ ಇಷ್ಟು ಸೆಕೆಂಡ್ಸ್ ಅಂತ ಹೇಳ್ತಾರೆ ಗೊತ್ತಾ. ಆ ಸೆಕೆಂಡ್ಸ್ ಏನು ಹೇಳ್ತಾರೆ BHP ಆ ಡಿಪೆಂಡ್ ಮೇಲೆ ಅಂತ ಹಾರ್ಸ್ ಪವರ್ ಮೇಲೆ ಡಿಪೆಂಡ್ ಮಾಡ್ತಾರೆ ಅದರ. ಅಂದರೆ 100 kudre ಓಡಿಸ್ರೆ ಅಟ್ ಎ ಟೈಮಲ್ಲಿ ಹೆಂಗಿರ್ತಾರೆ ಫಾಸ್ಟ್, 0 to 100 kilometers ಸೆಕೆಂಡ್ಸಲ್ಲಿ ಅಚೀವ್ ಮಾಡ್ಬೋದು ಅದರ. ಏನಂತಾರೆ ಜಸ್ಟ್ ಒಂದು ಫ್ಯಾಕ್ಷನ್ ಆಫ್ ಏನಂತಾರೆ ಒಂದು 5 seconds ಅಚೀವ್ ಮಾಡ್ಬೋದು ಆ ಬೇಸಿಸ್ ಮೇಲೆ. ಅದಕ್ಕೆ ನೋಡ್ಬೇಕಾದ್ರೆ ಇದು ಏನಂದರೆ ಇದು ಕೂಡ ಎಂಥ ಬ್ರೀಡಿಂಗ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಇದೇ ಥರ ವಿಚಿತ್ರವಾದ ಎಕ್ಸಾಂಪಲ್ಗಳು ಎಲ್ಲ ತೊಗೊಬೋದು. ಎಲ್ಲ ಪ್ರಾಣಿಗಳಿಗೂ ಏನು ಮಾಡ್ತಾರೆ ಮನುಷ್ಯ ಈ ಥರ ಬೇರೆ ಬೇರೆ ಥರ ಒಂದು ಬ್ರೀಡಿಂಗ್ ಮಾಡಿ ಅಂತಾರೆ. ಬೇರೆ ಬೇರೆ ರೀತಿಲಿ ಹೊಸ ಹೊಸ ಸ್ಪೀಷೀಸ್ ಏನು ಮಾಡಿದಾರೆ ಅವರು ಉತ್ಪನ್ನ ಮಾಡಿದ್ದಾರೆ ಅದರ. ನೋಡಿ ನೆಕ್ಸ್ಟ್ ಆಮೇಲೆ ಹೇಳ್ತಾರೆ. ಹಾಂ, ಗಿಡಗಳೊಂದಿಗೆ ತಮ್ಮ ಪ್ರಯೋಗ
ಆಯ್ತರ ಹೂಗಳು ಮತ್ತೆ ಎಂತಾರೆ ಗಿಡ ಮರಗಳಲ್ಲೂ ಕೂಡ ಫಲಿತಾಂಶ ಪಡೆದಿದ್ದಾರೆ. ಅದರ ಯಾವ್ದೋ ಹೂಗಳು ಅಂತಂದ್ರೆ ಅದರ ರೋಸ್, ಅದರ ರೋಸ್ ತಗೊಂಡ್ರೆ ಏನ್ರೆ ಇವಾಗೆಲ್ಲ ಕಮ್ಮಿ ಆಗೋದು ಬಿಡಿ. ಅದರ ಒಂದ್ ಕಾಲದಲ್ಲಿ ಏನ್ರಿ ಆ ಜಯನಗರ್ಗೆ ಹೋಗ್ಬಿಟ್ರೆ ರೋಸ್ ಗಾರ್ಡನ್ ಅಂತ ಇರೋದು, ಅದರ ಏನ್ರಿ ಬರಿ ವೆರೈಟಿ ವೆರೈಟಿ ರೋಸ್ ಕಡೆ ಅದರ ಅದು ಡ್ಯೂಲ್ ಕಲರ್ ಬರೋದು ನೋಡಿದ್ದೀನಿ, ರೆಡ್ ವಿತ್ ವೈಟ್ ಆಮೇಲೆ ವೈಟ್ ವಿತ್ ಬ್ಲೂ ಆರೆಂಜು, ಅದರ ಈ ಡಬಲ್ ಡಬಲ್ ಕಲರ್ ಇವೆಲ್ಲ ಮಾಡಿದ್ರೆ ಅಂದ್ರೆ ಯಾರು ಮನುಷ್ಯ ಮಾಡಿದ್ರು, ಆಕ್ಚುಲಿ ದೇವ್ರು ಮಾಡಿದ್ರು ಒಂದು ಒಂದು ಕಲರ್ ವೈಟ್ ಅಂದ್ರೆ ಪ್ಯೂರ್ ವೈಟ್ ಇರೋದು, ರೆಡ್ ಅಂದ್ರೆ ರೆಡ್ ಇರೋದು, ರೆಡ್ ಮತ್ತೆ ವೈಟ್ ಎರಡನ್ನೂ ಏನಂತಾರೆ ಕಸಿ ಮಾಡಿ ಬೈಸಿರೋದು ಏನಾಗ್ತಾರೆ ಎರಡು ಥರ ಅಂತ ಅಲ್ಲಿ ಅಲ್ಲಿ ಬೆಳೀತಾರೆ. ಅದೇ ಅಂದರೆ ಅದು ಮನುಷ್ಯ ಮಾಡೋದು ನ್ಯಾಚುರಲ್ ಆಗಿ ಮಾಡಿರೋದಲ್ಲ, ಆರ್ಟಿಫಿಷಿಯಲ್ ಆಗಿ ಮಾಡಿರೋದು ಅಂದ್ರ ಅದೇ ತಗೊಂಡ್ಬೇಕಾದ್ರೆ ನೆಕ್ಸ್ಟ್ ಏನಂತಾರೆ ಅನೇಕ ಒಂದು ಗಿಡ ಮರಗಳಿದೆ ಬೋನ್ಸಾಯಿ ಅಂತ ಕೇಳಿದಿರಾ, ಬೋನ್ಸಾಯಿ ಮರಗಳು ಅಂತ ಅಂದ್ರೆ ಬೋನ್ಸಾಯಿ ಮರಗಳಂದ್ರೆ ಏನ್ರಿ ದೊಡ್ಡ ಆಪಲ್ ಮರ ಮನೆಯಲ್ಲಿ ಬೆಳೆಸೋದು ಹೆಂಗೆ ಅಂದರೆ ಚಿಕ್ಕರಾಗಿರೋಂಥ ಒಂದು ಒಂದು ಪಾಟಲ್ಲಿ ಇಷ್ಟೇ ಇಷ್ಟು ಪಾಟಲ್ಲಿ ಏನು ಮಾಡೋದು ದೊಡ್ಡ ಆಪಲ್ ಮರ ಬೆಳೆಸ್ಬೋದು. ಅದು ಹೆಂಗಿರ್ತಾರೆ ನೋಡಿ ದೊಡ್ಡ ಆಪಲ್ ಮರ ಥರ ಇರ್ತಾರೆ ಮಿನಿಚರ್ ಸ್ಟೇಟಲ್ಲಿ, ಅದೇನು ಮಾಡ್ತಾರೆ ಹಣ್ಣು ಸೇಮ್ ಒರಿಜಿನಲ್ ಹೆಂಗೆ ಮಾಡ್ತಾರೆ ಅದೇ ಸೈಜ್ ಏನು ಮಾಡ್ತಾರೆ ಹಣ್ಣು ಕೊಡ್ತಾರೆ ಅದರ ಅದು ಏನಂದರೆ ಅದು ಬೋನ್ಸಾಯಿ ಟೆಕ್ನಾಲಜಿ. ಅದನ್ನೇನು ಮಾಡ್ತಾರೆ ಮನೇಲಿ ಬೆಳೆಸ್ತಾರೆ ಹೆಂಗೆ ಅಂದರೆ ತುಂಬ ಒಂದು ಇದರಲ್ಲಿ ಆಯಿತಾ ಗ್ರಾಫ್ಟಿಂಗ್ ಅದರ ಇವಾಗ ನಾವು ನಮಗೆಲ್ಲ ಅಭ್ಯಾಸ ಇರ್ಬೋದು ಏನಂದರೆ ದಾಸವಾಳ ಗಿಡ ನೋಡಿದ್ದೀರಾ ಅಥವಾ ಮಲ್ಲಿಗೆ ಹೂವು ಅದರ ಇದೆಲ್ಲ ಏನು ಮಾಡ್ತೀರಿ ಒಂದು ಕಡ್ಡಿ ತೊಗೊಂಡ್ಬಿಟ್ಟು ರಂಬೆ ತೊಗೊಂಡ್ಬಿಟ್ಟು ಒಂದು ಮಣ್ಣಲ್ಲಿ ಊದ್ಬಿಟ್ಟು ಏನಂತಾರದ ಏ ಬೆಳೀತಾರೆ ಅದರ ಇದೇನಂದರೆ ಈ ಥರ ಒಂದೊಂದು ಟೆಕ್ನಾಲಜಿಗಳು ಅಂದ್ರ ಇವೆಲ್ಲ ಏನಂದರೆ ಮನುಷ್ಯ ಮಾಡಿರೋಂಥದ್ದು ಅಂದರೆ ಈ ಥರ ಮನುಷ್ಯ ಮಾಡೋಣ ಈ ಥರ ಹಲವಾರು ರೀತಿಯಲ್ಲಿ ಮಾಡಿದಾನೆ ಗಿಡ ಮರಗಳಿಂದ ಹಿಡಿದು ಹೂಗಳಿಂದ ಹಿಡಿದು ಪ್ರಾಣಿಗಳು ಎಲ್ಲದಲ್ಲೇ ಮಾಡ್ಬಿಟ್ಟಾನೆ ಈ ಥರ ಪ್ರಯೋಗ ಮಾಡ್ಬಿಟ್ಟಾನೆ. ಯಾವ ಥರ ಮಾಡಿದಂಗೆ ಚಾರ್ಲ್ಸ್ ಡಾರ್ವಿನ್ ಥರ ಮಾಡೋ ರೀತಿಲಿ ಅಂದ್ರೆ ಇದು ಹಳೆ ಕಾಲದಲ್ಲಿ ಮಾಡಿ ಮಾಡ್ಬಿಟ್ಟಾರೆ ಅಂದ್ರೆ ಅದನ್ನು ಬೈಬಲ್ ಓದ್ತಿರಲ್ವ ಇಡೀ ಕಾನಾನ್ ದೇಶದಲ್ಲಿ ಆ ಫಲಗಳೆಲ್ಲ ಹೆಂಗಿತ್ತು ಅಂದರೆ ಬೇರೆ ದೇಶಗಳಿಗಿಂತ ತುಂಬ ಸಮೃದ್ಧಿಯಾಗಿತ್ತು ಅಂತ ಅಂದರೆ ಅಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ತಾರೆ. ದ್ರಾಕ್ಷಿ ಗುಂಚಲ್ಲಿ ಏನು ಮಾಡೋದು ಇಬ್ಬರು ಹೆಗಲ್ ಮೇಲೆ ಹಾಕೊಂಡು ತಂದರು ದಾಳಿಂಬೆಲ್ಲ ತಂದರು ಅಂತ ಹೇಳ್ತಾರಲ್ಲ ಅದೇನಂತಂದರೆ ಆ ಒಂದು ದೇಶದ ಒಂದು ಭೂಮಿ ಎಷ್ಟು ಫಲವತ್ತವಾಗಿತ್ತು ಅಂತಂದರೆ ಅಲ್ಲಿ ಬೆಳೆಯೋಂಥ ಒಂದು ಫಲಗಳೇನಿತ್ತು ಅಷ್ಟೊಂದು ಅಷ್ಟೊಂದು ಬ್ಯೂಟಿಫುಲ್ ಆಗಿ ಬೆಳೀತಿತ್ತು ಅಷ್ಟೊಂದು ಏನಂತಾರೆ ಒಂದು ತೂಕವಾಗಿತ್ತು ಅದರ ಇದು ಯಾವ ರೀತಿ ಹೇಳಿದ್ರೆ ಇವಾಗ ನಮಗಿರೋಂಥ ಹೈಬ್ರಿಡ್ ಫ್ರೂಟ್ಸ್ ಅದರ ಇವಾಗೆಲ್ಲ ಹೆಂಗಿದೆ ಒಂದು ಒಂದು 10 ವರ್ಷ ಮುಂಚೆ ತೋಟ ಇರ್ತೀನಿ ಅದರ ಒಂದು ದಾಳಿಂಬೆ ಆಗಲಿ ಒಂದು ಟೊಮೆಟೊ ತೊಗೊಬೇಕಾದ್ರೆ ಏನಾಗಿರೋದು ಅದು ಎಷ್ಟೋ ಸೈಜ್ಗಳಿರೋದು ಕರೆಕ್ಟಾ. ಇವಾಗ ಒಂದು ಟೊಮೆಟೊ ಅಂಗಡಿಗೆ ತೊಗೊಳ್ಳಿ ಏನೇ ತೊಗೊಳ್ಳಿ ತರಕಾರಿಗಳು ಹೆಂಗಿದೆ ಅಲ್ಲ ಎಲ್ಲ ಯೂನಿಫಾರ್ಮ್ ಸೈಜ್ ಕರೆಕ್ಟಾ, ಎಲ್ಲ ಏನಿಲ್ಲ ವಿಚಿತ್ರ ವಿಚಿತ್ರದ ಸೈಜ್ಗಳು ನಾಟಿ ಗಿಟ್ಟಿ ತೊಗೊಂಡ್ರೆ ಏನಾಗುತ್ತೆ ಒಂದು ಚಿಕ್ಕದಿತ್ತು ಒಂದು ದೊಡ್ಡದಿರ್ತಾರೆ ಅಲ್ವರ ಒಂದು ಒಡಕೊಕ್ಕೋಕ್ಕಾಗಿರ್ತದೆ ಅಲ್ವರ. ಇವಾಗೆಲ್ಲ ಏನಿಲ್ಲ ಎಲ್ಲ ಸಿಮೆಟ್ರಿಕ್ ಒಂದು ಮಾವಿನ ತೊಗೊಂಡ್ರೆ ಕೂಡ ನಿಂತಾರೆ ಮಾವಿನ ಇಟ್ಟಿರೋ ಎಲ್ಲ ಮಾವಿನ ಇರುತ್ತೆ ಒಂದೇ ಸೈಜು. ದಾಳಿಂಬ್ರೆ ದಾಳಿಂಬ್ರೆ ಎಲ್ಲ ಇರುತ್ತೆ ಅಲ್ಲ ಎಲ್ಲ ಒಂದೇ ಸೈಜ್. ಇವೆಲ್ಲ ಯಾರು ಮಾಡಿರೋದು ಎಲ್ಲ ಮನುಷ್ಯ ಮಾಡಿರೋದು ಕರೆಕ್ಟಾ. ಅಂದರೆ ಮನುಷ್ಯ ಇವೆಲ್ಲ ಮಾಡೋದಕ್ಕೆ ಅಂತ ಮನುಷ್ಯನಿಗೆ ಸಾಮರ್ಥ್ಯ ಇದೆ. ಇದು ಏನಕ್ಕೆ ಹೇಳ್ತಾರೆ ಅಂತಂದ್ರೆ ನೋಡಿ ನಾನು ಹೇಳ್ತೇನೆ ನೆಕ್ಸ್ಟ್ ಓದಿ ಸರ. ಒಂದ್ ನಿಮಿಷ ಅದೇ ಹೇಳ್ತಾರೆ ಈ ಎಲ್ಲ ಒಂದು ಇದರಲ್ಲಿ ಏನ್ ಡಾರ್ವಿನ್ ಪ್ರೂವ್ ಮಾಡ್ತಾರೆ ಅಂದ್ರೆ ಇವೆಲ್ಲ ಒಂದು ಇದುಗಳಿಗೆ ಏನಿದೆ ಒಂದು ಡೆವಲಪ್ ಆಗಂತದ್ದು ಅಂದ್ರೆ ವಿಕಾಸವಾಗಂತ ಒಂದು ಶಕ್ತಿ ಇದೆ ಇದೆ ಅಂತ ಪ್ರೂವ್ ಮಾಡೋಕೆ ಏನ್ ಮಾಡೋರು ಇಷ್ಟೊಂದೆಲ್ಲ ಪ್ರಯೋಗ ಮಾಡಿ ನೋಡ್ತಾರೆ ಅಂತ ಹೇಳ್ತಾರೆ. ಇವಾಗ ಪಾರಿವಾಳಕ್ಕೆ ತಲೆ ಮೇಲೆ ಜುಟ್ಟಿತ್ತಾ ಇಲ್ಲ ಅದು ಬೆಳೆಸಿದ್ರ ಹಂಗಾರೆ ಯಾರು ಬೆಳೆಸಿರೋದು ಸೊ ಎವಲ್ಯೂಷನ್ ಸೊ ಬೆಳೆಯಂಥ ಸಾಧ್ಯತೆ ಇದೆ. ಅದರ ಆಯ್ತು ನೋಡ್ಬೇಕಾರೆ ಈ ಒಂದು ಗಿಡ ಮರಗಳು ಹೇಳಲ್ಲ ಅಂದರೆ ಅಂದರೆ ಒಂದಕ್ಕಲ್ಲ ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೇನಿದೆ ಸಾಮರ್ಥ್ಯ ಇದೆ ಅಂತ ಏನ್ಬಿಟ್ಟು ಪ್ರೂವ್ ಮಾಡೋದಕ್ಕೋಸ್ಕರ ಇವೆಲ್ಲ ಒಂದು ಪ್ರಯೋಗ ಮಾಡಿದ್ರು ಅಂತ ಹೇಳ್ತಾರೆ. ಹಾಂ ನೆಕ್ಸ್ಟ್ ಹೇಳ್ತಾರೆ ನೋಡಿದ್ದೀನಿ. ಅದೇ ಹೇಳ್ತಾರೆ ಅಂತಂದ್ರೆ ಚಾರ್ಲ್ಸ್ ಡಾರ್ವಿನ್ ಹೇಳಿದಂತ ರೀತಿಯಲ್ಲಿ ಏನ್ರಿ ಅದಕ್ಕೆ ಬೈಬಲ್ ಏನ್ ಮಾಡ್ತದೆ ಟೋಟಲ್ ಆಗಿ ಏನ್ ಹೇಳ್ತಾರೆ ದೇವರು ತನ್ನ ತನ್ನ ಒಂದು ಸೃಷ್ಟಿಗಳನ್ನ ತನ್ನದೇ ಆದಂತ ರೀತಿಯಲ್ಲಿ ಮಾಡೋದೆ ಮಾಡ್ಬಿಟ್ರೆ ಅಂದ್ರೆ ಎರಡನ್ನೇ ಏನ್ ಮಾಡಿದ್ರೆ ಇಂಟರ್ಮಿಂಗಲ್ ಮಾಡಕ್ ಹೋಗಿಲ್ಲ ಅಂದ್ರೆ ಒಂದೊಂದು ಸೃಷ್ಟಿಗಳನ್ನ ವಿಭಿನ್ನವಾಗಿ ಅದರೇ ಒಂದು ಹಂತದಲ್ಲಿ ಅದೇ ರೀತಿಯಲ್ಲಿ ಮಾಡ್ಬೇಕು ಇರ್ಬೇಕು ಅಂತ ಏನ್ ಮಾಡ್ತಾರೆ ಇದನ್ನ ಮಾಡ್ಬಿಟ್ರಂತೆ. ಆಮೇಲೆ ಅದೇ ಹೇಳ್ತಾರೆ ಇದು ಏನಂತಾರೆ ಎರಡು ಇಂಟರ್ಮಿಂಗಲ್ ಮಾಡಿ ಏನೋ ಹೊಸ್ತಾಗಿರೋ ಡೆವಲಪ್ ಮಾಡೋಕೆ ಸಾಧ್ಯ ಐತೆ ಅಂತಂದ್ರೆ ಅದಕ್ಕೆ 100% ಪರ್ಫೆಕ್ಟ್ ಆಗಿ ಮಾಡಕ್ಕೆ ಇಲ್ಲ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ. ಅದು ಆಗಿದೆ ಅದರ ಅಂದ್ರೆ ಬಡದ ರಸಲ್ ಸಾಧ್ಯತೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಹೇಳ್ತಾರೆ ನೋಡ್ತೀನಿ ನೋಡಿ. ಹ್ಮ್ ಹ್ಮ್
ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಎಂಬುದನ್ನು ಎಲ್ಲರಿಗೂ ತಿಳಿದಿರುವ ಸಂಗತಿ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಮ್ಯೂಲಿಂಗ್ ಅಂತ ಹೇಳ್ತಾರೆ. ಮ್ಯೂಲಿಂಗ್ ಅಂತಂದ್ರೆ ಏನು ಅಂದ್ರೆ ಮ್ಯೂಲ್, ಮ್ಯೂಲ್ ಅಂತಂದ್ರೆ ಮೋಸ್ಟ್ಲಿ ಕತ್ತೆ, ಗೊತ್ತಾ? ಕತ್ತೆ ಮತ್ತೆ ಕುದುರೆನ ಸೇರಿಸ್ಬಿಟ್ಟು ಒಂದು ಬ್ರೀಡ್ ಮಾಡ್ದಂತೆ ಅಲ್ವರ, ಅದಕ್ಕೆ ಅಂತಂದ್ರೆ ಮ್ಯೂಲಿಂಗ್ ಅಂತ ಹೇಳ್ತಾರಂತೆ ಅಲ್ವರ. ಆ ಬ್ರೀಡ್ ಮಾಡಿದ್ರು, ಯಾರು ಮಾಡಿದ್ರು? ಮನುಷ್ಯ ಮಾಡಿದ್ರು. ಈ ಬ್ರೀಡಿಂದ ನೆಕ್ಸ್ಟ್ ಏನೋ ಡೆವಲಪ್ಮೆಂಟ್ ಆಯ್ತಾ ಅಂತ ನೋಡಿದ್ರೆ ಇಲ್ಲ, ಅದು ಫರ್ದರ್ ಆಗಿ ತಂದೆ ಆದಂತ ಒಂದು ಇನ್ನೂ ಒಂದು ಇದನ್ನ ಸಂತತಿನ ಉತ್ಪತ್ತಿ ಮಾಡೋಕೆನಾಗಿಲ್ಲ, ಅದಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಅಂತ ಅದು ಅದು ಹೆಂಗ್ ಸೃಷ್ಟಿ ಮಾಡಿದ್ರು ಅಷ್ಟೇ, ಅದನ್ನೇನಂತ ಫರ್ದರ್ ಫರ್ದರ್ ಇನ್ನೊಂದು ಜನರೇಷನ್ ಅದು ಮಾಡೋಕೇನಿಲ್ಲ, ಅದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಮಾಡ್ತಾರೆ. ಅದು ಹೇಳ್ತಾರೆ ಅಂದ್ರೆ ಸೈಂಟಿಸ್ಟ್ ಅಲ್ಲಿ ಅಥವಾ ಸೈನ್ಸ್ ಅಲ್ಲಿ ಮಾಡಿದಂತ ಒಂದು ಡೆವಲಪ್ಮೆಂಟ್ ಏನೇ ಇರ್ಬೋದು, ಇಟ್ ಇಸ್ ಲಿಮಿಟೆಡ್ ಟು ಸರ್ಟನ್ ಎಕ್ಸ್ಟೆಂಟ್, ಅದು ಫರ್ದರ್ ಬಿಯಾಂಡ್ ಆಗಿ ಮಾಡೋಕ್ಕಾಗಲ್ಲ, ತೋಣೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಓದಿಸ್ತಾರ. ಚಾರ್ಲ್ಸ್ ಡಾರ್ವಿನ್ ಪಾರಿವಾಳ ಸೃಷ್ಟಿ ಮಾಡಲ್ಲ, ಅದೇನು ತಲೆ ಮೇಲೆ ಇತ್ತು, ಕಿರೀಟ ಇತ್ತು, ಕಾಲಿಗೆ ಮೇಲೆ ರೆಕ್ಕೆ ಇತ್ತು ಅಂತಂತಲ್ಲ, ಅದರ ಆ ಪಾರಿವಾಳಗಳನ್ನ ಅಬ್ಸರ್ವ್ ಮಾಡಿದ್ರೆ ಅದು ತುಂಬಾ ಸೂಕ್ಷ್ಮ ಜೀವಿಗಳಂತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ತಂದೆ ಆದಂತ ಒಂದು ವಾತಾವರಣದಲ್ಲಿ ಇಟ್ಟರೆ ಮಾತ್ರ ಏನಾಗ್ತದೆ, ಅದು ಸೇಫ್ ಆಗಿರ್ತದೆ, ಇಲ್ಲ ಏನಾಗ್ಬಿಡ್ತಂತದ್ದು, ಅದು ಕೊಲಾಪ್ಸ್ ಆಗ್ಬಿಡ್ತಾ, ಇಲ್ಲ ಅಂತಂದ್ರೆ ತನಗಿರೋಂಥ ಒಂದು ಕ್ವಾಲಿಟೀಸ್ಗಳು, ಸ್ಪೆಷಲ್ ಆಗಿ ಅದು ಉತ್ಪನ್ನವಾಗಿರೋಂಥ ಕ್ವಾಲಿಟೀಸ್ಗಳು ಏನಾಗ್ಬಿಡ್ತದ್ದು, ಅದು ಕಳ್ಕೊಂಬಿಡ್ತದೆ, ಅದು ಎಫೆಕ್ಟ್ ಏನ್ಬಿಡ್ತದ್ದು, ಅದು ಕಳ್ಕೊಂಬಿಡ್ತಾರೆ ಅಂತ ಹೇಳ್ತಾ ಇದ್ರ. ಇದೇ ತರ ಬರೀ ಪಾರ್ವಳದ ವಿಚಾರದಲ್ಲಿ ಮಾತ್ರ ಅಲ್ಲ ಅಂದ್ರ, ಏನಂದ್ರೆ ಬೇರೆ ಎಲ್ಲಾ ವಿಚಾರಗಳು ತೊಗೊಂಡ್ರಿ ಅಂತೀವಿ ಅಂದ್ರ, ಇವಾಗ ಒಂದು ನಾರ್ಮಲ್ ಕೋಳಿನೇ ತೊಗೊಂಡ್ರಿ, ನಾವು ಎಕ್ಸಾಂಪಲ್ ತೊಗೊಂಡ್ರಿ ಅಂದ್ರ, ಇವಾಗ ನಾರ್ಮಲ್ ಕೋಳಿ ಹೆಚ್ಚಿನ ಬದುಕ್ಬೋದು, ಅದಕ್ಕೇನು ಬೇಕಾಗಿಲ್ಲಪ್ಪ, ಆಯಕ್ಕೆ ಮೇಕ್ ಬಿಟ್ಬಿಟ್ರೆ ಅರ್ಪಾನ ಏನಾಗ್ತಾರೆ, ಅದು ಎಷ್ಟೋ ಅದಕ್ಕೆ ಇರೋಂಥ ಆಯಸ್ ವರ್ಗ ಏನಾಗ್ತದೆ, ಚೆನ್ನಾಗಿ ಬರ್ತದೆ. ಅದಕ್ಕೆ ಬಾಯ್ಲರ್ ಕೋಳಿ ಬಿಡಕ್ಕಾಯ್ತದ, ಅದನ್ನೇನಂತಾರೆ ಅದು, ಅದನ್ನು ಆ ಒಂದು ಇನ್ಫೆಕ್ಷನ್ಸ್ ಡಿಸೀಸ್ಗಳು ಬರೋದಕ್ಕೇನಿದೆ ಸಾಧ್ಯತೆಗಳು ಇದೆ. ಅಂದ್ರೆ ಆಮೇಲೆ ಒಂದು ಏನಂತಾರೆ, ಒಂದು 15 ವರ್ಷದ ಮುಂಚೆ ಆಗಲಿ, ಸ್ವಲ್ಪ ವರ್ಷಗಳ ಮುಂಚೆ ಆಗಲಿ, ಈ ಹೈಬ್ರಿಡ್ ಫುಡ್ಸ್ ಒಂದು ಬರೋಕ್ಕಿಂತ ಮುಂಚೆ ಇದರಲ್ಲಿ ಯಾರಿಗೋ ಒಂದು ಅನುಭವ ಇದೆ ಗೊತ್ತಿರ್ತಾರೆ ಅಂದ್ರೆ, ಈ ಚಿಕ್ಕ ಮಕ್ಳು ಏನು ಮಾಡೋರು, ಈ ಟೊಮೆಟೊ ಗಿಡ ತೊಗೊಂಡು ನೀನು ತಿಂದಿದ್ದೆಲ್ಲ ಬಿಸಾಕಿದ್ದಾರೆ ರೋಡಲ್ಲಿ, ಅದು ಮಣ್ಣಲ್ಲಿ ಹಂಗೆ ಮಿಶ್ರಣ ಆಗಿರೋ ಟೊಮೆಟೊ ಗಿಡಗಳು ಬೆಳ್ಬಿಡಿದ್ರು, ಇವಾಗೆಲ್ಲ ಬೆಳೀತದ? ಇವಾಗ ಟೊಮೆಟೊ ಕುಯ್ದ್ರಿ ಇದೆ, ಟೊಮೆಟೊಲ್ಲ ಬೀಜ ತೊಗೊಂಡು ಹಾಕ್ರಿ, ಎಷ್ಟು ಗಿಡ ಬೆಳೀತದೆ? ಅದೇನಂತಾರೆ ಅದನ್ನು ಹೆಂಗೆ ಮಾಡಿಬಿಡಿದ್ರೆ ಅಂದರೆ, ಅದು ಫರ್ದರ್ ಬ್ರೀಡ್ ಮಾಡಬಾರ್ದು, ಅದು ಮನುಷ್ಯನೇ ಒಂದು ಆಹಾರಕ್ಕೆ ಮಾತ್ರ ಏನಾಗಬೇಕು, ಅಷ್ಟಿಗೆ ಇರಬೇಕು ಅಂತ ಹೇಳ್ಬಿಡೋರು, ಅದನ್ನ ಸೀಮಿತವಾಗಿ ಮಾಡಿಬಿಟ್ಟಾರೆ. ಅಂದ್ರೆ ಹಳೆ ಕಾಲದಲ್ಲಿ ಹೆಂಗಿತ್ತು ಗೊತ್ತಾರೆ, ಇವೆಲ್ಲ ಇತ್ತು, ಇವೆಲ್ಲ ಮಾಡಿದಿರ ಯಾರು, ಯಾರು ಮಾಡಿಲ್ಲ, ಮಾಡಿದ್ರಲ್ಲ ಅದನ್ನ ಮಾಡಿರ್ಬೇಕು, ಅವಾಗ ನಮ್ಗೇನಾಗೋದು, ಅವಾಗ ಗೊತ್ತಾಗೋದು. ಅದರ ಅದೇ ಥರ ನೋಡಿದ್ರೆ ಈ ಮಾವಿನಣ್ಣು ಅದರ ಏನಂತಾರೆ, ಮಾವಿನಣ್ಣು ತಿನ್ಬಿಟ್ಟು ವಾಟೆ ಬಿಸಾಕ್ಬಿಟ್ಟು ಏನಾಗಿರೋದು, ಒಂದು ವಾರ 15 ದಿನ ಅದೇ ಏನ್ಬಿಡ್ತು, ಒಂದು ಗಿಡ ಆಗಿ ಬೆಳ್ದ್ಬಿಟ್ಟಿರೋದು. ಇವಾಗೆಲ್ಲ ಎಲ್ಲೈತೆ ಆ ಥರ, ಇವಾಗೆಲ್ಲ ಅದೆಲ್ಲ ಏನಂತಾರೆ, ಅದರಲ್ಲ ಇಲ್ಲವೇ ಇಲ್ಲ, ಇರ್ತವೆ ಬೀಜ ಇರ್ತಾರೆ, ವಾಟೆ ಇರ್ತಾರೆ, ನಾರ್ಮಲ್ ಆಗಿರ್ತದೆ, ಆದರೆ ಹೂಂದ್ರೆ ಏನಾಗಲ್ಲ, ಬರೋದಿಲ್ಲ. ಯಾಕೆ ಅಂತಂದರೆ ಅದನ್ನೆಲ್ಲ ಏನು ಮಾಡಿದ್ರೆ ಸೈಂಟಿಫಿಕ್ ಆಗಿ ಏನು ಅದನ್ನು ಮ್ಯಾನಿಪುಲೇಟ್ ಮಾಡಿಬಿಡ್ತಾರೆ, ಅದರ ಮ್ಯೂಟೇಷನ್ ಅಂತ ಹೇಳ್ತಾರೆ, ಅಂದರೆ ಜೆನೆಟಿಕ್ ಬದಲಾವಣಿಕೆಗಳು ಅದನ್ನು ಮಾಡಿಬಿಡ್ತಾರೆ. ಆ ಬದಲಾವಣಿಕೆ ಮಾಡೋದ್ರಿಂದ ಅದರ ಸೂಪರ್ ಆಗಿರ್ತಾರೆ ಎಫೆಕ್ಟ್, ಏನು ನೋಡೋಕ್ಕೆಲ್ಲ ಸಖತ್ತಾಗಿರ್ತದೆ, ಆಮೇಲೆ ಟೇಸ್ಟ್ ಎಲ್ಲ ಚೆನ್ನಾಗಿರ್ತದೆ ಅದರ. ಆದರೆ ಮನುಷ್ಯನಿಗೆ ಬರೋಂಥ ಕಾಯಿಲೆಗಳು ಏನ್ರಿ ವೇರಿಯಸ್, ಅದಕ್ಕೆ ಇವತ್ತು ನೋಡ್ಬೇಕಾದ್ರೆ ಏನ್ರಿ ಈ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಭಾರೀ ಇಂಥ ಇನ್ಫಾರ್ಮೇಷನ್ಗಳೇ, ಅದರ ನಾವು ತಿನ್ನೋಂಥ ಆಹಾರ ಹೇಗಿದೆ ಗೊತ್ತಾ ಅಂತ ಏನು ಮಾಡ್ತಾರೆ, ಅದಕ್ಕೆ ಪ್ರೋಗ್ರಾಮು ಅದರಲ್ಲಿ ಇದಾಗಿದೆ ಅದಾಗಿದೆ ಇದಾಗಿದೆ ಅಂತ ಮಾಡಿದ್ರೆ ಕೊನೆಗೆ ಮನುಷ್ಯನಿಗೆ ಭಯ ಪಟ್ಬಿಡೋದು, ಕೊನೆಗೆ ಏನು ಮಾಡ್ಬೋದು, ಮನುಷ್ಯ ಏನೋ ಏನೋ ತಿನ್ನಕ್ಕೆ ಹೋಗ್ಬಾರ್ದು ಅಲ್ವರ. ಅದಕ್ಕೆ ಏನಂದ್ರೆ ಮನುಷ್ಯ ಇವಾಗ ಏನಾಗ್ತಾರೆ ನೋಡಿದ್ರೆ, ಈ ಫ್ಯೂಚರ್ ಎಲ್ಲ ಏನಂದ್ರೆ ದೇವ್ರು ಚೇಂಜಸ್ತಾ ಇರ್ತಾರೆ, ಅದೇ ಏನೋ ಮನುಷ್ಯ ಏನಕ್ಕೆ ತಿರ್ತಾರೆ ಅಂದರೆ ನ್ಯಾಚುರಲ್ ಆಗಿ ಅದಕ್ಕೆ ಏನು ಮಾಡ್ತಾನೆ, ಅವನು ತಿರ್ಗೋದಕ್ಕೆ ಅವ್ನು ತುಂಬ ಅವ್ನು ಮಾಡ್ತಾನೆ ಮಾಡ್ತಾನೆ ಆಸೆ ಪಡ್ತಾನೆ. ಯಾಕಂದ್ರೆ ಇವಾಗ ವೇರಿಯಸ್ ಟೈಪ್ಸ್ ಆಫ್ ಡಿಸೀಸ್ಗಳು, ಈ ಕ್ಯಾನ್ಸರ್ ಅಂತ ಅದೆಲ್ಲ ಬಂದಿರೋದೆಲ್ಲ ಏನಕ್ಕೆ ಎಲ್ಲ ಬಂದ್ಬಿಟ್ಟೇನಂದ್ರೆ ಇನ್ಫೆಕ್ಷನ್ಸ್. ಅದಕ್ಕೆ ಯಾರೋ ಒಬ್ಬರು ಒಂದು ಇದಾಕಿದ್ರಪ್ಪ, ಯಾರೋ ವಾಟ್ಸಪ್ಪಲ್ಲಿ ಯಾರೋ ಬ್ರದರ್ ಸರ್ ಶೇರ್ ಮಾಡಿದ್ರು, ಒಬ್ಬ ಮನುಷ್ಯ ಅವನು ಹೇಳ್ತಾನೆ, ಅವ್ನು ಡಾಕ್ಟ್ರು, ಈ ಮೈದಾ ಹಿಟ್ಟು ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನ್ಬಿಡ್ತಾನೆ ಹೇಳ್ದಂತಪ್ಪ, ಅದೇನು ಎಷ್ಟು ಜನ ಹೇಳ್ದಂದ್ರೆ, ಈ ಮೈದಾ ಹಿಟ್ಟು ಹೆಂಗೆ ಮಾಡ್ತದಂದ್ರೆ ಆ್ಯಕ್ಚುಲಿ ಗೋಧಿ ಹಿಟ್ಟಿಂದ ಮಾರೋದಂತೆ. ಈ ಗೋಧಿ ಹಿಟ್ಟು ಮೇಲೆ ಈ ಒಟ್ಟು ಇರ್ತಾರೆ ಗೊತ್ತಾ, ಈ ಬ್ರೌನ್ ಕಲರ್ ಒಟ್ಟು, ಆ ಒಟ್ಟನ್ನು ತೆಗೆದುಬಿಟ್ರೆ ವಡೆ ಏನಾಗ್ತಂತೆ, ಅದು ಆ್ಯಕ್ಚುಲಿ ವೈಟ್ ಇರೋದು ಬರೀ ಮೈದಾ ಅಂತೆ. ಅದರ ಇವನ್ನ ಗೋಧಿ ಹಿಟ್ಟು ಕಳಿಸಿ ಹೆಂಗಿರ್ತಾರೆ, ನಮಗೆ ಮೈದಾಳಲ್ಲಿರೋಂಥ ಒಂದು ಎಲಾಸ್ಟಿಸಿಟಿ ಬರ್ತದ, ಹಿಂಗೆ ಎಳೆದು ಬರ್ತಾನೆ ಅಥವಾ ಬರ್ತಾರ ಇಲ್ಲ ಬರಲ್ಲ. ಅಂದರೆ ಗೋಧಿ ಹಿಟ್ಟು ಮೇಲೆ ಅಂತ ಒಟ್ಟು ತೆಗೆದುಬಿಟ್ರೆ ಏನಾಗಬೇಕು, ಇನ್ನೂ ಸಾಫ್ಟ್ ಆಗಬೇಕು, ಆ ಎಲಾಸ್ಟಿಸಿಟಿ ಏನಾಗಿರ್ಬಾರ್ದು, ಇರಬಾರ್ದು, ಮತ್ತೆ ಹಿಂಗೆ ಬರ್ತಾರೆ ಅಂತ ಕೇಳ್ಬೇಕಾದ್ರೆ ಏನು ಮಾಡ್ತಂದ್ರೆ ಅದಕ್ಕೆ ಒಂದು ಸ್ಪೆಷಲ್ ಕೆಮಿಕಲ್ ಹಾಕ್ತಾರಂತೆ. ಆ ಕೆಮಿಕಲ್ ಹಾಕ್ಬೇಕಾದ್ರೆ ಏನಾಗ್ತದೆ, ಈ ಥರ ಒಂದು ಎಲಾಸ್ಟಿಸಿಟಿ ಬರ್ತಾರಂತೆ. ಅದಕ್ಕೆ ಬೇರೆ ಬೇರೆ ಒಂದು ಪದಾರ್ಥಕ್ಕೆ ಬೇರೆ ಬೇರೆ ಲೆವೆಲಲ್ಲಿ ಮಾಡ್ತಾರಂತೆ, ಅಲ್ಲಿ ಎಲಾಸ್ಟಿಸಿಟಿ ಹಾಕ್ತಾರಂತೆ. ಈ ಪರೋಟ ಗ್ರೇಟ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಸಪ್ರೇಟಾಗಿ ಲೆವೆಲಲ್ಲಿ ಮಾಡ್ತಂತೆ, ಅಲ್ಲಿ ಆ ಕೆಮಿಕಲ್ ಹಾಕ್ತಾರಂತೆ. ಬ್ರೆಡ್ ಬಂದ್ ಮಾಡೋದಕ್ಕೆ ಸಪ್ರೇಟ್ ಲೆವೆಲಲ್ಲಿ ಮಾಡ್ತಾರೆ ಹಾಕ್ತಾರಂತೆ.
ಅಮೇರಿಕಲ್ಲಿ ಇದು ಪರ್ಮಿಟ್ ಮಾಡಿದಂತ ಕೆಮಿಕಲ್ ಲೆವೆಲ್ ಎಷ್ಟು ಅಂತಂದ್ರೆ ಜಸ್ಟ್ ಒಂದು 20% ಅಂತೆ ಅಮೇರಿಕಲ್ಲಿ. ಇಂಡಿಯಾಲಿ ಮೋರ್ ದೆನ್ 55% ವರ್ಗ ಏನ್ ಮಾಡ್ತಂತೆ ಆ ಕೆಮಿಕಲ್ ಹಾಕ್ತಾ ಅಂದ್ರೆ ನಾವು ತಿನ್ನ ಅಂತ ಇದ್ರಲ್ಲಿ ಮೈನೈಟಲ್ಲಿ 55% ಇರೋದೇನು ಬರೀ ಕೆಮಿಕಲ್, ಇನ್ನು ಉಳಿದಿರೋದು 45% ಅಲ್ಲಿ ತಿಂದ್ರೆ ಏನಾಯ್ತು ಮನುಷ್ಯನಿಗೆ? ಅದರಿಂದನೇ ಎಷ್ಟೋ ಜನಕ್ಕೆ ಈ ಪ್ಯಾಂಕ್ರಿಯಾಸು ಫೇಲ್ ಆಗೋದಂತೆ. ಈ ಪ್ಯಾಂಕ್ರಿಯಾಸ್ ಫೇಲ್ ಆದರೆ ಅನೇಕ ಜನಗಳಿಗೆ ಬರೋದು ರೋಗ ಏನಂತಂದ್ರೆ ಇದು ಡಯಾಬಿಟೀಸ್. ಡಯಾಬಿಟೀಸ್ಗೆ ಏನು ಕಾರಣ ಅಂದರೆ ಪ್ಯಾಂಕ್ರಿಯಾಸ್ ಹೊರಡೆ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆನಾಗುತ್ತಾ. ಅಂದರೆ ಇವಾಗ ಒಂದು ವಸ್ತುಗೆ ಕೊಡಬಾರ್ದಾಗಿದ್ದಂಥ ಒಂದು ಏನಂತ ಇದು ಇಂಜೆಕ್ಷನ್ಸು ಕೆಮಿಕಲ್ಸ್ ಎಲ್ಲ ಕೊಡ್ತಾರೆ ಏನಾಗ್ತದೆ ಹೇಳಿ? ಹಾಂ ಅಷ್ಟೇ, ಅದು ಸತ್ಯ ಹೋಗ್ತದೆ. ಆ ಥರ ಏನಾಗ್ತದೆ ಇವಾಗ ತಿಂತಾರೋದೆಲ್ಲ ಮೆಜಾರಿಟಿ ಕೆಮಿಕಲ್ ಫುಡ್ಸ್ ಏನಾಗ್ತದೆ ಮನುಷ್ಯನಿಗೆ ವೇರಿಯಸ್ ಟೈಪ್ಸ್ ಆಫ್ ಡಿಸೀಸ್ ಬರ್ತಾರೆ. ಆ ರೀತಿ ನೋಡಿದ್ರೆ ಈ ಮನುಷ್ಯ ಮಾಡಿರೋಂಥ ಒಂದಲ್ಲ ಒಂದು ಕ್ರಿಯೇಟಿವಿಟಿಯಲ್ಲಿ ಅಥವಾ ಏನೋ ಒಂದಲ್ಲ ಒಂದು ಎವಲ್ಯೂಷನ್ ಅಂತ ಸೊಕ್ಲೇಮ್ ಮಾಡ್ತಲ್ಲ ಅದಲ್ಲೆಲ್ಲ ಏನಿಲ್ಲ, ಅದು ಫರ್ದರ್ ಉತ್ಪನ್ನ ಮಾಡೋಂತೇನಿಲ್ಲ, ಅವನು ಒಂದು ಕೆಪಾಸಿಟಿ ಇಲ್ಲ. ಏನು ಮಾಡಿದ್ರು ಅಷ್ಟೇ ಲಿಮಿಟ್ಟು, ಅದಕ್ಕೆ ಮೇಲೆ ಅಂತ ಫರ್ದರ್ ಡೆವಲಪ್ಮೆಂಟ್ ಇಲ್ಲ. ಅದಲ್ದಿರ ಅದನ್ನೇನು ಮಾಡಬೇಕು, ತುಂಬ ಸೂಕ್ಷ್ಮವಾಗಿ ಏನು ಮಾಡ್ಬೇಕು ಅದನ್ನು ಕಾಪಾಡಬೇಕಾಗಿದೆ. ಅದರ ಅದನ್ನು ಆ ಎನ್ವಿರಾನ್ಮೆಂಟ್ನ ಬಿಟ್ಟು ಬೇರೆ ಎನ್ವಿರಾನ್ಮೆಂಟಲ್ಲಿ ಬೆಳೆಸೋದಕ್ಕೆ ಆಗಲ್ಲ, ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹಂಗೆ ಏನಂದರೆ ಎವಲ್ಯೂಷನ್ ಥಿಯರಿ ಒಂದು ಲೆವೆಲ್ವರೆಗೂ ಓಕೆ, ಅದೇ ಹೇಳ್ತಾರೆ ಇವರು ಇಮ್ಯಾಜಿನ್ ಮಾಡ್ಕೊಂಡ ರೀತಿಯಲ್ಲಿ ಒಂದು ಪ್ರೋಟೋಜೋವಾಯಿಂದ ಹಿಡ್ದು ಕಂಪ್ಲೀಟಾಗಿ ಫರ್ದರ್ ಫುಲ್ ಅಲ್ಟಿಮೇಟ್ ಡೆವಲಪ್ಮೆಂಟ್ವರೆಗೂ ಎವಲ್ಯೂಷನ್ ಥಿಯರಿ ಏನು ಮಾಡೋಕ್ಕಾಗಲ್ಲ, ನಾವು ಅಪ್ಲೈ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂತೀನಿ. ಅದೇ ಥರ ಇವಾಗ ಇನ್ನು ನೋಡ್ಬೋದು ಏನಂತ ಹೇಳ್ತಾರೆ, ಇವಾಗ ಏನಂತ ಟೆಸ್ಟ್ ಟ್ಯೂಬ್ ಬೇಬಿಗಳೆಲ್ಲ ಮಾಡ್ತಾರೆ ಗೊತ್ತಾ, ಈ ಟೆಸ್ಟ್ ಟ್ಯೂಬ್ ಬೇಬಿ ಅಂತೆ ಏನೋ ಒಂದು ರೀತಿಯಲ್ಲೆಲ್ಲ ಪ್ರಯೋಗ ಮಾಡಿ ಅಂದರೆ ಮಕ್ಕಳುಗಳನ್ನ ಉತ್ಪನ್ನ ಮಾಡೋ ರೀತಿಯಲ್ಲಿ ಎಲ್ಲ ಮಾಡ್ತಾ ಇದ್ರ. ಇದೆಲ್ಲ ಏನಂದರೆ ಇದೆಲ್ಲ 100% ಏನಾಗಿರೋದಿಲ್ಲ, ಒಂದು ಸೇಫ್ ಆಗಿರೋಂಥ ಒಂದು ಸಾಧ್ಯತೆಗಳು ತುಂಬ ಕಮ್ಮಿ. ಯಾಕಂದರೆ ಇವೆಲ್ಲ ಏನಂತಾರೆ ಅನೇಕ ವಿಧವಾದಂಥ ಒಂದು ಈ ಕೆಮಿಕಲ್ಸಿಂದ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಂದು ಔಟ್ವರ್ಡ್ ಇನ್ಫ್ಲೂಯೆನ್ಸ್ ಆಗಿರೋಂಥ ಇದು ಯಾವತ್ತೇನಾಗಿರೋದಿಲ್ಲ, ಇದು ಇದು ಶಾಶ್ವತ ಆಗಿಲ್ಲ. ಏನಿಲ್ಲಪ್ಪ ಇವಾಗ ನಾವು ಏನೋ ಒಂದು ಕಾಯಿಲೆ ಬರ್ತದೆ ನೋಡಿದ್ರ, ಕೆಲವೊಂದು ಕಾಯಿಲೆಗಳು ಹೆಂಗಿರ್ತದೆ ಅಂದರೆ ರೇಡಿಯೇಷನ್ ಏನು ಮಾಡ್ತಾರೆ ಅದನ್ನು ಏನು ಮಾಡ್ತಾರೆ ಅದು ಪಂಚರ್ ಮಾಡಿ ಒಳಗಡೆ ಆ ಕ್ಯಾನ್ಸರ್ ಸೆಲ್ಸ್ಗಳನ್ನೆಲ್ಲ ಸಾಯಿಸೋದಕ್ಕೆ ಏನು ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ, ಅದು ಕಂಪ್ಲೀಟಾಗಿ ಹೋಗ್ಬಿಡ್ತಾರೆ ಅಂತಂದರೆ ಅದು ಹೋಗೋದಿಲ್ಲ. ಎಲ್ಲೊಂದು ಕಡೆ ಏನಾಗಿರ್ತಾರೆ ಎಲ್ಲ ಒಂದು ಎಲ್ಲೊಂದು ಕಡೆ ಸೈಡ್ ಎಫೆಕ್ಟ್ ಏನಾಗಿರ್ತಾರೆ ಅದು ಕೊಟ್ಟಿರ್ತಾರೆ. ಅದು ಅದು ನೋಡ್ಬೇಕಾದ್ರೆ ಇವನ್ನೆಲ್ಲ ನಾವು 100% ನಂಬೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ನೀವು ನೆಕ್ಸ್ಟ್ ಹೇಳ್ತಾರೆ ಅಷ್ಟು ವಿವಿಧ ಜಾತಿಯ ಪ್ರಾಣಿ ಪಕ್ಷಿಗಳನ್ನು ನೋಡುತ್ತೇವೆ, ಇವುಗಳಲ್ಲಿ ಪ್ರತಿಯೊಂದು ತಮ್ಮ ಜಾತಿಗೆ ಸೇರಿದವು ಮತ್ತು ಇತರವುಗಳಿಗಿಂತ ಬೇರೆಯಾದವುಗಳೇ ಆಗಿವೆ ಮತ್ತು ಈ ರೀತಿಯಾಗಿ ಅವು ಯಾವುದೇ ಕೃತ್ರಿಮ ಬೇಲಿಯೊಳಗೆ ಇಡಲ್ಪಟ್ಟಿರುವುದಿಲ್ಲ, ಅವು ತಮ್ಮ ಸೃಷ್ಟಿಕರ್ತನ ನಿಯಮದೊಳಗೆ ಈ ರೀತಿಯಾಗಿ ಇಡಲ್ಪಟ್ಟಿವೆ. ಮಾನವ ವಿಚಾರಗಳು ದೇವರ ಇರುವಿಕೆಯನ್ನು ಆದಿಕಾಂಡದಲ್ಲಿ ಮುಖ್ಯ ಅಂಶಗಳಾಗಿ ಕಂಡುಬರುವ ಆತನ ಜ್ಞಾನ ಮತ್ತು ಶಕ್ತಿಯನ್ನು ನಿರ್ಲಕ್ಷಿಸುವ ಮಟ್ಟಿಗೆ ಸತ್ಯವನ್ನು ಕಳೆದುಕೊಂಡಿದ್ದೆ ಎಂದು ಸೃಷ್ಟಿಕರ್ತನ ವ್ಯಕ್ತವತ ಅದೇ ನೋಡ್ಬೇಕಾದ್ರೆ ನೇಚರಲ್ಲಿ ದೇವರು ಸೃಷ್ಟಿ ಮಾಡೋದು ಹಿಂಗಿದೆಯಾ ಅಂತಂದ್ರೆ ಹಂಗಿಲ್ಲ ಅಂತ ನೋಡ್ಬೇಕಾದ್ರೆ ಇವೆಲ್ಲ ಜೀವಿಗಳನ್ನ ಮಾಡೋಕು ವಿಶೇಷವಾದಂತ ರೀತಿಯಲ್ಲಿ ಮಾಡೋಕು ಪ್ರೊಟೆಕ್ಷನ್ ಕೊಟ್ಬಿಟ್ಟು ನಾವು ಕಾಯ್ಬೇಕಾಗಿದೆ ಅಲ್ವರ. ಅರೆ ದೇವರು ನ್ಯಾಚುರಲ್ ಆಗಿ ಸೃಷ್ಟಿ ಮಾಡೋದೆಲ್ಲ ಹೆಂಗಿದೆ ಅಂತಂದ್ರೆ ಅದನ್ನ ಯಾರು ಏನ್ ಮಾಡ್ಬೇಕಾಗಿಲ್ಲ, ಸೇಫ್ ಗಾರ್ಡ್ ಮಾಡೋ ಅಂತ ನೆಸೆಸರಿ ಇಲ್ಲ ಅಲ್ವರ. ಅದನ್ನ ಹೆಂಗಿದೆ ಅಂತಂದ್ರೆ ಅದನ್ನ ಏನೋ ಸ್ಪೆಷಲ್ ಆಗಿರೋಂಥ ಒಂದು ಪ್ರೊಟೆಕ್ಷನ್ ಆಗಲಿ ಆ ಸ್ಪೆಷಲ್ ಆಗಿರೋಂಥ ಏನೋ ಒಂದು ಇದು ಕೊಡ್ತಿರೋ ಸರಿ ಏನಾಯ್ತದ ಅದು ಚೆನ್ನಾಗಿರೋದೋ ಏನಂತದ್ದು ನಾವು ನೋಡ್ಬೋದು. ಅದರ ಅದನ್ನ ಏನಂತಂದ್ರೆ ಈ ಥರ ಒಂದು ಸ್ಪೆಷಲ್ ಆಗಿರೋದೇ ಅಂತ ಬೇಕಾಗಿಲ್ಲ. ಇದೆಲ್ಲ ನಮ್ಗೆ ಗೊತ್ತಾಗ್ತದೆ ಅಂದರೆ ದೇವರು ಸೃಷ್ಟಿ ಮಾಡಿರೋದಕ್ಕೂ ಮನುಷ್ಯ ಒಂದು ಎವಲ್ಯೂಷನ್ ತರ ಮುಖಾಂತರ ಕ್ಲೇಮ್ ಮಾಡೋದಕ್ಕೇನಿದೆ ಎರಡು ವ್ಯತ್ಯಾಸ ಇದೆ ಅಂತಂದ್ರೆ ಆಮ್ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸ್ಟಾರ್ಟ್. ಯುಗಾರಂಭ ದಿನಗಳನ್ನು ಕೇವಲ 24 ಗಂಟೆಗಳ ದಿನಗಳೆಂದೇ ತಪ್ಪಾಗಿ ಭಾವಿಸಿರುವುದಕ್ಕಿಂತ ಹೆಚ್ಚಾದ ಮುಸುಕನ್ನು ಒಳಸಂಜನ್ನು ಬೇರೆ ಯಾವುದು ಮಾಡಿರಲಿಕ್ಕಿಲ್ಲ. ಕಲ್ಲು ಬಂಡೆ ಮತ್ತು ಜೇಡಿ ಮಣ್ಣುಗಳ ವಿವಿಧ ನೆರವೇರಿಕೆಗಳು ಬಲವಾದ ಬದಲಾವಣೆಗಳಾಗಲು ದೀರ್ಘಕಾಲ ಹಿಡಿಸಿವೆ ಎಂಬುದನ್ನು ಎಲ್ಲ ವಾಗ್ವಾದಗಳನ್ನು ಮೀರಿ ರುಜುವಾತು ಪಡಿಸುತ್ತವೆ. ಈ ನಾವು ಸತ್ಯವೇದವು ನಮಗೆ ಯುಗಾರಂಭ ದಿನಗಳ ಬಗ್ಗೆ ತಿಳಿಸಿಕೊಡುತ್ತೇವೆ ಎಂದು ನೋಡುವಾಗ ಸತ್ಯವೇದದಲ್ಲಿರುವ ಸಾಕ್ಷಿಗಳನ್ನೇ ಬಂಡೆ ಕಲ್ಲುಗಳು ಸಹ ನಮಗೆ ಒದಗಿಸುತ್ತವೆ ಎಂದು
ಕೇಳಲು ನಾವು ಸಿದ್ಧರಾಗುತ್ತೇವೆ ಮತ್ತು ಎರಡನೆಯದರಲ್ಲಿ ನಮ್ಮ ನಂಬಿಕೆಯು ಹೆಚ್ಚಾದ ರೀತಿಯಲ್ಲಿ ಬಲಗೊಳ್ಳುತ್ತದೆ. ನಾವು ನಮ್ಮವುಗಳನ್ನು ಮಾತ್ರ ನಂಬುತ್ತಿಲ್ಲ ಅಥವಾ ಇತರರ ಊಹೆಗಳನ್ನು ಅಲ್ಲ, ಆದರೆ ಪ್ರಕೃತಿಯ ಸಹಜತೆಗಳಿಂದ ಪ್ರಾಮಾಣಿಕಲ್ಪಟ್ಟ ಸೃಷ್ಟಿಕರ್ತನ ಮಾತುಗಳನ್ನು ಎಂದು ಭಾವಿಸುತ್ತೇವೆ. ಇತರ ಒಂದು ಸೃಷ್ಟಿಯ ದಿನಗಳನ್ನೇ ಸ್ಪಷ್ಟವಾಗಿ ಹೇಳೋಕ್ಕಾಗದಿರೋಂಥ ಒಂದು ಸೈನ್ಸ್ ಸೈಂಟಿಸ್ಟ್ಗಳ ಮಾತುಗಳನ್ನ ಏನು ಮಾಡೋಕ್ಕಾಗಲ್ಲ ನಾವು, ಅಂತ ಅಧಿಕವಾಗಿ ಏನು ಮಾಡೋಕ್ಕಲ್ಲ, ನಂಬೋದಕ್ಕೆ ಆಗೋದಿಲ್ಲ. ಹಂಗಿರ್ಬೇಕಾದ್ರೆ ಬೇರೆಯವ್ರ ಎಲ್ಲ ವಿಚಾರಗಳಲ್ಲೂ ಕೂಡ ನೋಡ್ಬೇಕಾದ್ರೆ ಅಧಿಕವನ್ನು ಏನು ಮಾಡೋದಿಕ್ಕಲ್ಲ, ಒಂದು ದುಡುವಾಗಿ ಅವ್ರನ್ನ ಏನು ಮಾಡೋದಿಕ್ಕಲ್ಲ, ನಂಬೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಲೆವೆಲ್ಗೆ ಏನು ಮಾಡೋದವ ನಾವು ನಂಬೋದು ಅಷ್ಟೇ. ಅದರ ಏನಂತಾರೆ ಈ ಕಲ್ಲುಗಳು ಇನ್ನ ನೋಡ್ಬಿಟ್ಟು ಎಷ್ಟೋ ವರ್ಷಗಳಂತ ಹೇಳ್ತಾರೆ, ಅದೊಂದು ಲೆವೆಲ್ವರೆಗೆ ಮಾಡೋದು ನಾವು ಇದು ಮಾಡ್ಬೋದು ಅಷ್ಟೇ. 100% ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಈ ಮನುಷ್ಯನ ಗೆಸ್ಗಳನ್ನ ಏನು ಮಾಡೋಕ್ಕಲ್ಲ, ನಾವು ನಂಬೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದರ ಹೇಳಿ ನೆಕ್ಸ್ಟ್ ಇವಾಗ ಇನ್ನೊಂದು ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಏನಂತಂದ್ರೆ ಬೇರೆ ಒಂದು ಥಿಯರಿ. ಅದೇನು ಅಷ್ಟು ಓದಿ ಅದು ಅದರ ಇದೆ ಥಿಯರಿ ಆಫ್ ಕಾಸ್ಮೋಗೊನಿ ಅಂತಂದ್ಬಿಟ್ಟು. ಅಂದ್ರೆ ಅಂದರೆ ಈ ಒಂದು ಥಿಯರಿ ಪ್ರಕಾರ ಈ ಭೂಮಿ ಹೆಂಗೆ ಸೃಷ್ಟಿ ಆಯಿತು, ಈ ಒಂದು ಮೊದಲನೇ ದಿನ ಸೃಷ್ಟಿಗಳೇ ಹೆಂಗಾಯ್ತು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಬರೆದ ರಸಲ್ ಅದ್ರ ಬಗ್ಗೆ ಅಲ್ಲಿ ಒಂದು ಸಾಕ್ಷಿ ಕೊಡ್ತಾರೆ. ಅಂದರೆ ಈ ಥಿಯರಿ ಪ್ರಕಾರ ಭೂಮಿ ಹೆಂಗಪ್ಪ ಉತ್ಪತ್ತಿ ಆಯಿತು ಅಂತ ಮೊದಲನೇ ದಿನದ ಉತ್ಪತ್ತಿ. ಹಾಂ, ನಾವು ಕ್ರಿಯಾತ್ಮಕ ಅವಧಿಯ ಬಗ್ಗೆ ನಮ್ಮ ಲೇಖಕರನ್ನು ವಿಶೇಷವಾದ ರೀತಿಯಲ್ಲಿ ಆಕರ್ಷಿಸಿದ ದ ವ್ಯಾಲ್ಯನ್ ಥಿಯರಿ ಅಥವಾ ಕ್ಯಾನೋಪಿ ಥಿಯರಿ ಎಂಬುದರ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಹೇಳುವರಾಗಿದ್ದೇವೆ. ಕ್ರಮೇಣವಾಗಿ ಇದು ಯಾವ ರೀತಿಯಲ್ಲಿ ಆದಿಕಾಂಡದ 1-2 ಮತ್ತು 2-3 ಕೇಳಿಕೆಗಳೊಂದಿಗೆ ಸಾಮರಸ್ಯದೊಂದಿವೆ ಎಂದು ಕಂಡುಹಿಡಿಯುವ ಪ್ರಯತ್ನ ಮಾಡುತ್ತೇವೆ. ಅದಕ್ಕೆ ಹೇಳ್ತಾರೆ ಈ ಥಿಯರಿ ಅಂದ್ರೆ ಈ ಥಿಯರಿ ಪ್ರಕಾರ ನೋಡಿದ್ರೆ ಅದರಲ್ಲಿ ಎರಡು ವ್ಯೂ ಏನು ಮಾಡ್ತವೆ, ಒಂದೇ ವ್ಯೂ. ಅದೇನು ಹೆಸರು ಅಂತಂದರೆ ದ ವೇಲಿಯನ್ ಥಿಯರಿ ಅಥವಾ ದ ಕ್ಯಾನೋಪಿ ಥಿಯರಿ ಅಂತ ಏನು ಮಾಡ್ತಾರೆ ಈ ಸೈನ್ಸ್ ಈ ಒಂದು ಥಿಯರಿನ ಹೇಳ್ತಾರೆ ಅಂತ ಹೇಳ್ತಾರೆ. ಈ ಥಿಯರಿ ಎಷ್ಟು ಒಂದು ಅಪೀಲಿಂಗ್ ಆಗಿದೆ ಅಂತ ಹೇಳ್ತಾರೆ ಅಂದರೆ, ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ 1, 2, 3 ಅಂದ್ರೆ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಎಲ್ಲ ಅಂಶಗಳಿಗೇನಾಗಿದೆ ಅಂದರೆ ತುಂಬ ಒಂದು ಹೊಂದಾಣಿಕೆ ಇದೆ ಅಂತ ಹೇಳ್ತಾರೆ. ಈ ಥಿಯರಿ ಏನಂದರೆ ಇದು ಇವರು ಏನು ಮಾಡೋಕ್ಕೆ ಹೋಗಲ್ಲ, ಎವಲ್ಯೂಷನ್ ಥಿಯರಿ ಹೇಳೋದಕ್ಕೆ ಹೋಗಲ್ಲ. ಆದರೆ ಈ ಭೂಮಿ ಹೆಂಗೆ ಬಂದಿರ್ಬೋದು, ಹೆಂಗೆ ದೇವರು ಸೃಷ್ಟಿ ಮಾಡಿರ್ಬೋದು ಅಂತ ಏನು ಮಾಡ್ತಾರೆ ಅಲ್ಲಿ ಒಂದು ಅಂಶಗಳನ್ನ ಹೇಳ್ತಾರೆ. ಇದು ನೋಡಿದ್ರೆ ಇದು ಬೈಬಲ್ಗೆ ಏನಾಗಿದೆ ಸ್ವಲ್ಪ ಸ್ವಲ್ಪ ಒಂದು ಸಿಮಿಲರ್ ಆಗಿರ್ಬೋದು ಅಂತ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ. ಅದನ್ನ ಇದನ್ನ ಸ್ವಲ್ಪ ನಾವು ಓದೋಣ ಅಂತ ಹೇಳ್ತಾರೆ. ಅಸಲು ನಾವು ಓದಿಂತೀರಿ ಪ್ರಾರಂಭಿಸುವಂತೆ ಆಗ ಈ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲಿಂದ ತುಂಬಿದಾಗಿತ್ತು. ಜ್ಞಾನಿಯು ಯಾವ ರೀತಿಯಲ್ಲಿ ಆತನು ಮೊದಲೇ ಭೂಮಿಯ ಕಣಗಳನ್ನು ಶೇಖರಿಸಲು ಸಾಧ್ಯವಾಯಿತು ಎಂದು ದೇವರು ತಿಳಿಸಿದ ಸಂಗತಿಯ ಬಗ್ಗೆ ಪ್ರಯತ್ನಿಸುವುದಿಲ್ಲ. ಬಯಲುಪಡಿಸಿದ ಈ ಸಂಗತಿಗಳು ದೇವರಿಗೆ ಸೇರಿವೆ, ಅವು ಸೂಕ್ತ ಸಮಯದಲ್ಲಿ ಪ್ರಕಟಗೊಳ್ಳುವಂತೆ ನಾವು ತಾಳ್ಮೆಯಿಂದ ಕಾಯುವುದು ಒಳ್ಳೆಯದು. ಅದೇ ಹೇಳ್ತಾರೆ. ಫಸ್ಟ್ ಏನ್ ಹೇಳ್ತಾ ಅಂದ್ರೆ ಆದಿಯಲ್ಲಿ ಏನಂದ್ರೆ ಭೂಮಿ ದೇವರು ಭೂಮಿ ಆಕಾಶನ ಸೃಷ್ಟಿ ಉಂಟು ಮಾಡಿದ್ರು. ಆ ಭೂಮಿ ಹೆಂಗಿತ್ತಂತೆ, ಕ್ರಮವಿಲ್ಲದೆ ಬರಿದಾಗಿತ್ತು ಅಂದ್ರೆ ಇತ್ತು ಅಂತಂದ್ಬಿಟ್ಟು. ಅಂದ್ರೆ ಭೂಮಿ ಏನಾಗಿತ್ತು, ಒಂದು ಇತ್ತು ಅಂತ ಹೇಳ್ತಾರಲ್ಲ, ಅಂದ್ರೆ ಆ ಭೂಮಿ ಏನಾಗಿದೆ, ಎಕ್ಸಿಸ್ಟ್ ಆಗಿದೆ ಫಸ್ಟ್ ಇಂದನು. ಅದೇ ಹೆಂಗಿತ್ತಂತೆ, ಕ್ರಮವಿಲ್ಲದೆ ಏನಂತ ಬರಿದಾಗಿತ್ತು ಅಂತಂತ ಹೇಳ್ಬೇಕ್ರೆ. ಹಂಗಾದ್ರೆ ಈ ಒಂದು ಭೂಮಿ ಹೆಂಗಪ್ಪ ಸೃಷ್ಟಿ ಮಾಡಿದ್ರು ಅಂತಂದ್ಬಿಟ್ಟು ಮನುಷ್ಯ ಒಂದು ಕ್ವಶನ್ ಹಾಕದ ಅಂದ್ರೆ, ಅದರ ಇದನ್ನ ದೇವ್ರು ಹೆಂಗೆ ಭೂಮಿನ ಸೃಷ್ಟಿ ಮಾಡಿ ಹೆಂಗೆ ಯಾವ ಯಾವ ವಸ್ತುಗಳನ್ನ ಸೇರಿಸಿ ಅದರ ಏನೇನೆಲ್ಲ ಮಾಡಿ ಇದನ್ನ ಮಾಡಿದ್ರು ಅಂತಂದ್ಬಿಟ್ಟು ನೋಡ್ಬೇಕಾದ್ರೆ ಇದು ನಮ್ಗೆ ಏನು ಮಾಡಲಿಲ್ಲ, ಬೈಬಲ್ ಡೆಫಿನೇಷನ್ ಕೊಟ್ಟಿಲ್ಲ ಅಂದ್ರೆ ಆ ಭೂಮಿನ ಹೆಂಗೆ ಮಾಡಿದ್ರು ಅಂತಂದ್ಬಿಟ್ಟು. ಅದರ ಏನಂತಾರೆ ಕುರಾನ ಹೇಳ್ತಂದ್ರೆ ದೇವರು ಈ ಭೂಮಿನ ಏನು ಮಾಡಿದಂತೆ, ಯಾವ ಥರ ಒಂದು ಹಾಲನ್ನ ಹಾಕ್ಬಿಟ್ಟು ಅದಕ್ಕೆ ಏನು ಮೊಸರು ಹಾಕ್ಬಿಟ್ಟು ಕಡ್ಬಿಟ್ಟು ಈ ತೆಗಿತಾಳೆ ಬೆಣ್ಣೆ, ಆ ಥರ ಭೂಮಿ ಏನು ಮಾಡ್ಬಿಟ್ರಂತೆ, ಹಂಗೆ ಹಾಕಿ ರುಬ್ಬಿಟ್ಟು ಏನು ಮಾಡ್ಬಿಟ್ರಂತೆ, ಏನು ಮಾಡೋದಂತ ಕುರಾನಲ್ಲಿ ಹೇಳ್ತಾರೆ. ಆದರೆ ಬೈಬಲ್ನಲ್ಲಿ ಆ ಥರ ಏನು ಮಾಡೋಕೆ ಹೋಗಿಲ್ಲ. ಏನು ಕೊಡ್ತಾರೆ, ಈ ಫಾರ್ಮ್ ದ ಅರ್ತ್ ಔಟ್ ಆಫ್ ನಥಿಂಗ್ ಅಂತ ಹೇಳ್ತಾರೆ ಅಷ್ಟೇ. ಏನಿಲ್ದರೆ ಏನು ಮಾಡೋದು, ಭೂಮಿನ ಮಾಡ್ದು ಅಷ್ಟೇ. ಅದು ಹೆಂಗೆ ಮಾಡೋದಂತ ಏನು ಮಾಡೋಕೆ ಹೋಗಿಲ್ಲ, ನಮ್ಗೆ ಕೊಟ್ಟಿಲ್ಲ. ಅದರ ಏನಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಥರ ಏನೋ ಹೇಳೋದು, ಅದರ ಕೂಡ ಟಕ್ಕಂತ ಹೊಡೆದು ಡುಗ್ಗು ಮುಂದೆ ಹೊಡೆದ್ಬಿಟ್ಟು ಅದೇನೋ ಪುಟಾಣಿ ಒಂದು ಬಂದ್ಬಿಟ್ಟು ಸಪ್ರೇಟಾಗಿ ಅದು ಭೂಮಿ ಆಯ್ತು ಅಂದರೆ ಅದಕ್ಕೂ ನಮಗೇನಿಲ್ಲ, ಪ್ರೂಫ್ ಏನಿಲ್ಲ. ಅದರ ಆ ಥರ ಎಲ್ಲ ಆಯಿತು, ಆ ಥರ ಆಗಿದ್ದ ಒಂದು ಈ ಥರ ಒಂದು ಕ್ರಮವಾಗಿರೋಂಥ ಒಂದು ಗ್ರಹ ಉಂಟಾಯಿತು ಅಂತ ಹೇಳ್ಬೇಕಾದ್ರೆ ಇದಕ್ಕೇನಿಲ್ಲ ಆಧಾರ. ಆದರೆ ನಮ್ಗೇನು ಇಲ್ಲ, ಸರಿ ಇದನ್ನ ಬೇಕು ಆಗಿಲ್ಲ ಬಿಟ್ಟಾಕಿ. ಅದು ಯಾರು ಗೊತ್ತು, ದೇವ್ರಿಗೆ ಗೊತ್ತು. ದೇವ್ರ ಆತನ ಸಿಕ್ತದಲ್ಲಿ ಆತನ ಕಾಲ ಇದ್ರೆ ಆತನ ಒಂದು ಮನಸ್ಸಿತ್ತು ಅಂದ್ರೆ ಏನು ಮಾಡ್ತಾರೆ, ಖಂಡಿತವಾಗ ಆತನ ಒಂದು ಕಾಲದಲ್ಲಿ ನಮ್ಗೆ ರಿವೀಲ್ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ನಮ್ಗೆ ಏನು ಬೇಕಾಗಿಲ್ಲ. ಒಟ್ಟಲ್ಲಿ ಭೂಮಿ ಏನು ಮಾಡಿದ್ರು ಅಂತಂದ್ರೆ ಹೆಂಗಿದೆ, ಅದೇ ವಿಶ್ವಾಸದಿಂದ ಏನು ಮಾಡೋಣ ನಾವು ನಂಬೋಣ. ಅದರ ಅದು ಹೆಂಗಿತ್ತು, ಕ್ರಮವಿಲ್ಲಿದ್ದೀರಾ, ಬರೀದಾಗಿತ್ತು, ಇಟ್ ವಾಸ್ ವೇಸ್ಟ್ ಲ್ಯಾಂಡ್, ಏನಕ್ಕೂ ಒಂದು ಬರದ ಹತ್ರ ಇತ್ತು ಅಂತ ಹೇಳ್ತಾರೆ. ಅದರ ಸೊ ಇಲ್ಲಿವರೆಗೆ ಏನು ಮಾಡೋದು, ಆ ಥಿಯರಿನ ನಂಬೋದು ಅಂತ ಹೇಳ್ತಾರೆ. ನನ್ನ ನೆಕ್ಸ್ಟ್ ಆಮೇಲೆ ವಿಮಾತ್ಮಕ
ಕಣ್ಣುಗಳುಳ್ಳವನಾಗಿ ಮಾನವನು ಭೂಮಿಯು ಒಂದರ ಮೇಲೆ ಒಂದರಂತೆ ಅನೇಕ ಪದರುಗಳನ್ನು ಹೊಂದಿದ್ದು ಇವುಗಳು ಇನ್ನೊಮ್ಮೆ ಮೂಲ ಬಂಡೆಗಳ ಮೇಲೆ ನಿರಂತರವಾಗಿ ಮೃದು ಹಾಗೂ ತೇಲದಿಂದ ಕೂಡಿರುವಂತದಾಗಿದೆ. ಕೂಡಿದವುಗಳೆಂದು ಕಂಡುಕೊಂಡಿದ್ದೇನೆ. ಈ ಮೂಲ ಬಂಡೆಗಳು ಸಹ ಇನ್ನೊಮ್ಮೆ ಅತಿಯಾದ ಶಾಖದಿಂದ ಅವು ಮೃದುವಾಗಿ ದ್ರವರೂಪದಲ್ಲಿಯೂ ಇತ್ತೆಂದು ಸೂಚಿಸುತ್ತದೆ. ಮತ್ತು ಈ ಪದರಿನ ಕೆಳಗೆ ಸ್ವಲ್ಪ ಆಳದಲ್ಲಿ ಹೇಳ್ತಾರೆ ಮಂಚ ಅದರ ಮನುಷ್ಯನ ಕಂಡಂತಾನೆ ಅದರ ಏನ್ ಮಾಡೋದ್ರೆ ಮಂಚ ಯಾವ ಒಂದು ಒಂದು ಡಿಗಿಂಗ್ ಮಾಡ್ತಾನೆ ಅದರ ಎಕ್ಸ್ಕವೇಷನ್ ಮಾಡ್ತಾನೆ ಅಂದ್ರೆ ಅದೆಲ್ಲ ಏನ್ ಮಾಡ್ಬೋದು ಎಷ್ಟೋ ಲೇಯರ್ಗಳೇ ಮಾಡೋದು ನೋಡ್ಬೋದು ಅದರ ಇವಾಗ ಮನೆ ಕಟ್ಬೇಕಾದ್ರೆ ಏನ್ಬಿಟ್ಟು ಪಾಯಿಕೆ ಒಂದು ಹಳ್ಳ ತೊಡ್ತಾರೆ ನೋಡ್ತೀನಿ ಅಲ್ಲಿ ನೋಡಿದ್ರೆ ಹೇಳ್ತಾರೆ ಲೇಯರ್ಗಳಿರ್ತಾರೆ ಒಂದೆಲ್ಲ ಒಂದು ಒಂದು ಲೇಯರ್ ಆಯ್ತಾ ಆ ಲೇಯರ್ ಎಲ್ಲ ಹೆಂಗ್ಬಂತು ಅಂದ್ರೆ ಯಾವ್ದಾವ ವರ್ಷಗಳಲ್ಲಿ ಏನಾಗ್ತದೆ ಅಕ್ಯುಮುಲೇಟ್ ಆಗಿ ಆಗಿ ಏನಾಯ್ತು ಬಂದಿರೋದು. ಇದೇ ತೊಡ್ಬೇಕಂದ್ರೆ ಬೆಟ್ಟ ಗುಡ್ಡಗಳು ಅಂದ್ರೆ ಎಲ್ಲೋ ಹಿಲ್ ಸ್ಟೇಷನ್ ಹೋದ್ಬೇಕು ನೋಡಿರ್ತೀರಲ್ರ ಎಲ್ಲೋ ಒಂದ್ ಕಡೆ ಏನಿರ್ತಾರೆ ಅಲ್ಲಿ ಬೆಟ್ಟ ಗುಡ್ಡ ಇರ್ತಾ ನೋಡ್ತೀರಿ ಹಿಂಗಿರ್ತಾರೆ ಹಂಗೆ ಲೇಯರ್ಗಳ ತರ ಎಷ್ಟು ನೋಡಿರ್ತೀರಿ ಅದರ ಫಸ್ಟ್ ಒಂದು ಲೇಯರ್ ಒಂಥರ ಕಲರ್ ಇರ್ತಾರೆ ನೆಕ್ಸ್ಟ್ ಒಂದು ಲೇಯರ್ ಏನಾಗ್ತಾರೆ ಇನ್ನೊಂದು ಕಲರ್ ಇರ್ತಾರ ಈ ತರ ಏನಾಗ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ಸ್ ಇರ್ತಾರೆ. ಇದು ಯಾವ್ದಾದ್ರೆ ಬೆಟ್ಟ ಗುಡ್ಡಗಳಲ್ಲಿ ಇದೇ ತರ ನೋಡ್ಬೇಕಾದ್ರೆ ಎಲ್ಲೋ ಮೈನ್ಸ್ ಮೈನ್ಸ್ ಎಲ್ಲ ಕೆಲಸ ಮಾಡಿದವ್ರಿಗೆ ಇರ್ತಾರಲ್ಲ ಅಲ್ಲಿ ಹೋದವ್ರಿಗೆ ಏನಾಗ್ತಾರೆ ಅನುಭವ ಇರ್ತಾರ ಒಂದು ಕಾಲದಲ್ಲಿ ಅಂತ ಕುದುರಮುಖ ಅದೆಲ್ಲ ಒಡೆಬಿಡೋರು ಅಂದ್ರೆ ಅಲ್ಲೆಲ್ಲ ಹೋದ್ರೆ ಹೇಗಿರ್ತಾರೆ ಏನಂತ ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ಸ್ಗಳು ಅದರ ಮೇಡ ಕಂಡಂತ ಲೇಯರ್ಗಳಿಗೂ ಕೆಳ ಕಂಡಂತ ಲೇಯರ್ಗಿಂತ ತುಂಬಾ ವ್ಯತ್ಯಾಸ ಇರ್ತದೆ. ಅದರ ಇದೆಲ್ಲ ಏನ್ ನೋಡ್ತಾ ಇದ್ದಾರೆ ವಿಧ ವಿಧವಾದಂತ ಒಂದು ಟೈಮ್ ಅಲ್ಲಿ ಒಂದಲ್ಲ ಒಂದ್ ರೀತಿಯಲ್ಲಿ ಏನಾಗಿರ್ತದೆ ಅಕ್ಯುಮುಲೇಟ್ ಆಗಿರೋದು ಅಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಹೆಂಗಿರ್ತಾರೆ ಮೇಡೆ ಹಾರ್ಡ್ ಆಗಿರ್ತಾರೆ ಕಲ್ಲು ಅದರ ಆದ್ರೆ ಹೊರಗಡೆ ಹೋಗ್ತಾ ಹೋಗ್ತಾ ಏನಾಗ್ತಾರೆ ಕಲ್ಲೇನಾಗ್ತಾರೆ ಸಾಫ್ಟ್ ಆಗ್ತಾರೆ. ಇವಾಗ ಮನೆ ನೋಡಿ ಚಪ್ಪಡಿ ಕಲ್ಲ ಹಾಕೋ ನೋಡ್ತೀವಲ್ಲ ಗ್ರನೈಟ್ ಇದೆಲ್ಲ ತೆಗ್ದಿರೋದು ಇದು ಭೂಮಿನ ತೆಗ್ದಿರೋದು ಅದರ ಒಂದ್ ಜಮಾನದಲ್ಲಿ ಇರ್ತಾವಲ್ಲ ತಾಜ್ಮಹಲ್ ಕಟ್ಬೇಕು ಅವ್ನು ಕಟ್ಕೊಂಡು ಅಷ್ಟೇ. ಇವಾಗ ಏನಾಗ್ಬಿಟ್ರೆ ಎಲ್ಲ ಮೇಲೆ ತಾಜ್ಮಹಲ್ ಕಡೆ ಅಲ್ವರ ಏನ್ಬಿಟ್ರೆ ಅಂದ್ರೆ ಎಲ್ಲ ಏನ್ಬಿಟ್ರು ಇವಾಗ ಆಗೇದಕ್ಕೆ ಶುರು ಮಾಡ್ಬಿಟ್ರು ಕರೆಕ್ಟಾ. ಇವೆಲ್ಲ ಹೆಂಗ್ ಬಂತು ಅಂದ್ರೆ ಭೂಮಿಯಿಂದ ಬಂತು ಅಲ್ಲ ಭೂಮಿ ಇವೆಲ್ಲ ಈ ತರ ಡಿಸೈನ್ಸ್ ಇದೆ ಅಂದ್ರೆ ಎಸ್ ಎಂತೆಂಥ ಡಿಸೈನ್ಗಳು ಅಲ್ವರ ರೆಡ್ ಅಂತೆ ಪಿಂಕ್ ಅಂತೆ. ನಾ ಎಲ್ಲ ಒಂದ್ ಕಡೆ ಹೋಗಿದ್ದೆ ಏನ್ರಿ ಆ ಒಂದು ಕಲ್ಲು ಏನಂದ್ರೆ ಇರಾನ್ದಂತೆ. ಹಾ ಆ ಕಲ್ಲು ಎಷ್ಟು ಸಖತ್ತಾಗಿದೆ ಅಂದ್ರೆ ಟ್ರಾನ್ಸ್ಪರೆಂಟ್ ರೀ ಏನ್ ಗಾಸ್ ತರ ಇದೆ ಅದರ ಫುಲ್ಲು ಮಾಮೂಲಿ ಮಾರ್ಬಲ್ ತಾನೆ ಸೆಂಟ್ರಲ್ ಡಿಸೈನ್ ಬಂದಿದೆ. ಆ ಡಿಸೈನ್ ಹೆಂಗಿದೆ ಅಂದ್ರೆ ಟ್ರಾನ್ಸ್ಪರೆಂಟು ಆ ಕಡೆ ಅಮ್ಮ ಲೈಟ್ ಹಾಕೈತೆ ನೋಡಿ ಸರ್ ಇದು ಟ್ರಾನ್ಸ್ಪರೆಂಟ್ ಬಂದ್ಬಿಟ್ಟು ಎಷ್ಟಮ್ಮ ಒಂದು ಸ್ಕ್ವೇರ್ ಇಡಿ ಅಂದ್ರೆ ಒಂದು ಏನಂತಾರೆ ಒಂದು ಸ್ಕ್ವೇರ್ ಫೀಟು ಒಂದು ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 2000 ರುಪಿ ಅಂತೆ ಅಂತ ಇಷ್ಟು ಇಷ್ಟು ತಗೊಂಡ್ರೆ ಏನೋ 2000 ಅಂತ ನಾನು ಮನೆಗೆ ಹಾಕ್ಬೇಕು ಇಸ್ಬೇಕು ಆ ಥರ ಕಲ್ಲು ಕೂಡ ಏನಾಗಿದೆ ಇದೆ. ಹಂಗಾರೆ ಇವೆಲ್ಲ ಆಗಿರೋದು ಹೆಂಗಾಗಿದೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಬಡ್ಡ ರಸಲ್ ಮತ್ತೆ ಇದೇನು ಹೇಳ್ತಾರೆ ಅಂದ್ರೆ ಹೋಗ್ತಾ ಹೋಗ್ತಾ ಕಲ್ಲಿನಾಗ್ತಾರೆ ತುಂಬಾ ಸಾಫ್ಟ್ ಆಗಿರ್ತಾರೆ. ಆಮೇಲೆ ಒಂದು ಕಾಲಲ್ಲಿ ಮೋಸ್ಟ್ ಏನಾಗಿರ್ಬೋದು ಅದು ಲಿಕ್ವಿಡ್ ಫಾರ್ಮೇಶನ್ ಅಲ್ಲಿ ಇರ್ಬೋದು ಅಂತ ಏನ್ ಮಾಡ್ತಾರೆ ಹೇಳ್ತಾ ಇಲ್ಲ. ಅಂದ್ರೆ ಇನ್ನ ಆಳವಾಗಿ ಹೋಗ್ತಾ ಇದೆ ಇನ್ನ ಅರ್ತ್ ಕ್ರಸ್ಟ್ ಹೇಳ್ತಾರಲ್ಲ ಸೈಂಟಿಸ್ಟ್ ಅರ್ತ್ ಕ್ರಸ್ಟ್ ಇಟ್ ಇಸ್ ಮೋಲ್ಟನ್ ಲಾವಾ ಅಂದ್ರೆ ಭೂಮಿಗೆ ಸೆಂಟರ್ ಭಾಗದಲ್ಲಿ ಹೆಂಗಿದೆ ಅಂದ್ರೆ ಒಂದು ಏನಂತಾರೆ ಒಂದು ಲಾವಾ ತರ ಇದೆ ಅಂತ ಲಾವಾಗ ಏನೇಳ್ತಾರೆ ಕಾಣದಲ್ಲಿ ಒಂದು ಜ್ವಾಲಾಮುಖಿಲಿ ಬರ್ತಾ ಉಂಟು ಅದರ ಆತರ ಫುಲ್ಲು ಲಾವಾ ರಸ ಏನಾಗಿದೆ ಅದು ತುಂಬಿಕೊಂಡಿದೆ ಹಾಗೆ ಬರ್ತಾ ಬರ್ತಾ ಮೇಲೆ ಕೂಲ ಆಗಬೇಕಷ್ಟು ಏನಾಗಿದೆ ಅದು ಆ ಲಾವಾ ರಸಗಳೆಲ್ಲ ಇದೆ ಕಲ್ಲಾಗ್ಬಿಟ್ಟು ಏನಾಗಿದೆ ಫಾರ್ಮ್ ಆಗಿದೆ ಅಂತ ಹೇಳ್ತಾರಲ್ಲ. ಇವಾಗ ಕೂಡ ನಾವು ಚಾರ್ಜ್ ಮಾಡ್ತಾರೆ ಗೊತ್ತಾ ಗ್ಲಾಸ್ ಗ್ಲಾಸ್ ಯಾವ್ದಲ್ಲಿ ಮಾಡೋದು ಬೆಂಕಿಲಿ ಏನಾಗ್ತಾರೆ ಕಲ್ಲು ಲೈಮ್ ಸ್ಟೋನ್ ಅದಾ ಲೈಮ್ ಸ್ಟೋನ್ ಏನು ಮಾಡೋದು ಅದನ್ನ ಇದನ್ನ ಹಾಕ್ಬಿಟ್ಟು ಅಷ್ಟು ಹೀಟ್ ಮಾಡ್ತಾರೆ ಅದು ಹೀಟ್ ಮಾಡಿದಾಗ ಕಲ್ಲೇನಾಗ್ತದೆ ಕರ್ಗೋಯ್ತಾರೆ ಸಿಲಿಕಾ ಅದು ಕಲ್ಲು ಕರ್ಗೋಗೇನೆ ಏನಾಗೋದು ಗ್ಲಾಸ್ ಆಗೇನಾಗೋದು ಫಾರ್ಮ್ ಆಗೋದು ಅಲ್ಲ ಯೋಚನೆ ಮಾಡೋದು. ಅಂದರೆ ಕಲ್ಲು ಕೂಡ ಅದು ಕರಗಿಸೋಂಥ ಕೆಪಾಸಿಟಿ ಇದೆ ಅಂದರೆ ಇದೇನಾಗಿರೋದು ಅರ್ತ್ ಕ್ರಸ್ಟ್ ಏನಾಗಿರೋದು ಇರೋದು ಅಂತಂದ್ಬಿಟ್ಟು ಅದರ ಅದನ್ನ ಏನಾಗೋದು ಇವಾಗ ಇವಾಗ ಗ್ಲಾಸ್ ಅದರ ಎಕ್ಸಾಂಪಲ್ ಹೇಳಿದ್ರೆ ಇವಾಗ ಗ್ಲಾಸ್ ಚೆನ್ನಾಗಿ ಬಿಸಿ ಏನಪ್ಪ ಪ್ಲಾಸ್ಟಿಕ್ ನೋಡಿದ್ವಿ ನಾವು ಅಲ್ವರ ಪ್ಲಾಸ್ಟಿಕ್ ಚೆನ್ನಾಗಿ ಬಿಸಿ ಮಾಡಿ ಸುರಿದ್ಬಿಟ್ಟು ಏನಾಯ್ತದೆ ಅದು ಹೆಂಗೋಗ್ತದೆ ಒಂಥರ ಒಂಥರ ರಸದ ಥರ ಹೋಗ್ತಾ ಇರ್ತೀವಿ ಅಂದ್ರೆ ಅದೇನಾಗ್ತದೆ ಹಂಗೆ ಸ್ವಲ್ಪ ಡ್ರೈ ಆಗಿಬಿಟ್ಬಿಟ್ಟು ಅಂದರೆ ಅದ್ರ ಮೇಲೆ ಒಂಥರ ಡಿಸೈನ್ ಥರ ಫಾರ್ಮ್ ಆಗ್ತದೆ ಗೊತ್ತಾ ಅದೇ ಥರ ಫಾರ್ಮೇಷನ್ ಇವೆಲ್ಲ ಇವೆಲ್ಲ ಹೆಂಗಾಗಿರೋದು ಅಂದ್ರೆ ಏನು ಹೇಳ್ತಾರೆ ಈ ಥರ ಡಿಸೈನ್ ಡಿಸೈನ್ ಫಾರ್ಮೇಷನ್ ಇದೆ ಗೊತ್ತಾ ಒಂಥರ ಈ ಥರ ಬಂದಿರೋದು ಫ್ಲೋ ಆಗೋ ಥರ ಬಂದಿರೋದು ಅದರ ಈ ಗೆರೆಗಳಾಗಿರೋದು ಇವೆಲ್ಲ ಏನು ಅಂತಂದರೆ ಆ ಮೋಲ್ಟನ್ ಲಾವಾ ಹಂಗೆ ಹರ್ಕೊಂಡು ಹರ್ಕೊಂಡು ಹೋಗಿ ಏನಾಗಿರೋದು ಆ ಥರ ಡಿಸೈನ್ ಆಗಿರೋದು ಆಮೇಲೆ ಅದು ಕೂಲ್ ಆಗಿದ ತಕ್ಷಣ ಏನಾಗಿದೆ ಹಂಗೆ ಹಂಗೆ ಸೆಟ್ಲ್ ಆಗಿದೆ ಅಂದರೆ ಡಿಸೈನ್ಗಳು ಬಂದಿದ್ದಾವೆ ಏನು ಹೇಳ್ತಾರೆ ಅಂದರೆ ಇದು ಹೋಗ್ತಾ ಹೋಗ್ತಾ ಏನಾಗಿದೆ ಇನ್ನ ಭೂಮಿ ಭೂಮಿ ಏನಾಗಿರೋದು ತುಂಬ ಸಾಫ್ಟ್ ಆಗಿದೆ ಅಂದ್ಬಿಟ್ಟು. ಅಂದರೆ ಇದೆಲ್ಲ ಏನಕ್ಕೆ ಹೇಳ್ತಾರೆ ಅಂತ ಬ್ರದರ್ ಅಸಲ್ ಅಂತಂದರೆ ಭೂಮಿ ಮೋಸ್ಟ್ ಹೆಂಗಿರ್ಬೋದು ಆದಿಯಲ್ಲಿ ಈ ಥರ ಏನಾಗಿರ್ಬೋದು ಒಂದು ಬರಿದಾಗಿ ಅಥವಾ ಒಂದು ಮೋಸವಾಗಿರೋ ಕಂಡೀಷನ್ ಆಗಿರ್ಬೋದು ಇರ್ಬೋದು ಅಂತಂತ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಪ್ಯಾರ್ ಆಗಿರ್ಬೋದು ಇನ್ನೊಂದು ಹೇಳ್ತೀನಿ ಏನು ಹೇಳ್ತಾರೆ. ಹಾಂ ಇದಕ್ಕೆ ಏನು ಪ್ರೂಫು ಅಂತ ಹೇಳ್ತಾರೆ ಅಂದರೆ ಮಂಚ ಈ ಬೆಟ್ಟ ಗುಡ್ಡಗಳನ್ನ ಏನಂತಾರೆ ಹಗ್ದಿ ಕೆತ್ತಿ ಇದೆಲ್ಲ ಮಾಡಿದಂಗೆ ಗೊತ್ತಾ
ಅದರಲ್ಲಿ ಎಷ್ಟೋ ಮನುಷ್ಯಗಳು ಕಂಡಿಡಿದ್ರಲ್ಲ ಅದಕ್ಕೆ ಹೇಳ್ತಾರೆ ಒಂದು ಒಂದು ಅವನ ಆಧಾರ ಅಂತ ಹೇಳ್ತಾರೆ. ಆಮೇಲೆ ಅದೇ ಬಂದ್ರೆ ಭೂಮಿ ಆಳದಷ್ಟು ಹೋದಷ್ಟು ಭೂಮಿ ಏನಾಗಿರ್ಬೋದು ತುಂಬಾ ಏನ ಹೀಟ್ ಆಗಿರ್ಬೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಇವಾಗ ಹಿಲ್ ಸ್ಟೇಷನ್ ಇರುತ್ತೆ ತುಂಬಾ ಕೋಲ್ಡ್ ಅದರ ಆದ್ರೆ ಆಳಕ್ಕೆ ಹೋದಷ್ಟು ಏನಿರುತ್ತೆ ತುಂಬಾ ಹೀಟ್ ಜಾಸ್ತಿ ಅದರ. ಇವಾಗ ನೋಡಿ ಬೆಂಗಳೂರು ಜಿಲ್ಲೆ ಅಂದ್ರೆ ಸ್ವಲ್ಪ ಹೈಟ್ ಅಲ್ಲಿದೆ ಅದರ ಅದಕ್ಕೆ ನಾವು ಹೇಳ್ತಾರೆ ತಮಿಳ್ನಾಡಿಂದ ಬೆಂಗಳೂರು ಬಂದ ಹೇಳ್ತಾರೆ ವಾಪಸ್ ಹೀಟ್ ಆಗ್ಬಿಡೋದು. ಅದೇ ಚೆನ್ನೈಗೆ ಹೋಗಿಂತೀನಿ ಚೆನ್ನೈ ಅಂದ್ರೆ ಅದು ಕೆಳಮಟ್ಟದಲ್ಲಿ ಅದೇ ನೋಡ್ಬೇಕಾದ್ರೆ ತುಂಬಾ ಏನಂತಾರೆ ಹೀಟ್ ಅದರ ಎಷ್ಟು ಭೂಮಿಲಿ ಅಂದ್ರೆ ಒಂದು 1000 ಏನು ಮೋಸ್ಟ್ಲಿ ಎಷ್ಟಿರ್ಬೋದು ಅಂದ್ರೆ 1200 ಅಷ್ಟೇ ಫೀಟ್ ಅಂದ್ರೆ ಬೆಂಗಳೂರಿಗೂ ಮೈಸೂರಿಗೂ ಅದರ ಬೆಂಗಳೂರಿಗೂ ಚೆನ್ನೈಗೆ ಅದೇ ಥರ ಏನ್ರಿ ಚೆನ್ನೈಗೂ ನಾವು ಊಟಿಗೆ ತಗೊಂಬಿಟ್ರೆ ನಿಯರ್ಲಿ 9000 ಫೀಟ್ ಏನಂತಾರೆ ಡಿಫ್ರೆನ್ಸ್ ಅದರ ಕೊಡೈಕನ ಅಂತ ನೋಡಿದ್ರೆ 10,000 ಫೀಟ್ ಇರ್ತದೆ 10,000 ಫೀಟ್ ಇನ್ ಡಿಫ್ರೆನ್ಸ್ ಅಲ್ಲಿ ಏನ್ರಿ ಎಷ್ಟು ನೋಡಿ ಚೇಂಜಸ್ ನೋಡ್ತಿರಲ್ವ ಹಂಗೆ ಅದೇ ಇಲ್ಲ ಬಾಟಮ್ ಅಲ್ಲಿ ತಗೊಂಡ್ರೆ ಹೆಂಗಿರ್ಬೋದು ಇನ್ನ ಏನಂತಾರೆ ಹೀಟ್ ಇರ್ಬೋದು. ಅದಕ್ಕೆ ನಾವು ನೋಡ್ತಿಲ್ಲ ಈ ಓರ್ಸ್ ಅಲ್ಲಿ 500 ಅಥವಾ ಈ ಒಂದು ಚಾರ್ಕೋಲ್ ಇದನ್ನೆಲ್ಲ ಕೆಲಸ ಮಾಡೋರು ಏನಂತಾರೆ ಸಾಮಾನ್ಯವಾಗಿ ಮತ್ತೆ ಮಾಸ್ಕ್ ಎಲ್ಲ ಹಾಕೊಂಡು ಹೋಗ್ತಾರೆ ಯಾಕಂದ್ರೆ ಅಲ್ಲಿ ಈ ಮೇಡ್ ಅಂತ ವಾತಾವರಣ ಏನಾಗಿರಲ್ಲ ಆಮೇಲೆ ಇರೋದಿಲ್ಲ ಅಧಿಕವಾಗಿ ಹೀಟ್ ಏನಾಗಿರ್ತಾರೆ ಹೇಳ್ತಾರೆ ಅಂತ ಅಂದ್ರೆ ಅದೇ ಹೇಳ್ತಾರೆ ಅಂದ್ರೆ ಭೂಮಿ ಆಳದ ಆಳಕ್ಕೆ ಹೋದಷ್ಟು ಅಂತ ಹೀಟ್ ಜಾಸ್ತಿ ಇದೆ. ಹಾ ಆರಂಭದಲ್ಲಿ ಈ ಭೂಮಿ ಫುಲ್ಲು ಲೇಯರ್ ಏನಾಗಿರ್ಬೋದು ಎಲ್ಲ ಏನಾಗಿರ್ಬೋದು ಅಂದ್ರೆ ಈ ತರ ಒಂದು ಒಂದು ಏನಂತಾರೆ ಒಂದು ಲಾವಾ ತರ ಇರೋಂತ ಒಂದು ಸ್ಟೇಟ್ ಐಟಮ್ ಏನಾಗಿರ್ಬೋದು ಫುಲ್ಲು ಹಂಗೆ ತುಂಬಿಕೊಂಡಿರ್ಬೋದು. ಅದನ್ನೇ ದೇವ್ರ ಹೇಳಿದ್ರೆ ಒಂದು ಕ್ರಮವಿಲ್ಲದೆ ಏನಾಗಿತ್ತು ಒಂದು ಬರಿದಾಗಿತ್ತು ಅಂದ್ರೆ ಗಿಡ ಮರಗಳೇನಾಗಿಲ್ಲ ಇನ್ನ ಬಂದೇ ಇಲ್ಲ ಅಂದ್ರೆ ಗಿಡ ಮರಗಳು ನೀರುಗಳು ಏನೂ ಇಲ್ಲ ಅಂತಂದ್ರೆ ಬರೀ ಅದ್ರಲ್ಲಿ ಏನ್ ತುಂಬಿಕೊಂಡಿರ್ಬೇಕು ಬರೀ ಇದರ ಗೇಸಿಯಸ್ ಐಟಮ್ ಏನಾಗಿರ್ಬೋದು ಈ ತರ ಒಂದು ಹಾಟ್ ಆಗಿರೋಂತ ಒಂದು ಇದು ತುಂಬಿಕೊಂಡಿರೋದ್ರಿಂದ ಮೇಲೆ ಏನಾಗ್ತಾ ಇರ್ಬೋದು ಪಾಯ್ಸನಸ್ ಗ್ಯಾಸಸ್ ಏನಾಗ್ತಾ ಇರ್ಬೋದು ನಿಮಗೆ ಎಮಿಟ್ ಆಗ್ತಾ ಆಗ್ತಾ ಏನಾಗಿರ್ಬೋದು ಅಂದ್ರೆ ಈ ಭೂಮಿ ಫುಲ್ ಮೇಲ್ಗಡೆನಾಗಿರ್ತ ಈ ತರ ಇದು ತುಂಬಿಕೊಂಡಿರೋದ್ರಿಂದ ಇದು ಆ ಭೂಮಿ ಹೋಗಂತ ವೇಗದಲ್ಲಿ ಇದು ರಸಗಳು ಏನಂತಾರೆ ಈ ಲಾವಾಗಳೆಲ್ಲ ಏನಾಗಿರ್ಬೇಕಂದ್ರೆ ಸಾಮಾನ್ಯವಾಗಿ ಎಲ್ಲಿ ಬಂದು ಸೇರ್ಕೊಂಡಿರ್ತಾರೆ ಮೋಸ್ಟ್ಲಿ ಈಕ್ವಿಟಲ್ಲಿ ಬಂದೇ ಆಗಿರ್ಬೇಕು ಸೇರಿರ್ಬೋದು. ಇವಾಗ ನಾವು ಒಂದು ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಂದ್ರೆ ನೀರು ಏನಾಗ್ತದೆ ಹೇಳಿ ಸೆಂಟ್ರಿಂದ ಹಿಂಗೆ ಹೋಗ್ತಾ ಸ್ಪೀಡಾಗಿ ಕಾಣ್ತಾ ಇಲ್ಲ. ಆ ರಿಪಲ್ಸ್ ಯಾವ ಕಡೆ ಜಾಸ್ತಿ ಇರ್ತಾರೆ ಅಂದ್ರೆ ಅಂದ್ರೆ ಈ ಒಂದು ಎಡ್ಜಸ್ ಅಲ್ಲಿ ಅದರ ಅದೇ ಹೇಳ್ತಾರೆ ಇದು ರೌಂಡ್ ಅಲ್ಲಿ ತಗೊಂಡ ಏನಂತಾರೆ ಹೆಂಗಿರ್ತಾರೆ ಇವಾಗ ಒಂದು ಒಂದು ಬಾಲ್ನ ನೀರ್ಲಿ ಹತ್ಬಿಟ್ಟು ಹಿಂಗೆ ತಿರ್ಸಿದ್ರೆ ಹೆಂಗಿರ್ತಾರೆ ಎಲ್ಲಿ ನೀರು ಜಾಸ್ತಿ ತುಂಬಿಸ್ತಾರೆ ಹೇಳಿ ಈ ಎಡ್ಜಸ್ ಅಲ್ಲಿ ಅಂದ್ರೆ ಎಡ್ಜಸ್ ಅಂದ್ರೆ ಏನೋ ಈಕ್ವೇಟರ್ ಸೆಂಟರ್ ಒಂದು ಡಯಾಮೀಟರ್ ಇದಲ್ಲಿ ಟಾಪ್ ಅಲ್ಲಿ ಮತ್ತೆ ಬಾಟಮ್ ಏನಾಗೋದಿಲ್ಲ ಅಂದ್ರೆ ಅಧಿಕವಾಗಿರೋಂತ ಒಂದು ಫೋರ್ಸ್ ಎಲ್ಲಿರ್ತದಂದ್ರೆ ಈಕ್ವೇಟರ್ ಬೆಲ್ಟ್ ಅಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯೋಗ ಕೂಡ ಲೋಕದಲ್ಲಿ ನೋಡ್ತಿರಲ್ಲ ಎಲ್ಲಿ ಈಕ್ವೇಟರ್ ಲೈನ್ ಹೋಗ್ತಾರೋ ಅಲ್ಲಿ ತುಂಬಾ ಬಿಸಿಲು ಜಾಸ್ತಿ ಅಂತ ಕೇಳಿದಿರಾ ಅದ್ರ ಎಲ್ಲಿ ಅಂದ್ರೆ ನಮ್ಮ ಈಕ್ವೇಟರ್ ಹೋಗ್ತಾನೆ ಲೈನ್ ಈಕ್ವೇಟರ್ ಅಂತ ಗೊತ್ತಾಗಲಿ ಹೇಳ್ತದೆ ಅಂತ ಅದೇ ಗೊತ್ತಿಲ್ಲ. ಅಂದ್ರೆ ಸೆಂಟರ್ ಆಫ್ ದ ಭೂಮಿಗೆ ಒಂಥರ ಭೂಮಿಗೆ ಮಧ್ಯ ಅಂದ್ರೆ ಭೂಮಧ್ಯ ರೇಖೆ ಅಂತ ಹೇಳ್ತಾರೆ. ಹಿಂಗಿದೆ ಭೂಮಿ ಅಂತಂದ್ರೆ ಇದು ಒಂದು ರೇಖೆ ಹೇಳ್ತಿರ್ತಾರೆ ಅಂದ್ರೆ ಅದೇ ಅಂದ್ರೆ ಸೆಂಟರ್ ಆಫ್ ದ ಅರ್ತ್ ಅಂದ್ಬಿಟ್ಟು ಅಂದ್ರೆ ಅಂದ್ರೆ ಕಟ್ ಮಾಡೋ ಕರೆಕ್ಟಾಗಿ ಡಿವೈಡ್ ಆಗೋದಿಲ್ಲ ಆ ಸೆಂಟರ್ ಆಫ್ ದ ಅರ್ತು ಆ ಗೆರೆ ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲ ಭಯಂಕರ ಹೀಟ್ ಅಂತ ಹೇಳ್ತಾರೆ. ಆಫ್ರಿಕಾ ಮಿಡಲ್ ಈಸ್ಟ್ ನಮ್ಮ ಇಂಡಿಯಾಲ್ಲಿ ಹೋಗ್ಬೇಕಂದ್ರೆ ಗುಜರಾತ್ ರಾಜಸ್ಥಾನ ಆಂಧ್ರ ಮಧ್ಯಪ್ರದೇಶ ಇವೆಲ್ಲ ಹೋಗೋದೆಲ್ಲರಿದ್ರೆ ಆ ಒಂದು ಬೆಲ್ಟಲ್ಲಿ ಅದು ನೋಡ್ಬೇಕು ಅಲ್ಲಿ ಹೀಟ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಇದೇನಾಗ್ತಾ ಇರ್ಬೋದು ಅಂದ್ರೆ ಈ ಒಂದು ಜಾಗದಿಂದ ಏನಾಗ್ತಾ ಇರ್ಬೋದು ಹಂಗೆ ಲಾವಾರಸಗಳು ಹಂಗೆ ಬರ್ತಾ 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 ಕೂಡಾಗ್ತಾ ಇರ್ಬೋದು ಏನ್ ಮಾಡ್ತಾರೆ ಹೇಳ್ತಾರೆ. ಹಂಗೆ ಇರ್ಬೇಕಾದ್ರೆ ಈ ಭೂಮಿ ಸುತ್ತಲೂ ಹೆಂಗಿರ್ಬೋದು ಈ ಅಟ್ಮಾಸ್ಫಿಯರ್ ಹೆಂಗಿರ್ಬೋದು ಅಂತಂದ್ರೆ ನಮ್ಗೆ ಸ್ಯಾಟರ್ನ್ ಇದೆ ನೋಡಿ ಸ್ಯಾಟರ್ನ್ ಹೆಂಗ್ ಗ್ರಹ ಹೇಳ್ತಾರೆ ಅದೇ ಒಂದು ರಿಂಗ್ ಇರ್ತ ನೋಡಿ ಶನಿ ಗ್ರಹ ಅದರ ಪಾಪ ಅವನೇನು ತಪ್ಪು ಮಾಡ್ದ ಚೆನ್ನಾಗೈತೆ ನೋಡೋದಕ್ಕೆ ಅಂದ್ರೆ ಆ ಥರ ಗ್ರಹ ಏನಾಗಿರ್ಬೇಕು ಆ ಥರ ಗ್ರಹ ಥರ ಇದ್ದಿರಬೇಕು
ಸ್ಯಾಟರ್ನ್ ಮುಂದೆ ಒಂದು ರಿಂಗ್ ಇದೆ ಗೊತ್ತಾ, ಆ ರಿಂಗ್ ಫಾರ್ಮೇಶನ್ ಹಿಂಗೆ ಬಂತು ಅದೇನು ಗೊತ್ತಾವಾಗ್ಲಿ. ಅದು ಆ್ಯಕ್ಚುಲಿ ನೋಡ್ಬೇಕಾದ್ರೆ ಏನಂದ್ರೆ ಸ್ಯಾಟರ್ನ್ ಎಷ್ಟು ಫಾಸ್ಟಾಗಿ ಓಡ್ತಾರೆ ಅಂತಂದರೆ ಆ ಸ್ಯಾಟರ್ನ್ ಮೇಲಿರೋಂಥ ಧೂಳು ಆಮೇಲೆ ಕಲ್ಲು ಅದು ಇದಂತಲ್ಲ ಕೆಮಿಕಲ್ಸ್ ಎಲ್ಲ ಇದೆಲ್ಲ ಇರ್ತಾರೆ ಆಚೆ ಕಡೆ ಏನಂತಾರಲ್ಲಿ ವೇಗವಾಗಿ ಸ್ಕ್ಯಾಟರ್ ಆಗಿಬಿಡ್ತಾನೆ. ಅದು ಸ್ಕ್ಯಾಟರ್ ಆಗಿ ಅದು ಗ್ರಾವಿಟೇಷನ್ ಪುಲ್ ಎಷ್ಟಿದೆ ಅಂತಂದರೆ ಇದು ಏನೇ ಹೊರಗಡೆದ್ರು ಅದು ಬಿಟ್ಟೇನಾಗಿರುವಂಥದ್ದು ಹೋಗೋದಿರುವಂತೆ ವಾಪಸ್ ಏನಾಗ್ತದೆ ಅದೇ ಅದೇ ಸರ್ಕಲ್ ಇರುತ್ತೆ. ಅದಕ್ಕೆ ನೋಡ್ಬೇಕು ಇದು ಹೋಗ್ತಂಗೆ ಇರ್ತಾರೆ ಬರ್ತಂಗೆ ಇರೋದ್ರಿಂದ ಆ ರಿಂಗ್ ಏನಾಗ್ತಾ ಹಂಗೆ ಕಂಟಿನ್ಯೂಸ್ ಆಗಿ ಅದು ಇರ್ತಾರೆ. ಅದಕ್ಕೆ ನೋಡ್ಬೇಕು ಸ್ಯಾಟರ್ನ್ ರಿಂಗ್ ಹಿಂಗೆ ಫಾರ್ಮ್ ಆಗೋದಿರ್ತಾರೆ. ಮೋಸ್ಟ್ಲಿ ಭೂಮಿ ಹೆಂಗಿದ್ದಿರ್ಬೋದು ಈ ಥರ ಭೂಮಿ ಸುತ್ತೇನಾಗಿರ್ಬೋದು ಹೌದು ಈ ಥರ ಒಂದೆಲ್ಲ ಒಂದು ಪಾಯ್ಸನ್ ಗ್ಯಾಸ್ ಎಲ್ಲ ತುಂಬಿಕೊಂಡು ಏನಾಗಿರ್ಬೋದು ಈ ಥರ ಹೀಟ್ ಎಕ್ಸ್ಚೇಂಜ್ ಆಗಿ ಆಗಿ ಏನಾಗಿರ್ಬೋದು ಈ ಥರ ಇದ್ದಿರ್ಬೋದು. ಒಂದು ಐರನ್ ಓರ್ ಒಳಗಡೆ ಹೋದ್ರೆ ಹೆಂಗಿರ್ತಾರೆ ಅಥವಾ ಏನಂದರೆ ಈ ಫೌಂಡ್ರಿ ಫೌಂಡ್ರಿ ನೋಡಿದ್ರಾ ಫೌಂಡ್ರಿ ನೋಡಿಲ್ಲ ಯಾರು ಅಂದ್ರೆ ಫೌಂಡ್ರಿಯಿಂದ ನೀನು ಈ ಡೈಗಳು ಮಾಡ್ತಾರೆ ನೋಡಿ ತುಂಬ ಕಬ್ಬಣ ಕಾಯಿಸಿ ಕಾಯಿಸಿ ಮಾಡ್ತಾರೆ ಅಲ್ಲಿ ಒಂದು ಡೈ ಥರ ಹಾಕ್ಬಿಟ್ಟು ಹೋಗ್ತಾರೆ ಅಂದ್ರೆ ಆಗ ಜಾಗಕ್ಕೆ ಹೋದರೆ ಆ ಎನ್ವಿರಾನ್ಮೆಂಟ್ ನೋಡ್ಬೇಕು ಹೆಂಗಿರ್ತಾರೆ ಅಂತ ಅಂದ್ರೆ ಹೆಂಗಿರ್ತಾರೆ ತುಂಬ ಹಂಗೆ ಫುಲ್ಲು ಕುದಿರ್ತಾ ಇರ್ತಾರೆ ಅದು ಆಕ್ಸಿಜನ್ ಇರೋದಿಲ್ಲ ಆ ಗಾಳಿ ಏನಾಗ್ತದೆ ಸಿಕ್ಕಾಪಟ್ಟೆ ಬಿಸಿಲಾಗಿರ್ತಾರೆ ಬಿಸಿಯಾಗಿರ್ತಾರೆ ಮನುಷ್ಯನ ಮಾಡೋಕ್ಕೆ ಸರಿಯಾಗಿ ಉಳಿಸೋಳಕ್ಕಾಗಲ್ಲ ಆ ಥರ ಒಂದು ಇರೋಂಥ ಒಂದು ಎನ್ವಿರಾನ್ಮೆಂಟ್ ಏನಾಗಿರ್ಬೋದು ಅಂದ ಇರ್ಬೋದು. ಅದಕ್ಕೆ ಈ ಹೋಗ್ತಾ ಹೋಗ್ತಾ ಭೂಮಿ ಏನಾಗಿದೆ ಆ ಬಗ್ಗೆ ಇದು ಹಿಂಗೆ ಇದ್ದಿದೆ ಅದರಿಂದ ಈ ಭೂಮಿ ಮೇಲೆ ಬಂದಿರೋಂಥ ಲೇಯರ್ಸ್ಗಳಲ್ಲಿ ಏನಾಗಿರ್ಬೋದು ಅನಂತರ ಬಂದಿರ್ಬೋದು ಹೊರತು ಇದು ಇಮ್ಮಿಡಿಯೇಟ್ ಬಂದಿರೋದ್ರಿಂದ ಸೊ ಅಂದರೆ ಫಸ್ಟ್ ಆದಿಯಲ್ಲಿ ಭೂಮಿ ಏನಾಗಿರ್ಬೋದು ಹಿಂಗಿರ್ಬೋದು ಈ ಥರ ದೇವರೇ ಮಾಡೋದು ಕ್ರಮವಾಗಿ ಒಂದು ಏನು ಮಾಡೋದು ಸೃಷ್ಟಿ ಮಾಡ್ಕೊಂಡ್ಬಂದಿದೆ ಅಂತ ಹೇಳ್ತಾರ. ಅದಕ್ಕೆ ನಾವೇನು ಮಾಡೋಣ ಇದನ್ನು ಇಲ್ಲಿ ಬಿಟ್ಬಿಡೋಣ ಬಿಟ್ಬಿಟ್ಟು ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ ಇನ್ನು ಕಂಟಿನ್ಯೂ ಮಾಡೋಣ ಹೆಂಗೆ ಕೂಲಿಂಗ್ ಆಯಿತು ಈ ಕೂಲಿಂಗ್ ಆದಾವಾಗ ನೆಕ್ಸ್ಟ್ ಏನಾಯಿತು ಅಂತ ಮಾಡೋಣ. ನಾವು ಓದೋಣ ಅದಾದ್ರೆ ಇವಾಗ ನಾವು ಈಗ ಸನ್ಸೆಟ್ ನೋಡಿದ್ದೀರ ಸೂರ್ಯ ಮುಳುಗೋದು ಇವಾಗ ಬೀಚಲ್ಲೆಲ್ಲ ಹೋಗಿ ನೋಡ್ತೀನಿ ನೋಡಿ ಅಂತೀನಿ ಅಂದ್ರೆ ಆ ಸೂರ್ಯ ಮುಳುಗಬೇಕಾಗಿರ್ತಾರೆ ಕಲರ್ ಆರೆಂಜು ರೆಡ್ ಅಂತ ಹೇಳಿದ್ರೆ ಯಾಕೆ ಸೂರ್ಯ ಇರೋದು ಯಾವ ಕಲರ್ ಆರೆಂಜು ರೆಡ್ ಅದೇ ಮೇಡವರು ವೈಟ್ ಆಗ್ಬಿಡ್ತಾನೆ. ಹಾಂ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಆ್ಯಕ್ಚುಲಿ ನಾವು ಇಲ್ಲಿ ಸೂರ್ಯನ ನೋಡ್ಬೇಕಾದ್ರೆ ನಾವು ಹೆಂಗೆ ನೋಡ್ತೀರಿ ನೆತ್ತಿ ಮೇಲೆ ನೋಡ್ತೀರಿ ಅಂದರೆ ಈ ಭೂಮಿ ಹಿಂಗಿದೆ ಅಂದರೆ ಭೂಮಿಯಲ್ಲಿ ನೀವು ಅಟ್ಮಾಸ್ಫಿಯರ್ ನೋಡ್ತೀರಿ ಸರ ಈ ಅಟ್ಮಾಸ್ಫಿಯರ್ ನೋಡ್ಬೇಕಾದ್ರೆ ಏನು ಮಾಡ್ತೀರಿ ವಿಧಿ ವಿಧವಾ ಅಂತ ಲೇಯರ್ ಇಂದ ನೋಡ್ತೀರಿ ಆವಾಗ ಸೂರ್ಯ ಹೆಂಗೆ ಕಾಣಿಸ್ತಾನೆ ಮೇಲ್ಗಡೆ ಏನು ಕಲರ್ ಇದನ್ನು ಒರಿಜಿನಲ್ ಕಲರ್ ಕಲ್ಲಿ ಕಾಣಿಸ್ತಾನೆ ಅದೇ ಸೂರ್ಯನ ಸನ್ಸೆಟ್ ಆಗ್ಬೇಕಾದ್ರೆ ಯಾವ ಹೆಂಗೆಲ್ಲ ನೋಡ್ತೀರಿ ಈ ಹೆಂಗೆಲ್ಲ ನೋಡೋದು ಅದರ ಸೂರ್ಯ ಇಲ್ಲಿರ್ತಾ ನೋಡಿದ್ದೀನಿ ಸೂರ್ಯಲ್ಲಿ ಮುಳಿತಾ ಇರ್ತಾನೆ ಅವಾಗ ಯಾವ ಲೇಯರಲ್ಲಿ ನೋಡ್ತೀರಿ ಯಾವ ಲೇಯರಲ್ಲಿ ನೋಡ್ತೀನಿ ಅಂದರೆ ಇಲ್ಲಿ ಒಂದು ಲೇಯರ್ ಇರ್ತಾ ನೋಡ್ತೀನಿ ಈಗ ಭೂಮಿ ಮೇಲಿರೋಂಥ ಒಂದು ಧೂಳಿನ ತುಂಬಿರೋಂಥ ಲೇಯರು ಆ ಲೇಯರಲ್ಲಿ ಅಧಿಕವಾಗಿ ನೋಡೋದ್ರಿಂದ ನಮಗೆ ಸೂರ್ಯ ಹೆಂಗೆ ಕಾಣಿಸ್ತಾನೆ ಅಂತಂದರೆ ಆ ಲೇಯರಲ್ಲಿರೋಂಥ ಒಂದು ಡಸ್ಟ್ ಪಾರ್ಟಿಕಲ್ಸಲ್ಲಿ ಅಧಿಕವಾಗಿ ಏನಂತಾರೆ ಈ ಆರೆಂಜು ಈ ಬ್ರೌನು ಆ ಥರ ಎಲ್ಲ ಮಿಕ್ಸ್ ಆಗಿರೋದ ನಮಗೆ ಕಣ್ಣು ಕಾಣಿಸ್ಬೇಕಾದ್ರೆ ಯಾವ ಥರ ಕಾಣಿಸ್ತಾನೆ ಆ ಥರ ಡಿಸ್ಟಿಲ್ ಕಾಣಿಸ್ತೀನಿ ಅರ್ಥ ಆಯ್ತಾ. ಅದೇ ನೋಡ್ಬೇಕಾದ್ರೆ ಒಂದೊಂದು ಆ್ಯಂಗಲಲ್ಲಿ ನೋಡ್ಬೇಕಾದ್ರೆ ಸೂರ್ಯ ಅಂತ ಉದಯ ಆಗಬೇಕು ಒಂದು ಆ್ಯಂಗಲ್ ಹೆಂಗಿರುತ್ತೆ ಕಲರ್ ಏನಾಗ್ತದೆ ಅಲ್ಲೇ ಅಲ್ಲಿ ಚೇಂಜ್ ಆಗೋದು. ಇದಕ್ಕೆ ಏನು ಕಾರಣ ಅಂದರೆ ಭೂಮಿ ಅಟ್ಮಾಸ್ಫಿಯರ್ ಕಾರಣ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಈ ಅಟ್ಮಾಸ್ಫಿಯರ್ ಲೇಯರ್ಗಳಲ್ಲಿ ಏನಂತಾರೆ ಅಧಿಕವಾಗಿ ಒಂದು ನಮ್ಮ ವಿಷನ್ನು ಯಾವುದ್ರಲ್ಲಿ ಪಾಸ್ ಆಗ್ತಾರೆ ಅಂದರೆ ಈ ಡಸ್ಟ್ ಪಾರ್ಟಿಕಲ್ಸ್ ಅಧಿಕ ಪಾಸ್ ಆಗೋದು ಏನಾಗೋದು ಆ ಥರ ಕಾಣ್ತಾ ಅದೇ ನಿತ್ಯ ಮುಂದಿರ್ಬೇಕು ಹೆಂಗಿರ್ತಾರೆ ಅಂದರೆ ಆ ಲೇಯರ್ ಕನ್ಸಂಪ್ಷನ್ ಇದೆ ಗೊತ್ತಾ ಒಂದೊಂದು ಲೇಯರು ಅದೇ ಅಂತಾರೆ ಆ ಲೇಯರ್ ಏನಂತಾರೆ ಥಿಕ್ನೆಸ್ಸು ಆಮೇಲೆ ಡಸ್ಟ್ ಪಾರ್ಟಿಕಲ್ಸು ತುಂಬ ಕಮ್ಮಿ ಇರೋದ್ರಿಂದ ವಿಷನ್ ಏನಾಗ್ತದೆ ಅಲ್ಲಿ ಅಂದರೆ ಕ್ಲಿಯರಾಗಿ ಕಾಣಿಸ್ತದೆ ಅಂತಂದು ಓಕೆನಾ. ಸೊ ಏನು ಮಾಡೋಣ ನೆಕ್ಸ್ಟ್ ವೀಕ್ ನಾವು ಏನು ಮಾಡೋಣ ಅದು ನನಗೆ ಏನು ಮಾಡೋಣ ಇನ್ನೂ ಕಂಟಿನ್ಯೂ ಮಾಡಿ ನೋಡೋಣ ಹೌದಾ ಅವಾಗ ನಮ್ಗೆ ಏನಾಗ್ತದೆ ಒಂದು ಕ್ಲಾರಿಟಿ ಬರ್ತದೆ ಓಕೆನಾ. ಸೇನ್ ಡೌಟ್ಸು